ನಿಚ್ಚದ ಪೂಜೆಯ ಕಟ್ಟಚ್ಚಿನ ಪ್ರಾಣಲಿಂಗಮೇ ಎನ್ನ ನಿಚ್ಚದ ಪೂಜೆಯ ಕಟ್ಟಚ್ಚಿನ ಪ್ರಾಣಲಿಂಗಮೇ ಎನ್ನ ಕೈಮರ್ಚಿನ ಗೆಳೆಯಾಟದ ಮುತ್ತಿನ ಸೆಂಡೆ ಎನ್ನ ಕೈಮರ್ಚಿನ ಗೆಳೆಯಾಟದ ಮುತ್ತಿನ ಸೆಂಡೆ ಎನ್ನ ಚನ್ನ ಪೊನ್ನರಸಿ ಎನ್ನ ಚನ್ನ ಪೊನ್ನರಸಿ ಇಂತು ಗಯಂ ಪಯೋಸ್ನಿ ನದಿಯಂ ದಾಂಟಿ ಬಲ್ದೂರಂ ನಡೆ ನಡೆದು ನಡೆ ನಡೆದು ನಡೆ ನಡೆದು ಬಲ್ದೂರಂ ನಡೆ ನಡೆದು ಪೋಗೆ ಪೆರ್ವೆಟ್ಟಂ ಮುಂ ಎನ್ನ ರಸ ಎನ್ನ ರಸ ನೀನೋರ್ವನ ಅಪೂರ್ವಂ ಬಣ್ಣ ಗಬ್ಬಿಗರ ಬಲ್ಲಹಂಗಡ ಪೋ ಪೋಪ ಬಟ್ಟೆಯೊಳ್ ಅಡವಿ ವೆಟ್ಟುಗಳನೇ ಬಣ್ಣಿ ಪೈ ಪೋ ಪೋಪ ಎಡೆಯೊಳ್ ಪೋ ಪೋಪ ಬಟ್ಟೆಯೊಳ್ ಅಡವಿ ವೆಟ್ಟುಗಳನೇ ಬಣ್ಣಿ ಪೈ ಅಶ್ವಮೆತ್ತಾನುಂ ನಾಡಂ ಪುಗದೆ ಅಶ್ವಮೆತ್ತಾನುಂ ನಾಡಂ ಪುಗದೆ ಓ ಆಗಡೆ ವಾಜಿ ವಾಜಿ ಪುರಮಂ ದಾಂಟಿ ಪೋದು ಏಂ ಬಲ್ಪುಳ್ಳ ರಾಯಂ ಕಟ್ಟಿ ಕಾದನೆ ಏಂ ಬಲ್ಪುಳ್ಳ ರಾಯಂ ಕಟ್ಟಿ ಕಾದನೆ ದಿನಪಡಿಯ ಪೆಂಕುಳಿ ರಾಯನೇಂ ಕಟ್ಟುಗುಂ ದಿನಪಡಿಯ ಪೆಂಕುಳಿ ರಾಯನೇಂ ಕಟ್ಟುಗುಂ ಏತರ ಬೀರಂ ಏತರ ಬೀರಂ ತಾನೇ ಕೈಗಟ್ಟಿದಂ ಶತ್ರು ಹಂಗೆ ಕಾಣ್ಕೆ ಇತ್ತು ಮರೆ ಒಕ್ಕನೇಂ ಶತ್ರು ಹಂಗೆ ಕಾಣ್ಕೆ ಇತ್ತು ಮರೆ ಒಕ್ಕನೇಂ ಅಪ್ಪುದಪ್ಪುದು ತಾಂ ತನ್ನಂ ತನ್ನ ನಾಡಂ ತನ್ನಂ ತನ್ನ ಬೀಡಂ ರಾಘವನ ಪೆಸರೊಳ್ ಶತ್ರುಹಂಗೊಪ್ಪಿಸಿದಂ ಶತ್ರುಘ್ನಂ ಬಲ್ಗಡ ಸುಗಾರಂ ಆ ಶತ್ರುಘ್ನಂ ಬಲ್ಗಡ ಸುಗಾರಂ ತಡೆಯೇಂ ಅಂತು ಮರೆ ಒಕ್ಕು ಬಂದ ರಾಯನಂ ನಾಡಂ ಒಪ್ಪುಗೊಂಡು ಮುಂತೆ ಬರ್ಪಾ ಪಥದೊಳ್ ರಾಮಾಶ್ವಮೇಧದ ಎರಡನೆಯ ಕಂತಿಗೆ ಬಂದಿದ್ದೀವಿ. ಅದು ಮುದ್ರಣ ಮನೋರಮರ ಸಲ್ಲಾಪವನ್ನು ಒಳಗೊಂಡಿರುವಂಥ ಈ ಒಂದು ಪ್ರಕರಣ. ದಶಮಾಶ್ವಾಸದಲ್ಲಿ ನೀಲಾಚಲ ದರ್ಶನಂ ಅಂತ ನೀಲ ಮಲೆಯನ್ನು ಕಾಣ್ತಾನೆ ಶತ್ರುಘ್ನ ಅಂತ. ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾದ ಆದರೆ ತುಂಬ ಸ್ವಾರಸ್ಯಕಾರಿಯಾದ ಒಂದು ಸಂವಾದ ಬರುತ್ತದೆ. ಸಾಮಾನ್ಯವಾಗಿ ಕವಿಗಳಿಗೆ ನಗರ ಅರ್ಣವ ಶೈಲ ಋತು ಇತ್ಯಾದಿ ವರ್ಣನೆಯನ್ನು ಮಾಡಬೇಕು. ಸಮುದ್ರದ ವರ್ಣನೆ ಮಾಡಬೇಕು, ನಗರದ ವರ್ಣನೆ ಮಾಡಬೇಕು, ಪರ್ವತ ಕಾಡು ಪುಷ್ಪಾವಚಯ ಅಂದರೆ ಹೂ ತಿರಿಯುವುದು, ಜಲಕ್ರೀಡೆ ಮಧುಪಾನ, ಋತುವರ್ಣನ, ಸೂರ್ಯೋದಯ ಸೂರ್ಯಾಸ್ತ, ಚಂದ್ರೋದಯ, ತಿಮಿರ ವರ್ಣನೆ, ಕತ್ತಲಿನ ವರ್ಣನೆ, ಹೀಗೆ 18 ವರ್ಣನೆಗಳು ಬರಬೇಕು. ತೆಲುಗು ಲಾಕ್ಷಣಿಕರ ಪ್ರಕಾರ 24 ವರ್ಣನೆಗಳು ಬರಬೇಕು. ಒಟ್ಟಿನಲ್ಲಿ ವರ್ಣನೆಗೆ ಆಸ್ಪದ ಇರುವಂತೆ ಕಾವ್ಯವನ್ನು ರಚಿಸಬೇಕು. ವರ್ಣನೆಗಳೆನ್ನುವ ಮಾಲಿಕೆಗಳನ್ನು ತಗಲುಹಾಕುವುದಕ್ಕೆ ಕಥೆ ಅನ್ನೋದೊಂದು ಮೊಳೆ ಗೂಟ, ಇನ್ನೇನೂ ಅಲ್ಲ ಅಂತ. ಈ ಕಾರಣದಿಂದಲೇ ಅವನು ಆರಂಭ ಮಾಡಿದ್ದಾನೆ ಎನ್ನ ನಿಚ್ಚದ ಪೂಜೆಯ ಕಟ್ಟಚ್ಚಿನ ಪ್ರಾಣಲಿಂಗಮೇ ಅಂತ. ಇಷ್ಟದೈವವಾಗಿ ಇಷ್ಟಲಿಂಗವಾಗಿ ಅಂಗೈಯಲ್ಲಿ ಇಟ್ಟುಕೊಂಡು ಅದನ್ನು ಪೂಜೆ ಮಾಡಿ ಕಡೆಗೆ ಕರಡಿಕೆಯಲ್ಲಿ ಬಂಧಿಸಿ ಕೊರಳಲ್ಲಿ ಕಟ್ಟಿಕೊಳ್ಳುವಂಥದ್ದು, ಆ ರೀತಿ ಪೂಜಾ ಕಾಲಕ್ಕೆ ಹೊರಗೆ ಬಂದು ಮಿಕ್ಕೆಲ್ಲ ಕಾಲದಲ್ಲಿ ಕೊರಳಲ್ಲಿಯೇ ಇರಬೇಕು, ಜೀವಕ್ಕೆ ಜೀವಾಳವಾಗಿರಬೇಕು, ಎದೆಯ ಮೇಲೆ ಇಷ್ಟಲಿಂಗ ನಲಿದಾಡಬೇಕು ಅನ್ನುವಂಥದ್ದು. ವೆಂಕಟಾಧ್ವರಿ ವಿಶ್ವಗುಣಾದರ್ಶಿ ಚಂಪುವಿನಲ್ಲಿ ಲಿಂಗಾಲಿಂಗಿತ ವಕ್ಷಸಹ ಅಂತ ಹೇಳ್ತಾನೆ. ವೀರಶೈವರೆಲ್ಲರೂ ಇಷ್ಟಲಿಂಗದಿಂದ ಅಲಂಕೃತವಾದ ಎದೆಯನ್ನು ಉಳ್ಳಂಥವರು ಅಂತ. ಹಾಗೆ ತಾನು ಅವಳನ್ನು ನೋಡ್ಕೋತೀನಿ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಎನ್ನ ಪೂಜೆಯ ನಿಚ್ಚದ ಪೂಜೆಯ ನಿತ್ಯ ಪೂಜೆಯ ಕಟ್ಟಚ್ಚಿನ ಅತ್ಯಂತ ಪ್ರೀತಿಪಾತ್ರವಾದ ಪ್ರಾಣಲಿಂಗವೇ ಎನ್ನ
ಕೈಮರ್ಚಿನ ಗೆಡೆಯಾಟದ ಮುತ್ತಿನ ಸೆಂಡೆ, ನನ್ನ ಕೈಯ ಅತ್ಯಂತ ಪ್ರೀತಿಯಿಂದ ನಿರಂತರವಾಗಿ ಒಡನಾಟ ಮಾಡ್ತಕ್ಕಂಥ ಮುತ್ತಿನ ಚೆಂಡೆ ಅಂತ ಅವಳನ್ನು ಸಂಬೋಧನೆ ಮಾಡ್ತಾನೆ. ಎನ್ನ ಚೆನ್ನ ಪೊನ್ನರಸಿ ಇಂತು ಹಯಂ ಪಯೋಷ್ಣಿ ನದಿಯಂ ದಾಂಟಿ ಬಲ್ದೂರಂ ನಡೆ ನಡೆದು ಪೋಗೆ ಪೆರ್ವೆಟ್ಟಂ. ದೊಡ್ಡ ಬೆಟ್ಟ ಕಾಣಿಸ್ತು, ಪಯೋಷ್ಣಿ ನದಿಯನ್ನು ದಾಟಿಕೊಂಡು ಹೋದಾಗ ಅಂತ ಮುಂಗಂಡುದು ಅಂತ ಏನೋ ಹೇಳಬೇಕು ಅಂತಿದ್ದಾನೆ. ಅದು ನಾಟಕೀಯತೆ ನೋಡಿ, ಆ ಅಕ್ಷರಕ್ಕೆ ಅವಳು ತುಂಡು ಮಾಡ್ತಾಳೆ. ಎನ್ನ ರಸ ನೀನೋರ್ವನ ಅಪೂರ್ವಂ, ನೀನು ಬಹಳ ಅಪೂರ್ವನಯ್ಯ, ಬಣ್ಣಗಬ್ಬಿಗರ ಬಲ್ಲಹಂಗಡ, ಬಣ್ಣನೆ ಮಾಡುವ ಕಬ್ಬಿಗರಿಗೆಲ್ಲರಿಗೂ ನೀನು ಕೋವಿದನಾದವನು, ಬಲ್ಲಿದ ಅಂತ ಅನಿಸಿಕೊಂಡವನು. ಪೋಪೋಪ ಬಟ್ಟೆಯೊಳ್ ಅಡವಿ ಬೆಟ್ಟುಗಳನ್ನೇ ಬಣ್ಣಿಪೈ, ಅಶ್ವಮೆತ್ತಾನು ನಾಡಂ ಪುಗದೆ. ಅದು ಊರಿಗೆ ಒಂದು ಕಡೆನೂ ಹೋಗಲಿಲ್ವ, ಬರೀ ಬೆಟ್ಟ ಕಾಡು ಗುಡ್ಡ, ಇದು ಬೆಟ್ಟಿನಲ್ಲೂ ಓಡಾಡಲೇ ಇಲ್ವ ಈ ಕುದುರೆ ಅಂತ. ಯಾಕೆಂದರೆ ಕುದುರೆ ಓಡಾಡುವಂತೆ ಅಷ್ಟಾದಶ ವರ್ಣನೆಗಳನ್ನು ಮಾಡಬೇಕು. ಇವನಿಗೆ ಇಲ್ಲಿ ಪರ್ವತ ವರ್ಣನೆ ಮಾಡಬೇಕಾಗಿದೆ. ಪಾಪ, ಪರ್ವತದ ವರ್ಣನೆ ಅಂದರೆ ಸುಮ್ಮನೆ ಆಗೋಗ್ಬಿಡುತ್ತಾ? ಬೆಟ್ಟ, ಬೆಟ್ಟದ ಕೋಡುಗಳು, ಅದರ ಶಿಖರಗಳು ಮೋಡಗಳನ್ನು ತಿವಿತಾ ಇದ್ವು, ಅಭ್ರಂಕಶ ಆಕಾಶವನ್ನು ಉಜ್ಜಿಕೊಂಡು ಹೋಗ್ತಾ ಇದ್ವು. ಸೂರ್ಯನ ಕುದುರೆಗಳಿಗೆ ಸುಸ್ತಾದರೆ ಆ ಬೆಟ್ಟದ ಕೋಡುಗಳಲ್ಲಿ ಏನೇ ವಿಶ್ರಾಂತಿ ಪಡಿತಾ ಇದ್ವು. ಮತ್ತು ಚಂದ್ರನ ಜಿಂಕೆಗೆ ಹಸಿವಾದರೆ ಈ ಬೆಟ್ಟದ ಕೋಡಿನಲ್ಲಿ ಬೆಳೀತಕ್ಕಂಥ ಗರಿಕೆಯನ್ನು ಅದು ಬೈತಾ ಇತ್ತು, ಚಂದ್ರಬಿಂಬದಲ್ಲಿರುವ ಕಳಂಕ. ಈ ಥರದ ವರ್ಣನೆಗಳನ್ನು ಮಾಡಬೇಕು. ಮತ್ತು ಆ ಬೆಟ್ಟದ ತಪ್ಪಲಿನಲ್ಲಿ ಬೇಡತಿಯರ ಬೇಡರುಗಳ ಪಾಳೆಗಳು, ಮತ್ತು ಆ ಬೇಡತಿಯರ ಚೆಲುವು ಒನಪು ವಯ್ಯಾರ ಬೆಡಗು ಭಿನ್ನಾಣ, ಮತ್ತು ಅವರ ಅಲಂಕಾರ ಹಾವಭಾವ ಬಿಬ್ಬೋಕ ವಿಲಾಸಗಳು, ಮತ್ತು ಬೇಡರಗಳ ಬೇಟೆ, ಆ ಬೇಟೆಯಾಡುವ ತಂತ್ರಗಳು, ಆ ಮೇಗಾಳಿ ಕಿಗ್ಗಾಳಿ ಗೋರಿವಲೆ ಪಂದಿವಲೆ ಮಾರಿವಲೆ ಈ ಥರದ್ದು ಬೇಕಾದಷ್ಟು ಬಲೆಗಳನ್ನು ಹೇಗೆ ತೊಗೊಂಡು ಬಂದರು ಅಂತ. ಮತ್ತು ಅಲ್ಲಿ ಎಷ್ಟೆಷ್ಟೆಲ್ಲ ಮರಗಳು ಗಿಡಗಳು ಇದ್ವು ಅಂತ, ತಾಲ ಹಿಂತಾಲ ಮಾಲ ಅಶೋಕ ಚಂಪಕ ಕುರವಕ ಕುರಂಟಕ ಅಂತ ಹೀಗೆ ಪ್ರಾಸಬದ್ಧವಾಗಿ ಯಾವ ಸೀಸನ್ನಲ್ಲಿ ಯಾವ ದೇಶದಲ್ಲಿ ಎಲ್ಲಿರುತ್ತೋ ಎಲ್ಲ ಮರಗಳನ್ನು ಒಂದು ಕಡೆ ತಂದು ಹಾಕ್ಬಿಡ್ತಕ್ಕಂಥದ್ದೇ. ಹಿಮಾಲಯದಲ್ಲಿ ಮಾತ್ರ ಬೆಳೀತಕ್ಕಂಥ ಮರಗಿಡಗಳು ಅಶೋಕವನದಲ್ಲಿ ಶ್ರೀಲಂಕಾದಲ್ಲಿ ಬಂದುಬಿಡುತ್ತೆ. ಭೋಜಚೆಂಪು ಆ ಥರ ಜಾಗಗಳಲ್ಲಿ ನೋಡಿದಾಗ ಅದೇ ಕಾಣಿಸುತ್ತೆ, ಮಂಜುಲ ಮಂಜುಲ ಈ ಥರದ ಪ್ರಾಸಗಳಲ್ಲಿ ಬರ್ತಾ ಇರುತ್ತೆ. ಲವಂಗ ಬೊಡ್ಡೆಯ ತರಹದ ಮರ ಅದು, ಅದು ಲವಂಗ ಲತೆ ಆಗಿಬಿಡುತ್ತೆ. ಮಾವಿನ ಮರವನ್ನು ಚೂತ ಲತೆ ಅಂತ ಕರೆದು ಬಿಡ್ತಾರೆ. ನಮ್ಮ ಬಿ ಜಿ ಎಲ್ ಸ್ವಾಮಿಯವರು ಗುಂಡಪ್ಪನವರ ಸುಪುತ್ರ ಮತ್ತೆ ಮತ್ತೆ ಹೇಳ್ತಾರೆ, ನಮ್ಮ ಕವಿಗಳಿಗೆ ಬಾಟ್ನಿಯ ಸಾಮಾನ್ಯ ಜ್ಞಾನವೂ ಇಲ್ಲ, ಸಸ್ಯಶಾಸ್ತ್ರದ ಜ್ಞಾನ ಇದ್ದಿದ್ದರೆ ಈ ಪ್ರಕೃತಿ ವರ್ಣನೆಯೇ ಬೇರೊಂದು ರೀತಿಯಲ್ಲಿ ಇರ್ತಾ ಇತ್ತು ಅಂತ ಹೇಳಿಬಿಟ್ಟು. ಹೀಗೆ ಅವಷ್ಟನ್ನು ಸಾಮಗ್ರಿ ತರಬೇಕು ಅಂತ ಪಾಪ ಅವರ ಐಡಿಯಾ ಮನಸ್ಸಲ್ಲಿ ಮಾಡಿಕೊಂಡಿದ್ದರೆ, ಇವಳು ನೋಡಿದ್ರೆ ಅಲ್ಲಿಗೆ ಕತ್ತರಿ ಹಾಕ್ತಾ ಇದ್ದಾಳೆ. ಇದು ಮತ್ತೆ ಮುದ್ರಣ ಕವಿಗಿದ್ದ ವಿಮರ್ಶನ ಪ್ರಜ್ಞೆಗೂ ಕೂಡ ಸಾಕ್ಷಿಯಾಗಿದೆ. ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಹೀಗೆ ವಿವಕ್ಷ ಇಲ್ಲದೆ 18 ವರ್ಣನೆಗಳು ಕೂಡ ಬಂದು ಬಂದು ತುಂಬಿಕೊಂಡು ಬಿಡ್ತಾ ಇವೆಯಲ್ಲ. ರತ್ನಾಕರ ವರ್ಣಿ ಮುಂಚೆಯೇ ಹೇಳಿದ್ದ, ಎಲ್ಲ ಲಕ್ಷಣಕ್ಕೆ ಬೇಕಾದ 18 ವರ್ಣಗಳು ಬಂದರೆ ಪುಸ್ತಕದ ಬದನೆಕಾಯಿ ಆಗುತ್ತೆ ಅಂತ. ಪುಸ್ತಕದ ಬದನೆಕಾಯಿ ಅನ್ನೋ ಶಬ್ದವನ್ನೇ ಅವನು ಬಳಸ್ತಾನೆ. ಹೀಗಾಗಿ ಅದು ಮಾಡಬೇಕಾಗಿಲ್ಲ. ಕೆಲವೊಂದು ಊನವಾದರೂ ತೊಂದರೆ ಇಲ್ಲ ಅಂತ. ರಸೋಚಿತವಾಗಿ ಯಾವ ವರ್ಣನೆ ಬಂದರೂ ಪರವಾಗಿಲ್ಲ, ರಸ ವಿರೋಧಿಯಾಗಿ ಬಂದರೆ ತಪ್ಪು ಅನ್ನೋದನ್ನು ಆನಂದವರ್ಧನ ಮುದ್ರಣ ಕವಿಗಿಂತ 1000 ವರ್ಷಗಳ ಮುಂಚೆ ಹೇಳಿದ್ದ. 9ನೇ ಶತಮಾನದಲ್ಲಿ ಧ್ವನಿಯಾಲೋಕದಲ್ಲಿ ಹೇಳ್ತಾನೆ, ಸುಮ್ಮನೆ ಯಮಕಾದಿಗಳನ್ನು ಅಂಗ ಮಾಡಿಕೊಂಡು ಪರ್ವತ ಇತ್ಯಾದಿಗಳ ವರ್ಣನೆ ಮಾಡೋದಕ್ಕೆ ಹೊರಡೋದು ಸರಿಯಿಲ್ಲ. ನಾಯಕ ನಾಯಕಿಯರಿಗೆ ವಿರಹ ಬಂತು ಅಂದರೆ ನಾಯಕನಿಗೆ ಬೇಜಾರಾಯಿತು, ಅದಕ್ಕೆ ಒಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡ ಅಂದರೆ ಶುರು ಮಾಡುವ ಒಂದು 500 ಪದ್ಯಗಳಲ್ಲಿ ಬೆಟ್ಟದ ವರ್ಣನೆ, ಅದು ಯಮಕಾದಿಯ ಚಿತ್ರಾಲಂಕಾರಗಳಿಂದ ನಿಬಿಡವಾಗಿ ಮಾಡುವುದರೊಳಗೆ ಯಾವ ಸ್ವಾರಸ್ಯ ಕಾಣುವುದಿಲ್ಲ ಅಂತ. ನಮ್ಮಲ್ಲಿ ಸಂಗೀತದ ಮೊದಲಾದ ಬೇರೆ ಕಲೆಗಳಲ್ಲಿಯೂ ಹಾಗೆ ನಡೆಯುತ್ತದೆ. ಅದು ಯಾವುದೋ ಒಂದು ಚುಟುಕ ತುಕಡ ಕೃತಿ, ಅದಕ್ಕೆ ಕನ್ನಡದ ಮೂರಂಗುಲದ ಶಾರದೆಗೆ ಮೊಳದುದ್ದದ ಮೂಗುತಿ ಅಂತ ಹೇಳಿಬಿಟ್ಟಿದ್ದನು. ಸಣ್ಣ ಪುಟ್ಟ ರಾಗಗಳು ಪಾಪ, ಅದು ಜಾಸ್ತಿ ಜೀವಾಳ ಇಲ್ಲ ಅದರೊಳಗೆ. ಅಂಥದ್ದಕ್ಕೆ ಒಂದು 15-20 ನಿಮಿಷದ ಆಲಾಪನೆ ಮಾಡ್ತಕ್ಕಂಥದ್ದು, ಇಲ್ಲ ಒಂದು 8-10 ನಿಮಿಷಗಳ ಸ್ವರಗುಚ್ಛಗಳನ್ನು ಬಾಲಂಗುಚ್ಚಿಯಂತೆ ಕಟ್ಟಿಬಿಡೋದು, ಹನುಮಂತನ ಬಾಲ ಲಂಕಾ ದಹನ ಕಾಲದಲ್ಲಿ ಬೆಳೆದಂಥ ರೀತಿಯಲ್ಲಿ ಸ್ವರ ಸಂಕ್ರಮ ಮಾಡುವುದು, ಇವೆಲ್ಲ ಆ ಒಂದು ರಾಗದ ಕೃತಿಯ ಚೌಕಟ್ಟನ್ನು ಆ ಅಚ್ಚುಕಟ್ಟನ್ನು ಮೀರಿ ಮಾಡುವಂಥದ್ದು. ತುಟಿಮೀರಿ ಬಂದಂಥ ಹಲ್ಲು ಮುಖಕ್ಕೆ ಅಂದ ಎಂದೂ ಅಲ್ಲ. ಮುಖ ಬಹಳ ಸೊಗಸಾದ ಲಕ್ಷ್ಮೀ ಸರೋವರದಂತೆ ಇರಬಹುದು, ಕಣ್ಣುಗಳು ಸೊಗಸಾಗಿರ್ತಕ್ಕಂಥ ಲಕ್ಷ್ಮೀ ಸರೋವರದಲ್ಲಿ ಓಡಾಡುವಂತಹ ತುಂಬ ಸುಂದರವಾದ ಮೀನುಗಳೇ ಇರಬಹುದು, ಆದರೆ ಹಲ್ಲು ಮುಂದೆ ಬಂದುಬಿಟ್ರೆ ಸರೋವರಕ್ಕಿಂತ ದೊಡ್ಡ ಮೆಟ್ಲಾಗ್ಬಿಡುತ್ತೆ. ಆ ಸರೋವರದ ಮೇಲೆ ನಿಲ್ಲೋಕ್ಕಾಗೋದಿಲ್ಲ, ಪಾಸೆಗಟ್ಟಿದ ಹಲ್ಲಿನ ಮೇಲೆ ನಿಂತು ಜಾರಿ ಬೀಳೋದು ಬಹಳ ಕಷ್ಟ. ಇಲ್ಲ ಕಾಲ್ಗೇಟೋ ಕೈಗೇಟೋ ಹಚ್ಚಿಕೊಂಡು ಅದು ಫಳಫಳ ಹೊಳೆಯುವಂಥ ಚಂದ್ರಕಾಂತ ಶಿಲೆಯ ಸೋಪಾನದಂತೆ ಕಂಡರೂ ಮನೆಗಿಂತ ದೊಡ್ಡ ಮೆಟ್ಟಿಲು ಯಾರಿಗೆ ಬೇಕಾಗುತ್ತದೆ? ಈ ರೀತಿ ಕಲಾ ಸಂಯಮ ಅನ್ನುವುದು ಬಹಳ ಮುಖ್ಯ.
ಅದನ್ನು ಅವನು ವ್ಯಂಗ್ಯ ಮಾರ್ಗದಿಂದ ಹೇಳಿಸ್ತಾ ಇದ್ದಾನೆ. ಮನೋರಮೆಯ ಮೂಲಕವಾಗಿ ಅದು ಒಂದು ಪಾತ್ರದ ಬಾಯಲ್ಲಿ ಬರುವ ಮೂಲಕವಾಗಿ ಅದನ್ನು ನಾವು ಪ್ರಬಂಧದ ಸೊಗಸು ಅಂತ ಕರೀಬಹುದು. ಕವಿ ನಿಬದ್ಧ ಪ್ರೌಢೋಕ್ತಿ ಪ್ರಕಾರದಲ್ಲಿ ಒಂದು ಆಗ ಓ ಆಗಡೆ ವಾಜಿಪುರಮಂ ದಾಂಟಿಪೋದುದು, ಆಗಲೇ ಕುದುರೆ ವಾಜಿಪುರವನ್ನು ದಾಟಿಕೊಂಡು ಹೋಯಿತು ಅಂತಾನೆ. ಅದು ಹೇಗಿತ್ತು ಆ ಊರು ಅಂತ ವರ್ಣನೆ ಮಾಡೋದಿಲ್ಲ. ಬಿ ಜಿ ಎಲ್ ಸ್ವಾಮಿಯವರದೇ ಹಸುರುಹೊನ್ನು ಕೃತಿಯಲ್ಲಿ ಒಂದು ಕಡೆ ಬರುತ್ತೆ, ಅವರು ಆಗುಂಬೆ ಘಟ್ಟಗಳನ್ನು ಇಳಿದುಕೊಂಡು ಸೋಮೇಶ್ವರಕ್ಕೆ ಬರ್ತಾರೆ ಸಸ್ಯ ಸಂಗ್ರಹ ಮಾಡ್ತಾ. ದಾರಿಯಲ್ಲೆಲ್ಲೋ ಎಮ್ಮೆ ಕಲ್ಕೆರೆ ಅಂತ ಅಲ್ಲಿ ಟೀ ಕುಡಿಯೋಣ ಅಂತ ಹುಡುಗರೆಲ್ಲ ಅಂದುಕೊಂಡಿರ್ತಾರೆ. ಮಾರ್ಗದರ್ಶಿಯನ್ನು ಕೇಳ್ತಾರೆ ಆಮೇಲೆ ಎಮ್ಮೆ ಕಲ್ಕೆರೆ ಎಲ್ಲಿ ಅಂತ. ಹೋಯ್ತಲ್ಲ ಅಂತ, ಅಯ್ಯೋ ಊರು ಕಾಣಿಸ್ಲೇ ಇಲ್ಲ, ಅಲ್ಲಿ ಸ್ವಲ್ಪ ಕುಂಟೆ ಕೆರೆ ನೀರು ಇತ್ತು, ಅದರಲ್ಲಿ ಒಂದಷ್ಟು ಕಪ್ಪು ಕಲ್ಲುಗಳು ಎದ್ದು ಕಾಣ್ತಾ ಇದ್ವಲ್ಲ, ಎಮ್ಮೆಗಳು ನೋಡಿದ್ರೆ ಅಲ್ಲಿ ಓಡಾಡೋ ಥರ ಕಾಣಿಸತ್ವೆ ಮಲಗಿರೋ ಥರ, ಅದೇ ಎಮ್ಮೆ ಕಲ್ಕೆರೆ ಅಂತ. ಮನುಷ್ಯರೇ ಇಲ್ಲದೇ ಇರೋಂಥ ಜಾಗಕ್ಕೂ ಇವರು ಹೆಸರು ಬೇರೆ ಇಟ್ಟಿದ್ದಾರಲ್ಲ ಅಂತ ಬೈಕೋತಾರೆ. ಹೀಗೆ ಅದು ಹೋಯ್ತಲ್ಲ ವಾಜಿಪುರದ ಮೇಲೆ ವಾಜಿ, ಅಲ್ಲಿ ಏನು ಯಾರಿದ್ದದ್ದು ಅಂತಂದಾಗ ಅಲ್ಲಿ ಯಾರೂ ಇಲ್ಲ ರಾಜರು ಕಟ್ಟೋದಕ್ಕೆ. ಆ ಊರಿಗೆ ಪ್ರಾಶಸ್ತ್ಯ ಬರೋದು ಊರಿಗೊಬ್ಬ ಧೀರ ಇದ್ದಾಗ, ಇಲ್ಲವಲ್ಲ ಏಂ ಬಲ್ಪುಳ್ಳ ರಾಯಂ ಕಟ್ಟಿ ಕಾದನೆ ಇದ್ದನ ದಿನಪತಿಯ ಪೆಂಕುಳಿ ರಾಯನೇಮ್ ಕಟ್ಟುಗಂ. ಸೂರ್ಯನನ್ನು ಒಬ್ಬ ಹೇಡಿ ಕಟ್ಟಾಕೋಕ್ಕಾಗತ್ತಾ? ಸೂರ್ಯವಂಶೀಯನಾದ ರಾಮನ ಕುದುರೆಯನ್ನು ಇಲ್ಲಿರ್ತಕ್ಕಂಥ ಜುಜುಬಿ ರಾಜರುಗಳಿಗೇನು ಕಟ್ಟೋದಕ್ಕೆ ಸಾಧ್ಯ? ಏ ಥರ ಬೀರಂ ತಾನೇ ಕೈಗಟ್ಟಿದಂ, ಕುದುರೆಯನ್ನು ಕಟ್ಟಲಿಲ್ಲ ತಾನೇ ಕೈಗಟ್ಟಿದಂ. ಮಾತಿನ ಚಮತ್ಕಾರ ಎಷ್ಟು ಚೆನ್ನಾಗಿದೆ. ಆಮೇಲೆ ಶತ್ರು ಹಂಗೆ ಕಾಣಿಕೆ ಇತ್ತು ಮರೆ ಒಕ್ಕನೆ, ಹಾಗಿದ್ದರೆ ಶತ್ರುಜ್ಞನಿಗೆ ಕಾಣಿಕೆ ಇತ್ತನ ಅಪ್ಪುದಪ್ಪುದು ಹಾಗೆ ಮಾಡಿದ್ದು. ತನ್ನ ತಾಮ್ ತನ್ನ ನಾಡಂ ತನ್ನ ಬೀಡಂ ರಾಘವನ ಪೆಸರೋಳ್ ಶತ್ರು ಹಂಗೆ ಒಪ್ಪಿಸಿದ, ತಾನು ತನ್ನ ಊರು ತನ್ನ ಕೇರಿ ಸರ್ವಸ್ವವನ್ನು ರಾಮಾರ್ಪಣ ಅಂತ ಮಾಡದ ಅಂತ. ಆ ಶತ್ರುಘ್ನಂ ಬಲ್ ಗಡಸುಗಾರಂ, ಜೋರಾದವನು ಪರವಾಗಿಲ್ಲ ಯುದ್ಧ ಮಾಡದೆಯೇ ಈ ರೀತಿ ಕಮ್ಯಾಂಡಿಂಗ್ ಆಗಿದ್ದನಲ್ಲ ಅಂತ ಅವಳ ಒಂದು ರಿಯಾಕ್ಷನ್, ಕೆಚ್ಚು ಚೆನ್ನಾಗಿದೆ ಅಂತ. ತಡೆಯೇಂ ಅಂತೂ ಮರೆವೊಕ್ಕಂ ಬಂದ ರಾಯನಂ ಮರೆವೊಕ್ಕು ಬಂದ ರಾಯನಂ ನಾಡಂ ಒಪ್ಪುಗೊಂಡು ಮುಂದೆ ಬರ್ಪಾಗಳ್, ಹಾಗೆ ಒಪ್ಪಿಸಿಕೊಂಡು ಅವನನ್ನು ಮನ್ನಿಸಿ ಮುಂದೆ ಬಂದ ಅಂತ ಒಂದು ಚುಟುಕನಲ್ಲಿ ಅದಕ್ಕೆ ಬಂದು ಮತ್ತೆ ಅವನು ನೀಲಾಚಲ ಪರ್ವತಕ್ಕೆ ತೊಡಗುತ್ತಾನೆ. ನಾವು ತಯಾರು ಮಾಡಿಕೊಂಡು ಬಂದಿದ್ದನ್ನು ಹೇಳದೆ ಬಿಟ್ಟೇವ, ನೀವು ಏನೆಷ್ಟು ಆಕ್ಷೇಪ ಮಾಡಿದ್ರೂ ನಾವು ತಿಳ್ಕೊಂಡಷ್ಟನ್ನು ಹೇಳುವುದೇ ಸರಿ, ಅದು ಬಿಟ್ಟು ಇನ್ನೇನೂ ಅಲ್ಲ. ಹಾಗಾಗಿ ಕವಿಗಳು ಮಾಡುವುದನ್ನು ಮಾಡಿಯೇ ಮಾಡ್ತಾರೆ, ಆದರೆ ಮಾಡುವುದಕ್ಕೊಂದು ಸೊಗಸಾದ ಜಸ್ಟಿಫಿಕೇಶನ್ ಕೊಡ್ತಾರಲ್ಲ ಅದು. ಕಾವ್ಯ ಅಂದರೆ ಏನು? ಲೋಕ ಮಾಡುವ ತಪ್ಪೇ ತಪ್ಪಲ್ಲವೆಂಬಂತೆ ಮಾಡುವಂಥದ್ದು, ಇನ್ನೇನೂ ಅಲ್ಲ. ಲೋಕ ಆಡುವ ಮಾತನ್ನೇ ಅದರ ಸರಿತಪ್ಪುಗಳನ್ನೇ ಕವಿಯೂ ಆಡ್ತಾನೆ, ಆದರೆ ವಿನ್ಯಾಸ ಭಂಗಿಮಲ್ಲಿ ಮಾತ್ರ ವ್ಯತ್ಯಾಸ. ತೈರೇವ ವಿನ್ಯಾಸ ವಿಶೇಷ ಭವ್ಯೈಹಿ ವ್ಯಾಮೋಹಯಂತ ಕವಿಯೋ ಜಗಂತಿ. ನಟನೆ ಅಂದರೆ ಅದೇ ತಾನೆ, ಬದುಕಿನಲ್ಲಿ ಮಾಡೋದನ್ನೇ ರಂಗಸ್ಥಳದ ಮೇಲೆ ಮಾಡುವಂಥದ್ದು, ಇನ್ನೇನೂ ಅಲ್ಲ. ಬದುಕಿನಲ್ಲಿ ಇನ್ನೂ ಅರ್ಥಪೂರ್ಣವಾಗಿ ಮಾಡೋದನ್ನು ಒಂದು ಸ್ವಲ್ಪ ಸಂಯಮದಿಂದ ವಿಸ್ತಾರವಾಗಿ ಇಲ್ಲಿ ಮಾಡುವಂಥದ್ದು ಇನ್ನೂ ಮೆಲೋಡ್ರಾಮ್ಯಾಟಿಕ್ ಆಗಿ ರಂಗಸ್ಥಳದ ಮೇಲೆ ಸ್ವಲ್ಪ ನಿರ್ದೇಶಕ ಅಂತ ಒಬ್ಬ ಇರ್ತಾನೆ. ನಮ್ಮ ಬದುಕಿಗೆ ಯಾರೂ ನಿರ್ದೇಶಕ ಇಲ್ಲವಲ್ಲ, ಅದಕ್ಕೊಬ್ಬ ರಂಗಕ್ಕೆ ನಿರ್ದೇಶಕ ಇರೋದರಿಂದ ಅವನು ಮಾತು ಕೇಳಿಕೊಂಡು ಮಾಡ್ತೀವಿ ಅನ್ನೋದು ಬಿಟ್ಟರೆ ಮತ್ತೆಂಥದ್ದು ಅಂತ. ಹೀಗೆ ಆ ನೀಲಾಚಲದ ವಿಸ್ತಾರವಾದ ವರ್ಣನೆಯನ್ನು ಚೆನ್ನಾಗಿಯೇ ಮಾಡಿದ್ದಾನೆ, ಆದರೆ ನಮಗೆ ಮನೋರಮೆಯಂತೆ ಅದರೊಳಗೆ ರಸಿಕತೆ ಇಲ್ಲ. ಹಾಗಾಗಿ ಮುಂದಕ್ಕೆ ನಾವು ಓಡ್ತಾ ಇದ್ದೀವಿ, ಜನ್ನ ಗುದರೆಯಂತೆಯೇ ನಾವು ಮುಂದೋಡ್ತೀವಿ, ಏಕಾದಶಾಶ್ವಾಸಕ್ಕೆ ಬರ್ತೀವಿ. ಇಲ್ಲಿ ತುಂಬ ಸೊಗಸಾಗಿ ಒಂದು 7-8 ಪುಟಗಳ ಮುದ್ದಣ ಮನೋರಮರ ನಿಜವಾದ ಸಲ್ಲಾಪ ಬರುತ್ತದೆ. ಅಲ್ಲಿ ಹೆಂಡತಿಯನ್ನು ವರ್ಣನೆ ಮಾಡಬೇಕಾದಂಥ ಪಾಪ ನೀರಸ ಪರಿಸ್ಥಿತಿಗೆ ಸಿಕ್ಕಾಕ್ಕೊಂಡ್ಬಿಡ್ತಾನೆ ಕವಿ. ಯಾಕೆಂದರೆ ಕವಿಗಳಿಗೆ ಪರಸತಿಯರ ವರ್ಣನೆ ಮಾಡಬೇಕಾದ್ರೆ ಎಲ್ಲದ ಹರುಷ ಇದು ನೋಡಿ. ದೇವಿ ಆವ ದೇವಿ ಶ್ರೀದೇವಿ ಎಂಬೂ ದೇವಿ ನಿನ್ನನೇ ದೇವಿ ಎಂದು ಕರೆದೆಂ ನಿನ್ನನೇ ದೇವಿ ಎಂದು ಕರೆದೆಂ ಬಲ್ಗತೆ ಎಂಬಿತ್ತರಿಪುದೆಂದು
ಬಲ್ಗತೆ ಎಂಬಿತ್ತರಿ ಪೊಂದು ಬೆಮೆಯೊಳ್ ಏನ್ ಎನ್ನಂ ತೊಳ್ತು ಮಾಯಿ ದೇವಿಗೆತ್ತು ಕರೆದೈ ಎನ್ನಂ ತೊಳ್ತು ಮಾಯಿ ದೇವಿಗೆತ್ತು ಕರೆದೈ ಏಂ ಕಾಣೆನೆ ಸ್ವಯಂ ದಪ್ಪಿದನೆ ಏಂ ಕಾಣೆನೆ ಸ್ವಯಂ ದಪ್ಪಿದನೆ ಮೇಣಾವ ದೇವಿಯಾಂ ಮೇಣ್ ಆವ ದೇವಿ ಆಂ ರತಿ ದೇವಿ ರತಿ ದೇವಿ ಅಂತಪ್ಪೊಣೆ ನೀಂ ಕಾಮದೇವಂ ಅಂತಪ್ಪೊಡೆ ನೀಂ ಕಾಮದೇವಂ ಅಕ್ಕೆ ದೇವಿಯೊಂದು ಹಸಾದಂ ಎಲೆ ಮದನ ಮೋಹನ ರಾಜ ಎಲೆ ಮದನ ಮೋಹನ ರಾಜ ಎಲೆ ಮದನ ಮೋಹನ ರಾಜ ಅಂತಿರ್ಪೊಡೆ ನೀಂ ಪೇಳ್ದ ರತಿಯನೇ ಬಣ್ಣಿಸಿ ಪಗಳ್ ಅಂತಿರ್ಪೊಡೆ ನೀಂ ಪೇಳ್ದ ರತಿಯನೇ ಬಣ್ಣಿಸಿ ಪಗಳ್ ನೋಡ್ಪೆಂ ಓ ಏತರ ಮಾತು ಎನ್ನಳವೇ ಎನ್ನಳವೇ ಓ ಏತರ ಮಾತು ರತಿಯಂ ಬಣ್ಣಿಸಲ್ಕ ಸಲ್ಲದ ರತಿಯಂ ಬಣ್ಣಿಸಲ್ಕೆ ಸಲ್ಲದ ನೀನ್ ಏತರ ಕಾಮದೇವಂ ಅಂತಪ್ಪೊಡೆ ಸಲ್ವಂ ಅಂತಪ್ಪೊಡೆ ಸಲ್ವಂ ಸಲ್ವಂ ಕಾಮದೇವನೆಂಬಂದು ಬಿರುದಂ ಪಡೆದು ಮಾರೆನೆ ಕಾಮದೇವನೆಂಬಂದು ಬಿರುದಂ ಪಡೆದು ಮಾರೆನೆ ತೆಗಳದಿರ್ ಇರ್ಕೆ ಕಾಮದೇವನೊಂಬಂದು ಬಿರುದಿಂ ಪಡೆದು ಮಾರೆನೆ ತೆಗಳದಿರ್ ಇರ್ಕೆ ಇದೆ ಇದೆ ತೊಡಂಗಿದೆಂ ಇದೆ ಇದೆ ತೊಡಂಗಿದೆಂ ಅಸಿದೊಡಲ ಪೂಗಣ್ಣ ಪೆಣ್ ಅಸಿದೊಡಲ ಪೂಗಣ್ಣ ಪೆಣ್ ಸಸಿ ಮೊಗದ ಕಿಸುವಾಯ ಪುಸಿ ನಡುವಿನ ರಸಿ ಸಸಿ ಮೊಗದ ಕಿಸುವಾಯ ಪುಸಿ ನಡುವಿನ ರಸಿ ಮಿಡಿಮೊಲೆಯ ಪಿಡಿ ನಡೆಯ ಬಿಡು ಜಡೆಯ ನೀರೇ ಮಿಡಿಮೊಲೆಯ ಪಿಡಿ ನಡೆಯ ಬಿಡು ಜಡೆಯ ಆಹ ಬಿಡು ಜಡೆಯ ಓಹ ಬಿಡು ಜಡೆಯ ನೀರೇ ಬೆಟ್ಟುದಿಗ ಕಬ್ಬಿಗರ್ಗೆ ನೀಂ ಕಲ್ಲಾಯ್ತನ ಕಬ್ಬಿಗರ್ಗೆ ನೀಂ ಕಲ್ಲಾಯ್ತನಕ್ಕೂ ಎಂದು ಕಾಣದರೊಂದು ಪಾಂಗಿ ನಿಂ ಪೇಳ್ದ ಪೊಚ್ಚರದ ನಿನ್ನಿ ಬಣ್ಣನೆಯ ನುಡಿಗೇನೆಂಬೆನೋ ಎಂದು ಕಾಣದರೊಂದು ಪಾಂಗಿ ನಿಂ ಪೇಳ್ದ ಪೊಚ್ಚರದ ನಿನ್ನಿ ಬಣ್ಣನೆಯ ನುಡಿಗೇನೆಂಬೆನೋ ಒಡಲ ಅಸಿ ಇದೇ ಮಗದೊಳ್ ಏತರ ಸಸಿ ಕಣ್ಣೊಳೇತರ ಪೂ ನಡುವಿನೊಳೆಂ ಪುಸಿ ಒಡಲಸಿದೇಂ ಮಗದೊಳೇತರ ಸಸಿ ಕಣ್ಣೊಳೇತರ ಪೂ ನಡುವಿನೊಳೆಂ ಪುಸಿ ಎಂದು ಬಾಯಂ ಕಿಸಿದಳ್ ಜಡಯಂ ಬಿದಿರ್ ಚಲ್ಕೆಂ ದೈವ ಮಾಡ್ದುದೆ ಜಡಯಂ ಬಿದಿರ್ ಚಲ್ಕೆಂ ದೈವ ಮಾಡ್ದುದೆ ಓ ನೀ ಕಾಮನಲ್ತು ಭೀಮಂ ಅತ್ಯದ್ಭುತವಾದ ಸಂವಾದಗಳಲ್ಲಿ
ಇದು ಒಂದು ಇಷ್ಟು ಸಮ್ಮೋಹಕವಾದ, ಇಷ್ಟು ಕಲ್ಯಾಣಕರವಾದ ಈ ಸಂವಾದವನ್ನು ಮೋಹನ ಕಲ್ಯಾಣಿ ರಾಗಗಳನ್ನೇ ಬಳಸಿಕೊಂಡು ಮಾಡಿದ್ದಾರೆ. ಈ ರಾಗಗಳಿಗೆ ಇಷ್ಟು ನಾಟಕೀಯತೆ ಇದೆ ಅಂತನ್ನೋದು ಈ ರೀತಿಯಾದ ವಿನಿಕೆಗಳಿಂದಲೇ ನಮಗೆ ಗೊತ್ತಾಗುವಂಥದ್ದು. ಸುಬಾಹುವಿನ ಜೊತೆಗೆ ಶತ್ರುಘ್ನ ಯುದ್ಧ ಮಾಡಿ ಅವನನ್ನು ಕಪ್ಪ ಕಾಣಿಕೆಗಳನ್ನು ಅರ್ಪಿಸುವಂಥ ಸ್ಥಿತಿಗೆ ತರ್ತಾನೆ. ಆ ಸಂದರ್ಭದಲ್ಲಿ ದೇವಿ ಅಂತ ಸಂಬೋಧನೆಗೆ ಆರಂಭ ಮಾಡ್ತಾನೆ. ಸಾಮಾನ್ಯದ ಶಬ್ದದಿಂದ ಶುರು ಮಾಡ್ತಾನೆ. ದೇವಿ ಅಂತ ತಕ್ಷಣ ಆವ ದೇವಿ, ಯಾವ ದೇವಿ, ಶ್ರೀದೇವಿನೇ, ಭೂದೇವಿನೇ ಅಂತ ಕೇಳ್ತಾಳೆ. ನಿನ್ನನೇ ದೇವಿ ಎಂದು ಕರೆದಮ್ಮಂತ, ಅವಳನ್ನೇ ಕರೆದದ್ದು. ಬಲ್ಗತಯಂ ಬಿತ್ತರಿಪ ಒಂದು ಉಬ್ಬೆಮೆಯೊಳ್ ಏನ್ ಎನ್ನನಂ ತೊಳ್ತು ಮಾಡಿ ದೇವಿಗೆತ್ತು ಕರೆದೈ. ಅಲ್ಲ, ನೀನು ದೊಡ್ಡ ಕಥೆಯನ್ನು ಕೇಳಿಸ್ತೀನಿ ಅಂತ ಹೇಳಿ ಒಂದು ಮರಳು ಮಾಡಿಬಿಟ್ಟು ನನ್ನನ್ನು ಈ ಕಥೆಯ ಕೇಳುವ ದಾಸಿಯನ್ನಾಗಿ ಮಾಡಿ ಈಗ ದೇವಿ ಅಂತ ಇದೆಯಲ್ಲ, ಇಷ್ಟು ನೀರಸವಾದ ವರ್ಣನೆಗಳೆಲ್ಲ ಬಂದುವು ಅಂತನ್ನುವಂಥದ್ದು ಒಂದು ಕೊಂಕು. ಆಗ ಹೇಳ್ತಾನೆ, ಏನ್ ಕಾಣನೆ ಸ್ವಯಂ ದಪ್ಪಿದನೆ, ಏನು ನನಗೆ ಗೊತ್ತಿಲ್ವಾ, ನನಗೇನು ಬುದ್ಧಿ ಭ್ರಮೆ ಆಯಿತಾ, ನೀನು ದೇವಿಯೇ ಹೌದು ಅಂದರೆ ಮನೆಯ ದೇವಿ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಮತ್ತಾವ ದೇವಿನ, ಶ್ರೀದೇವಿಯಲ್ಲ ಭೂದೇವಿಯಲ್ಲ, ಅಲ್ಲಿ ಒಂದು ವ್ಯಂಗ್ಯ ಬೇರೆ ಉಂಟು. ನೀನು ಜಮೀನು ಮಾಡಿಲ್ಲ, ಒಡವೆ ವಸ್ತ್ರವೋ ಕೊಟ್ಟಿಲ್ಲ, ನನಗೆ ಲಕ್ಷ್ಮೀತ್ವ ಆಗಲಿ ಭೂದೇವಿತ್ವ ಆಗಲಿ ಹೇಗೆ ಬರೋದಕ್ಕೆ ಸಾಧ್ಯ? ಅದಕ್ಕೆ ಇವನು ಇನ್ನೂ ಜಾಣ್ಮೆಯಿಂದ ರಂಗೋಲಿ ಅಡಿ ನುಸುಳುತ್ತಾನೆ, ರತಿದೇವಿ ಅಂದು ಬಿಟ್ಟ. ಅವಳ ಸೌಂದರ್ಯ ಪಾಪ ಗೊತ್ತೇ ಇದೆ ನಮಗೆ, ನೆನ್ನೆ ತಾನೇ ನೋಡಿದ್ವಿ ಅವಳ ಸೌಂದರ್ಯದ ಬಗ್ಗೆ ಏನು ಅಂತ, ಗೊಜ್ಜು ಗೊರಲು ಇತ್ಯಾದಿಯಾಗಿ ಕಪ್ಪು ಬಣ್ಣ ರತಿದೇವಿ. ಅವಳು ಬಿಡ್ತಾಳ್ಯಾ, ಅವಳು ನೆಲದ ಕೆಳಗೆ ಹೋದಳು, ಇವನು ರಂಗೋಲಿ ಕೆಳಗೆ ಹೋದರೆ. ಅಂತಪ್ಪಡೆ ನಿಮ್ಮ ಕಾಮದೇವಂ, ಹಾಗಿದ್ರೆ ನೀನು ಕಾಮದೇವ. ನಮ್ಮ ಕೈಲಾಸಮೋರು ಹೇಳ್ತಾರಲ್ಲ, ಮಂಗನಿಗೆ ಸೊಟ್ಟು ಮೋರೆ, ಮಾರಂಗೆ ಸುಟ್ಟು ಮೋರೆ ಅಂತ. ಶಿವನ ನೇತ್ರ ವನ್ನಿಯಿಂದ ಸುಟ್ಟು ಬೂದಿಯಾದವನು ಮನ್ಮಥ, ಹಾಗೆ ನೀನು ಕೂಡ ಸೀದು ಹೋದವನು ಅಂತನ್ನುವಂಥ ಅರ್ಥ. ಅಕ್ಕೆ ದೇವಿಯದೊಂದು ಹಸಾದಂ, ಹಾಗಿದ್ರೆ ನಿನ್ನ ಅನುಗ್ರಹ ಒಪ್ಕೊಳ್ತೀನಿ ಅಂತ. ಸರಿ, ಅಲ್ಲಿಗೆ ಬಿಡ್ತಾಳ? ಮದನ ಮೋಹನ ರಾಜ ಅಂತಿರ್ಪೊಡೆ, ನಿಮ್ಮ ಪೇಳ್ದ ರತಿಯನ್ನೇ ಬಣ್ಣಿಸಿ ಪೊಗಳ್ ನೋಳ್ಪೆ. ನೀನು ರತಿಯನ್ನೇ ವರ್ಣಿಸು, ನನ್ನನ್ನೇ ವರ್ಣಿಸು ನೋಡೋಣ. ಬೇರೆ ಬೇರೆಯವ್ರನ್ನ ವರ್ಣಿಸೋದ್ರೊಳಗೇನೆ ಕಾಲ ಕಳೆದಿ, ಈಗಲಾದರೂ ಸ್ವಲ್ಪ ಅದಾದರೂ ಮಾಡು. ಮಿಕ್ಕೇನು ಮಾಡದಿದ್ರು ಇಷ್ಟು ಮಾಡಿದಾದ್ರೂ ಒಂದು ಸಂತೋಷ. ನೀನೇನು ತಂದು ಹಾಕೋದಿಲ್ಲ, ಒಡವೆಯೂ ಇಲ್ಲ ತೊಡವೆಯೂ ಇಲ್ಲ, ನಾನು ಬರೀ ಬಡವೆ, ಹೋಗಲಿ ಇದನ್ನಾದರೂ ಕೇಳೋಣ ಅಂತ. ಈ ಬಗ್ಗೆ ವ್ಯಾಖ್ಯಾನ ಶಿರೋಮಣಿ ಕೋಲಾಚಲ ಮಲ್ಲಿನಾಥನ ಪತ್ನಿದು ಆಕ್ಷೇಪ ಇತ್ತಂತೆ. ಅವಳು ಹೇಳ್ತಾನೆ ಇದ್ದಳಂತೆ, ನೀನು ಸದಾಕಾಲವೂ ಆ ಕಾವ್ಯದಲ್ಲಿ ಆ ಸುಂದರಿ, ಈ ಕಾವ್ಯದಲ್ಲಿ ಈ ಸುಂದರಿ ಅಂತ ಮಾಘ ತನ್ನ ಕಾವ್ಯದಲ್ಲಿ ವರ್ಣಿಸಿರೋದನ್ನು, ಅಥವಾ ನೈಷಧೀಯ ಚರಿತ್ರದಲ್ಲಿ ಶ್ರೀಹರ್ಷ ವರ್ಣಿಸಿರೋದನ್ನು, ಇಲ್ಲ ಮೇಘದೂತದಲ್ಲಿ ತನ್ವಿಯ ಶ್ಯಾಮ ಶಿಖರಿ ದಶನ ಇತ್ಯಾದಿಯಾಗಿ ಐಡಿಯಲ್ ಬ್ಯೂಟಿ ಅಂತ ಯಕ್ಷಿಯನ್ನು ಕಾಳಿದಾಸ ವರ್ಣಿಸಿದ್ದನ್ನು ಅದನ್ನೇ ವ್ಯಾಖ್ಯಾನ ಮಾಡ್ತೀಯ, ನನ್ನ ಬಗ್ಗೆ ಒಂದು ಪದ್ಯವಾದರೂ ಹೇಳು ಅಂತ. ಆಗ ಅವನು ತಿಂತ್ರಿಣಿ ದಲ ಸಮಾನ ಲೋಚನೆ, ದೇವದುಂದುಭಿ ಸಮಾನ ಮಧ್ಯಮೆ, ಅರ್ಕಶುಷ್ಕ ಫಲವದ್ಘನಸ್ಥನಿ, ರಾಮವೈರಿ ಭಗಿನೀವ ರಾಜಸೆ ಅಂತಂದನಂತೆ. ಹುಣಿಸೆಯ ಎಲೆಯಂತಹ ಕಣ್ಣುಳ್ಳವಳೆ, ದೇವಮಂದಿರದ ನಗಾರಿಯಂತಹ ನಡುವುಳ್ಳವಳೆ, ಒಣಗಿದ ಎಕ್ಕದ ಕಾಯಂತ ಸ್ತನವುಳ್ಳವಳೆ, ರಾಮನ ವೈರಿಯ ತಂಗಿಯ ಹಾಗಿದ್ದೀಯ ನೀನು ಅಂತ. ಮೂಗು ಬೇರೆ ಮೊಂಡು ಅವಳಿಗೆ. ಈ ರೀತಿಯಾದ ವರ್ಣನೆಗಳನ್ನು ಮಾಡಿ ಪತ್ನಿಯರ ಮೇಲೆ ಸೇಡು ತೀರಿಸ್ಕೊಳ್ತಾರೆ. ಅವರೇನೂ ಇಲ್ಲ ಪಾಪ, ಅಡುಗೆಯಲ್ಲಿ ಮಾಡಬೇಕಾದ ರೀತಿ ಮಾಡ್ತಾರೆ. ಅದಕ್ಕೆ ಒಮ್ಮೆ ಅದೇ ಮಲ್ಲಿನಾಥನ ಪತ್ನಿ, ಏನಿವತ್ತು ಅಡುಗೆ, ಏಮಿ ಕೂರ, ಏಮಿ ಪುಲುಸು ಅಂತೆಲ್ಲ ಕೇಳಿದ್ದಕ್ಕೆ ಅವನು ತೆಲುಗು ನೋಡ್ತಾನೆ, ಇತ್ಯರ್ಥಂ ಕ್ವತಿತಂ ಚೈವ ಇತಿ ತಾತ್ಪರ್ಯ ತೇಮನಂ ಅಂತ. ಇತ್ಯರ್ಥ ಕ್ವತಿತಂ ಚೈವ ಇತಿ ತಾತ್ಪರ್ಯ ತೇಮನಂ. ಅವನು ವ್ಯಾಖ್ಯಾನ ಬರೋದು ಇತ್ಯರ್ಥ ಇತಿ ತಾತ್ಪರ್ಯಂ ಅಂತ ಮುಗಿಸ್ತಾ ಇದ್ದ. ಇತ್ಯರ್ಥ ಅನ್ನುವಂತಹ ಗೊಜ್ಜನ್ ಮಾಡಿದ್ದೀನಿ, ಇತಿ ತಾತ್ಪರ್ಯ ಅನ್ನುವಂಥ ಮಜ್ಜಿಗೆ ಹುಳಿದು ಮಾಡಿದ್ದೀನಿ ತಿನ್ನು ಅಂತ ಅಂದಳಂತೆ. ಹೀಗೆ ಆ ಸಂವಾದದ ಸ್ವಾರಸ್ಯವೇ ಸ್ವಾರಸ್ಯ. ಬಡತನ ಇದ್ದರೆ ಏನು, ಭಾವಕ್ಕೆ ಬಡತನ ಇರಬಾರ್ದಲ್ವ? ಹೇಳ್ತಾನೆ, ಏತರ ಮಾತೋ ಎನ್ನಳವೆ, ಅಯ್ಯೋ ಅದು ನನ್ನ ಕೈಯಲ್ಲಿ ಆಗುತ್ತಾ, ವರ್ಣಿಸೋಕ್ಕೆ ಸಾಧ್ಯವ? ಆ ರತಿಯಂ ಬಂಡಿಸಲ್ಕೆ ಸಲ್ಲದ ನೀನೇತರ ಕಾಮದೇವಂ, ರತಿಯನ್ನೇ ವರ್ಣಿಸೋಕ್ಕೆ ಬರದೇ ಇದ್ದರೆ ಕಾಮದೇವನ ಪರಾಕ್ರಮಕ್ಕೇನು ಬೆಲೆ? ಸರಿ, ಹಾಗಿದ್ದರೆ ಇದು ಕಾಮದೇವ ಅನ್ನೋ ಬಿರುದನ್ನು ಸಾರ್ಥಕ ಮಾಡ್ಕೊಳ್ಳೋದಕ್ಕಾಗಲಿ ಹೇಳಲೇಬೇಕು, ಹೇಳ್ತೀನಿ ಅಂತ ಹೇಳಿಬಿಟ್ಟು ಅಚ್ಚಗನ್ನಡದ ಒಂದು ಸೊಗಸಾದ ರೂಪಕಾಲಂಕಾರಗಳನ್ನು ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಒಂದು ಮಟ್ಟದ ಸ್ವಭಾವೋಕ್ತಿಯೂ ಇದೆ ಇಲ್ಲಿ. ಶ್ಲೇಷವನ್ನು ತರೋದು ತುಂಬ ಕಷ್ಟ, ಅದನ್ನು ತರುವ ಪ್ರಯತ್ನ ಮಾಡಿ ತುಂಬ ಸಫಲನಾಗಿದ್ದಾನೆ ಕವಿ. ಅಸಿಯೊಡಲ ಪೂಗಣ್ಣ ಪೆಣ್ ಸಸಿಮೊಗದ ಕಿಸುವಾಯ ಪುಸಿ ನಡುವಿನ ರಸಿ ಅಂತ. ಇಲ್ಲಿ ನೋಡಿ,
ಅಸಿ ಉಡಲ್ ಅಂತಂದರೆ ಎರಡರ್ಥ, ಅಸಿ ಖಡ್ಗ ಅಂತ ಸಂಸ್ಕೃತದಲ್ಲಿ ಅರ್ಥ, ಇನ್ನೊಂದು ಕನ್ನಡದಲ್ಲಿ ಅಸಿಯುಡಲ ಅಂತಂದರೆ ತೆಳ್ಳಗಿರುವಂಥ ಮೈಯಿ ಅಂತ. ಪೂಗಣ್ಣ ಅಂದರೆ ಹೂವಿನಂಥ ಕಣ್ಣು, ಕಮಲದಂಥ ಹೂವು ಅಂತ. ಈಗ ಪೂ ಪೊಕ್ಕೊಳಿಯವನ್ ಅಂದರೆ ಪದ್ಮನಾಭ ಅನ್ನುವಂಥ ಅರ್ಥ ಬರುತ್ತದೆ. ಪೂವಳ್ ಪುಟ್ಟಿದಂ ಅಂತಂದರೆ ಪದ್ಮಸಂಭವ, ಈ ರೀತಿಯಾಗಿ ಪೂಗಣ್ಣ ಪೆಣ್. ಸಸಿಮೊಗದ ಚಂದ್ರಮುಖ ಅಂತ, ಸಸಿ ಅನ್ನೋದು ಶಶಿ ಶಬ್ದದ ತದ್ಭವ. ಕಿಸುವಾಯ ಅಂತಂದರೆ ಕೆಂಪಗಿರುವಂತಹ, ಕಿಸು ಕಿನಿದು ಕೆನ್ ಕೆಂಪು ಅನ್ನುವ ಅರ್ಥದಲ್ಲಿ ಕೆಂಪಗಿರುವ ಬಾಯಿನ. ಪುಸಿ ನಡುವಿನ ಅಂದರೆ ನಡುವು ಇದೆಯೋ ಇಲ್ಲವೋ ಅಂತ ಊಹೆ ಮಾಡಬೇಕಾದದ್ದು. ಅವನು ಶ್ರೀಹರ್ಷ ಹೇಳ್ತಾನಲ್ಲ, ಸದಸತ್ ಸಂಶಯ ಗೋಚರೋದರಿ ಅಂತ, ಸತ್ ಇದೆಯಾ ಅಸತ್ ಇಲ್ವಾ ಅನ್ನುವ ಸಂದೇಹ ಬರತಕ್ಕಂಥ ಅವಳು ನಡುವುಳ್ಳವಳು ಅಂತ ಹೇಳಿಬಿಟ್ಟಿದ್ರು. ಅವನು ಇವನು ಹೇಳ್ತಾನೆ, ಸಮಪೀನಸ್ತನೆ ನಸ್ತಿ ನಾಸ್ತಿ ವಿಚಿಕಿತ್ಸಾ ಹೇತು ಶಾತೋದರಿನ್ ಅಂತ ಶ್ರೀಹರ್ಷನ ಕಾವ್ಯವನ್ನು ಅನುವಾದ ಮಾಡಿದ ಶ್ರೀನಾಥ. ಅಸ್ತಿ ನಾಸ್ತಿ ವಿಚಿಕಿತ್ಸಾ ಹೇತು, ಇದೆಯೋ ಇಲ್ಲವೋ ಅಂತನೋ ಡೌಟಲ್ಲೇ ಮುಗಿಸ್ತಕ್ಕಂಥ ಸೊಂಟ ಉಳ್ಳವಳು ಅಂತ ಚಂಪು ಭಾರತಕಾರ ಅನಂತ ಭಟ್ಟ ಹೇಳ್ತಾನೆ. ದ್ರೌಪದಿಯ ದೇಹದ ಮೇಲಿನ ಭಾಗ ಕೆಳಗಿನ ಭಾಗ ಎರಡೂ ಸೇರಿದ್ದರಿಂದ ಅದಕ್ಕೆ ಸಂಧಾನ ಒಂದು ಇರಬೇಕು ಅಂದಿದ್ದರಿಂದ ನಡು ಇತ್ತು ಅಂತ ಅನುಮಾನ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು. ಹೀಗೆಲ್ಲ ಪುಸಿ ನಡು ಅಂತ. ಆಮೇಲೆ ಪಿಡಿನಡೆಯ, ಪಿಡಿ ಅನ್ನೋದಕ್ಕೆ ಹೆಣ್ಣಾನೆ ಅಂತ ಒಂದು ಅರ್ಥ ಇದೆ. ಆ ಹೆಣ್ಣಾನೆಯ ನಡಿಗೆ ಗಜಗಮನೆ ಬಿಡು ಜಡೆಯ ಅಂತ, ಅಂದರೆ ಬೀಸಾಡಿಕೊಂಡು ಬರತಕ್ಕಂಥ ಜಡೆ ಅಂತನ್ನುವಂಥದ್ದು, ಎಲ್ಲ ಕಡೆಗೂ ಬಿಡುವಾಗಿ ಓಡಾಡುವಂಥ ಜಡೆ ಅಂತ ಹೇಳಿ ಈ ನೀರೇ ಅಂತ ಮುಂದುವರೆಸ್ತಾ ಇದ್ದಂತೆಯೇ, ಆಹ್ ಕಬ್ಬಿಗರ್ಗೆ ನಿಮ್ಮ ಕಲ್ಲಾಯ್ತನಕ್ಕು, ಎಂಥ ಕವಿ ನೀನು, ಕವಿಗಳಿಗೆ ನೀನು ಗುರು ಅಂತ. ಕಲ್ಲಾಯ್ತ ಅಂತಂದರೆ ಗುರು, ಅದರಲ್ಲಿ ಏನು ಕೆಲಸ ಮಾಡಿದ್ದೀಯ. ಎಂದೂ ಕಾಣದರೊಂದು ಪಾಂಕಿ ನಿಮ್ಮ ಪೇಳ್ದ ಪೊಚ್ಚರದ, ಪೊಚ್ಚರದ ಅಂತಂದರೆ ಅರ್ಥವಾಗದ, ಮರೆ ಮುಚ್ಚು ಎಲ್ಲ ಇರುವಂಥ ನಿನ್ನ ಈ ಬಣ್ಣನೆಯ ನುಡಿ ಏನೆಂಬೇನೋ, ಈ ಬಣ್ಣನೆಯ ಮಾತಿಗೆ ಏನಂತನ್ನೋಣ. ಒಡಲಸಿದೆ ನನ್ನ ದೇಹದಲ್ಲಿ ಯಾವ ಕತ್ತಿ ಇದೆ, ಮೊಗದೊಳೆಯ ಥರ ಸಸಿ, ಮುಖದಲ್ಲಿ ಯಾವುದಾದ್ರು ಸಸಿ ಗಿಡ ಅಲತೆ ಬೆಳೆದಿದೆಯಾ, ಕಣ್ಣೊಳೆಯ ಥರ ಪೂ, ಕಣ್ಣಿಗೆ ಹೂ ಬಿತ್ತು ಅಂದರೆ ಕಣ್ಣು ಕಾಣಿಸೋದಿಲ್ಲ ಅಂತ ಅರ್ಥ. ಅದೇನು ಒಕ್ಕಣ್ಣಿನ ಒಳ ನಾನು ಅಥವಾ ಕುರುಡಿಯ ನಡುವಿನೊಳೆಯಂ ಪುಸಿ, ಇನ್ನು ಸೊಂಟದಲ್ಲಿ ಯಾವ ಸುಳ್ಳಿರೋಕ್ಕೆ ಸಾಧ್ಯ, ನನ್ನ ಬಾಯಲ್ಲೇ ಇಲ್ಲ ಸುಳ್ಳು ಅಂದರೆ ಸೊಂಟದಲ್ಲಿ ಇರೋದಕ್ಕೆ ಸಾಧ್ಯವೇ ಎಂದು ಬಾಯಂ ಕಿಸಿದಳ್ಳಂತ. ಮುಖ ಕಿಸಿಯೋದು ಅಂತಂದರೆ ತಿರುವೋದು ಅಂತ, ಮುಖ ತಿರುಗಿಸಿ ಅವಳು ಆಕ್ಷೇಪ ಮಾಡ್ತಾಳೆ. ಜಡೆಯಂ ಬಿದಿರ್ಚರಕ್ಕೆ ದೈವಂ ಮಾಡ್ದುದೆ, ಜಡೆಯನ್ನು ಬಿಚ್ಚಿಕೊಂಡು ಬಿಡು ಜಡೆ ಅಂತಂದರೆ ಬಿಚ್ಚಿಕೊಂಡು ಜಡೆ ಬಿಟ್ಟ ಮಂಡೆ ಅಂತಂತಾರಲ್ಲ ದಕ್ಷಿಣ ಕನ್ನಡದಲ್ಲಿ, ಅದು ಪಾತ್ರೆಗಳಿಗೆ ದೈವಾವೇಶ ಆದಾಗ ಭೂತಕೋಲಗಳು ಮಾಡುವಾಗ ಕೆದರ್ಕೊಳ್ತಕ್ಕಂಥದ್ದು. ನೀನು ಕಾಮನಲ್ತು ಭೀಮಂ, ನೀನು ಕಾಮ, ಕಮು ಕಾಂತವು ಶೋಭನವಾದ ಸಂತೋಷಕಾರಿಯಾದ ಸುಂದರವಾದ ಶಬ್ದಕ್ಕೆ ಕಾಮ ಅಂದರೆ ಭೀಮ, ಭಯಂಕರವಾದವನು ಅಂತ. ಆಗ ಇವನು ಸಮಜಾಯಿಷಿ ಕೊಡ್ತಾನೆ ನೋಡಿ. ಅಲ್ಲಿಂದ ಮುಂದೆ ತಾನು ಇವಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ಸರಸ್ವತಿಯನ್ನು ವಿನಾಯಕನನ್ನು ಪ್ರಾರ್ಥನೆ ಮಾಡಲಿಲ್ಲ ಅಂತ ಅದಕ್ಕೆ ಆರಂಭ ಮಾಡುವಂಥದ್ದು. ಕುಲದೇವಿ ಇನಿ ತೊಂದು ಮುನಿಸೆ ಎನ್ನ ಕುಲದೇವಿ ಇನಿ ತೊಂದು ಮುನಿಸೆ ಎನ್ನೆಗ್ಗಿ ನಿಂತಾಯ್ತಕ್ಕೂ ಸೈರಿಸು ಸೈರಿಸು ಎನ್ನೆಕ್ಕಿ ನಿಂತಾಯ್ತಕ್ಕೂ ನುಡಿನಿರಿಗೆಯ ಬೆದಂಕಿ ಪಾರದಂತು ಇದ್ದಂತೆ ಬಣ್ಣಿ ಪೊಂದು ಜಾಣ್ಮೆ ದೊಳೆಕೊಳ್ಳುವಂತು ಇದ್ದಂತೆ ಬಣ್ಣಿ ಪೊಂದು ಜಾಣ್ಮೆ ದೊರೆಕೊಳ್ಳುವಂತು ಬಾಸೆವೆಣ್ಣೊಂದೊಲ್ಮೆದಾಳ್ತಿ ಬಾಸೆವೆಣ್ಣೊಂದೊಲ್ಮೆದಾಳ್ತಿ ವಾಕ್ಸಿದ್ಧಿಯಂ ಪಡೆದು ನಿನ್ನಂ ಎನ್ನ ಜನ್ನದಾರದಾಣೆ ಪ್ರತಿಯಂ ನೂರ್ಮಡಿ ಮಿಗಿಲೆನಿಸಿ ಬಣ್ಣಿ ಎನ್ನ ಕುಲದೇವಿ
ರತಿಯಂ ರತಿಯಂ ನೂರ್ಮಡಿ ಮಿಗಿಲೆನಿಸಿ ಬಣ್ಣಿ ಪೆಂ ಸುವಿ ಸುವಿ ನಾಲ್ಮೊಗನ ಅಗ್ಗಿಟ್ಟಿಕೆಯೊಳೊಗೆದ ಒಳ್ಳಗೆಯ ಮುದ್ದುಗುವರಿ ನಾಲ್ಮೊಗನ ಅಗ್ಗಿಟಿಕೆಯೊಳ್ ಒಗೆದ ಒಳ್ಳಗೆಯ ಮುದ್ದುಗುವರಿ ಸುವಿ 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 ಬೀಣೆ ಹೊತ್ತಗೆಗಳಂ ಪೊತ್ತ ಕೈಯ ಚಲ್ವೇ ಬೀಣೆ ಹೊತ್ತಗೆಗಳಂ ಪೊತ್ತ ಕೈಯ ಚಲ್ವೇ ಸುವಿ 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 ಬಾಣಿ ಸುವಿ 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 ಬಾಣಿ ಎನ್ನೀ ಮಡದಿರನ್ನೆಯಮ್ರತಿ ಗೆಣೆ ಎಂದು ಪೊಗಳ್ದು ಪಾಡುವರೊಂದು ಜಾಣ್ಮೆಯ ಪೊರ್ತುಗೆಯ ನುಡಿ ಭಿನ್ನಣ ಮೆನಗೆ ಕರುಣಿಸವು ಎನ್ನೀ ಮಡದಿರನ್ನೆಯಂ ರತಿಗೆಣೆಯಂದು ಪೊಗಳ್ದು ಪಾಡುವಂದು ಜಾಣ್ಮೆಯ ಪೊರ್ತುಗೆಯ ನುಡಿ ಭಿನ್ನಣವು ಎನಗೆ ಕರುಣಿಸವು ನಿನಗೆ ರಘುವೆಂ ಎನಗೆ ಕರುಣಿಸವು ನಿನಗೆ ರಘುವೆಂ ಸುವಿ 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 ಆ ನಿಮ್ಗೈದ ಸರಸ್ವತಿಯ ಪೊಗಳ್ಕೆಯ ತುತ್ತ ತುದಿಯ ಆ ಎಂ ಅಂತದು ಪಾಡಿನ ಜೋಡಿನದ ಆಟಿಯೈಸೆ ಅಂತದು ಪಾಡಿನ ಜೋಡಿನದ ಆಟಿಯೈಸೆ ಆಯ್ತಾಯ್ತು ಚೆಲ್ಲು ಏಂ ನಿನ್ನ ಸರಸ್ವತಿ ಒಲ್ದಳೆ ಮತ್ತೆ ಸರಸ್ವತಿಯ ಪ್ರಾರ್ಥನೆ ಮಾಡೋದಕ್ಕೆ ಪೀಠಿಕೆ ಹಾಕ್ತಾನೆ. ಎನ್ನ ಕುಲದೇವಿ ಇನ್ನಿತೊಂದು ಮುನಿಸಿ ಇಷ್ಟು ಕೋಪ ಮಾಡ್ಕೊಳ್ಬೇಕೆ ಇದಕ್ಕೆ? ಎನ್ನ ಎಗ್ಗಿನಿಂತ ಇಂಥ ಆಯ್ತಕ್ಕು ಎಗ್ಗು ಅಂತಂದರೆ ಪೆದ್ದತನ, ಎಗ್ಗ ಅಂದರೆ ಪೆದ್ದ ಅಂತ, ಬುದ್ಧಿಹೀನ ಅಂತ. ನನ್ನ ಪೆದ್ದದಿನಿಂದ ಈ ಥರ ಆಯಿತು, ಸೈರಿಸು ಸೈರಿಸು. ನುಡಿ ನಿರಿಗೆಯಂ ಬೆದಂಕಿ ಪಾರದಂತುಂ, ಮಾತಿನ ನಿರಿಗೆಯನ್ನು ಮಾತಿನ ರಚನಾ ವಿನ್ಯಾಸವನ್ನು ನೋಡಿ ಚೆನ್ನಾಗಿ ಸಜ್ಜುಗೊಳಿಸಿ ಇದ್ದಂತೆ ಬಣ್ಣಿಪೊಂದು ಜಾಣ್ಮೆ ಇದ್ದದ್ದನ್ನು ಇದ್ದಂತೆ ವರ್ಣಿಸುವ ಸ್ವಭಾವೋಕ್ತಿ ಸೌಂದರ್ಯ ಬರುವಂತೆ ಆ ಬಲ್ಮೆ ಬರುವಂತೆ ದೊರೆಕೊಳ್ಳುವಂತು ಬಾಸೆವೆಣ್ಣೊಂದು ಒಲ್ಮೆ ತಾಳ್ದು ಬಾಸೆವೆಣ್ಣು ನುಡಿವೆಣ್ಣು ಸರಸ್ವತಿ ಆ ಒಲ್ಮೆಯನ್ನು ಪಡೆದು ವಾಕ್ಸಿದ್ಧಿಯಂ ಪಡೆದು ನಿನ್ನಂ ಎನ್ನ ಜನ್ನದಾರದಾಣೆ. ಜನ್ನದಾರ ಅಂದರೆ ಜನಿವಾರ, ಜನ್ನಿವಾರ ಜನ್ನ ನೂಲ್ ಅಂತ ಕರೀತಾರೆ. ಯಜ್ಞ ಶಬ್ದ ಜನ್ನ ಅಂತ ತದ್ಭವ ಆಗುತ್ತದೆ. ಹಾಗೆ ಜನಿವಾರದ ಆಣೆ ನಿನ್ನನ್ನು ಸರಸ್ವತಿಯ ವಾಕ್ಸಿದ್ಧಿಯಿಂದ ವರ್ಣಿಸ್ತೀನಿ. ರತಿಯಂ ನೂರ್ಮಡಿ ಮಿಗಿಲೆನಿಸಿ ಬಣ್ಣಿಪೆಂ, ರತಿಗಿಂತ ನೂರು ಪಟ್ಟು ದೊಡ್ಡವಳು ಅಂತ ವರ್ಣಿಸ್ತೀನಿ. ಮಾತಿಗೇನು ದಾರಿದ್ರ್ಯ, ವಚನೇಕಾ ದರಿದ್ರತ, ಎಷ್ಟು ಬೇಕಾದರೂ ಹೇಳಬಹುದು. ಯಾವುದೋ ಒಬ್ಬ ಗಣಪತಿ ಇದ್ದನಂತೆ ಪಾಪ, ಒಂದು ಸಣ್ಣ ಹಾದಿಯ ಪಕ್ಕ ವಿಗ್ರಹ, ಏನೂ ಇಲ್ಲ, ಮೇಲೆ ಕೆಳಗೆ ಎಲ್ಲ ಏನೂ ಇಲ್ಲ, ಪಾಪ ಆಕಾಶವೇ ಎಲ್ಲವೂ ಕೂಡ ದಿಗಂಬರ ಸರ್ವಾರ್ಥದಲ್ಲಿ. ಅಲ್ಲಿಗೆ ಒಬ್ಬಳು ಬಂದಳಂತೆ, ನನ್ನ ಮಗಳಿಗೆ ಒಳ್ಳೆ ಹೆರಿಗೆ ಆಗಿ ಮಗು ಚೆನ್ನಾಗಿ ಹುಟ್ಟಿದ್ರೆ ನಿನಗೆ ಚಿಟಿಕೆ ಚಪ್ಪರ ಹಾಕ್ತೀನಿ ಅಂತಂದಳಂತೆ. ಗಣಪತಿ ಇನ್ಯಾವುದು ವಿಶೇಷ ನೈವೇದ್ಯ ಅಂತ ಭಾವಿಸಿಕೊಂಡು ಎಲ್ಲ ಸುಸೂತ್ರವಾಯಿತು, ಗರ್ಭಿಣಿ ಆದಳು, ಒಳ್ಳೆ ಗಂಡು ಮಗನೇ ಹುಟ್ಟಿದ, ಸುಸೂತ್ರವಾಗಿ ಹೆರಿಗೆಯೂ ಆಯಿತು, ಇವಳಿಗೆ ಹೆರಿಗೆ ಮಾಡಿಸೋದಕ್ಕೆ ಅಪ್ಪಟ ಭರ್ಜರಿ ಜರತಾರಿ ಸೀರೆಯೂ ಬಂತು. ಆಮೇಲೆ ಇವಳು ಆ ಕಡೆ ಹೋಗ್ತಾ ಇದ್ದಳು, ಬರ್ತಾ ಇದ್ಳು, ಏನು ಚಿಟಿಕೆ ಚಪ್ಪರದ ಸುದ್ದಿಯೇ ಇಲ್ಲ. ಗಣಪತಿಗೆ ಕೋಪ ಬಂತಂತೆ, ಕನಸಿನಲ್ಲಿ ಬಂದು ಎಂದು ಚಿಟಿಕೆ ಚಪ್ಪರ ಅಂತ, ನಾಳೆನೇ ಬಂದು ಹಾಕಿಸ್ತೀನಿ ಅಂತ. ಅದಕ್ಕೇನು ದೊಡ್ಡ ಸಜ್ಜು ಬೇಡವ ಅಂತ, ನಾನು ನೋಡ್ಕೋತೀನಿ ನಿನಗೆ ಯಾಕೆ ಅಂದಳಂತೆ. ಬಂದಳು ಪಾಪ, ಬಂದವಳೆ ಕಂಬ ನೆಟ್ಟೆ, ಮತ್ತೊಂದು ಕಂಬ ನೆಟ್ಟೆ, ಧೂಲ ಹಾಕದೆ ಆ ಕಡೆ ಧೂಲ ಹಾಕದೆ, ತೋರಣ ಕಟ್ಟದೆ, ಬಾಳೆದಿಂಡು ಕಟ್ಟದೆ ಅಂತಂದು ಮುಗಿಸಿ ಎದ್ದೋಗ್ತಾನೆ ಇದ್ದಳಂತೆ. ಇದೇ ನಾ ಚಿಟಿಕೆ ಚಪ್ಪರ? ಹೌದು, ಚಿಟಿಕೆ ಹೇಳ್ತಾ ಚಪ್ಪರದ ಎಲ್ಲ ವಿನ್ಯಾಸಗಳನ್ನು ಮಾಡಿ ತೋರಿಸೋದು ಅಂತ. ಆ ರೀತಿ ವಚನೇಕ ದರಿದ್ರತಾ ಅನ್ನುವುದು ಹೀಗೆ ಮಾಡ್ತೀನಿ ಅಂತ. ಇಲ್ಲಿ ನೋಡಿ, ಕಾವ್ಯಾರಂಭದಲ್ಲಿ ವಿನಾಯಕ ಸರಸ್ವತಿಯರ ಸ್ತುತಿ ಮಾಡಬೇಕು, ಅದನ್ನು ಕಾವ್ಯ ಮಧ್ಯದಲ್ಲಿ ತಗೊಂಡಿದ್ದಾನೆ. ಮೀಡಿಯಾ ಇನ್ ರೆಸ್ ಅಂತ ಹೇಳ್ಬಿಟ್ಟಂತಾರೆ, ಇಲ್ಲಿ ಪಾಶ್ಚಾತ್ಯ ಕಾವ್ಯಗಳಲ್ಲೆಲ್ಲ ಬರ್ತದೆ, ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ಕಿಂದ ಶುರುವಾಗುತ್ತೆ. ಇಲ್ಲಿ ಹಾಗೆ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್,
ಮೊದಲು ಮಳೆಗಾಲದಿಂದ ವರ್ಣನೆ ಮಾಡಿದ್ದ, ಈಗ ನಡುವೆ ಸರಸ್ವತಿಯ ಮತ್ತು ಗಣಪತಿಯ ಸ್ತುತಿ ಮಾಡ್ತಾ ಇದ್ದಾನೆ. ಎಲ್ಲ ಅಚ್ಚಗನ್ನಡವೆ ಸುವಿ ಸುವಿ ಎನ್ನುವಂಥದ್ದು ಒಂದು ಸೊಲ್ಲು, ಸ್ತೋಭ ಅಂತೀವಲ್ಲ ಆ ರೀತಿಯಾದದ್ದು. ಈಗ ತರನನ ಅಂತ ಸಂಗೀತದಲ್ಲಿ ಹೇಳುವುದಾಗಲಿ, ತಕಿಟ ಧಿಮಿತ ಇತ್ಯಾದಿ ಪಾಠಾಕ್ಷರಗಳು ಶುಷ್ಕಾಕ್ಷರ ಅಂತ ಕರೀತಾರೆ ಅವುಗಳಾಗಲಿ, ಸಾಮವೇದದಲ್ಲಿ ಬರ್ತಕ್ಕಂಥ ಹಾವು ಊಹಾ ಹವಾಯ್ ಈ ರೀತಿಯಾದದ್ದೆಲ್ಲ ಸ್ತೋಭಾಕ್ಷರಗಳು, ಅವುಗಳಿಗೆ ನಾದ ಮಾತ್ರ ತಾತ್ಪರ್ಯ. ಆ ರೀತಿಯಾಗಿ ಓಬೆಲೆ ಲೇಸೋ ಲೇಲಾಲಿಲೋ ಈ ಥರದ್ದೆಲ್ಲ ತಾನ ತಂದಾನ ಇವುಗಳೆಲ್ಲ ಅದೇ ರೀತಿಯಾಗಿ ಸುವ್ವಿ ಸುವ್ವಿ ಅಂತ ಹೇಳ್ತಾ ನಾಲ್ಮೊಗ ನಗ್ಗಿಟ್ಟಿಕೆಯೊಳ್ ಒಡ ಅಗ್ಗಿಟ್ಟಿಕೆಯೊಳ್ ಒಗೆದ ಬೆಳ್ಳಗೆಯ ಮುದ್ದುಗುವರಿ ಬ್ರಹ್ಮನ ಅಗ್ಗಿಷ್ಟಿಕೆಯಿಂದ ಬಂದವಳು. ಅಗ್ನಿಷ್ಠಿಕ ಅನ್ನೋ ಶಬ್ದದಿಂದ ಅಗ್ಗಿಷ್ಟಿಕೆ ಬಂತು ಅಂದರೆ ಅವನ ಒಂದು ಯಜ್ಞ ಸಂಭೂತೆ ಅನ್ನುವಂಥ ಅರ್ಥ. ಸೃಷ್ಟಿಯಜ್ಞದ ಮೊದಲ ಸೃಷ್ಟಿಯಾಗಿ ಬಂದಂಥವಳು ನಮ್ಮ ವಾಗ್ದೇವತೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ನಾವು ಹೇಳ್ತೀವಲ್ಲ ಫ್ರಮ್ ದಿ ವರ್ಕ್ಶಾಪ್ ಫ್ರಮ್ ದಿ ಆನ್ವಿಲ್ ಅಂತ ಈ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಕೂಡ ಹೇಳ್ತೀವಲ್ಲ, ಆ ರೀತಿಯಾಗಿ ಆ ಕುಲುಮೆ ಬ್ರಹ್ಮನ ಕುಲುಮೆಯಿಂದ ಬಂದಂಥದ್ದು ಫ್ರಮ್ ದಿ ಫರ್ನೆಸ್. ಯಾವುದನ್ನೇ ಒಂದನ್ನು ರಚನೆ ಮಾಡಬೇಕು ಅಂದರೆ ಕಾಯಿಸಿ ತಟ್ಟಿ ಕುಟ್ಟಿ ಕರಗಿಸಿ ಈ ರೀತಿಯಾಗಿ ಆ ಕುಲುಮೆ ಎನ್ನುವ ಅರ್ಥವು ಉಂಟು. ಬೆಳ್ಳಗೆ ಮುದ್ದುಗುವರಿ ಸುವಿ ಸುವಿ ಬೀಣೆ ಹೊತ್ತಗೆಗಳ ಪೊತ್ತ ಕೈಯ ಚೆಲ್ವೆ ವೀಣಾ ಪುಸ್ತಕ ಧಾರಿಣಿ. ಮತ್ತೆ ಹೇಳ್ತಾನೆ ಬಾಣಿ ವಾಣಿಗೆ ತದ್ಭವ, ಇವಳನ್ನು ವರ್ಣಿಸ್ತಕ್ಕಂಥ ಕಾರುಣ್ಯವನ್ನು ನನಗೆ ಕೊಡು, ಪಾಠವನ್ನು ಕೊಡು, ಜಾಣ್ಮೆಯ ಪೊರ್ದುಗೆ ಆ ಜಾಣ್ಮೆಯ ಹೊಂದಾಣಿಕೆಯನ್ನು ನುಡಿಯ ಬಿನ್ನಣವನ್ನು ನುಡಿಯ ಬೆಡಗನ್ನು ಕೊಡು ಅಂತ ಕೇಳ್ತಾನೆ. ಆಮೇಲೆ ಸುವಿ ಸುವಿ ಅಂತ ಆ ಅಂತ ನಾಲ್ಕೈದು ಬಾರಿ ಮತ್ತೆ ಸ್ತೋಭಾಕ್ಷರಿಗಳು ಹೇಳಿದಾಗ ಎಲ್ಲ ಸರಿ ಕೊನೆಯಲ್ಲಿ ಆಕಾರಗಳು ಏನು ಅಂತ ಕೇಳ್ತಾಳೆ. ಅದೇನು ಆ ಕಳಿಕೆಯ ಆ ಅಕ್ಷರವನ್ನು ಕಳಿಸುವುದ ಆ ಕಳಿಕೆಯ ಅಂತ. ಅದು ಪಾಡಿನ ಜೋಡಿನ ದಾಟಿಯೈಸೆ, ಅದು ಹಾಡಿನ ಬೆಡಗು ಅಷ್ಟೇ. ಅದಕ್ಕೇನು ಅರ್ಥ ಅಂತಂದರೆ ಏನನ್ನೋಣ, ಕಲಾವಿದರಿಗೆ ಪಾಪ ಅಕ್ಷರಕ್ಷರಕ್ಕೆ ಹೆಜ್ಜೆಜ್ಜೆಗೆ ಇದಕ್ಕೇನು ಅರ್ಥ ಇದಕ್ಕೇನು ಅರ್ಥ ಎದ್ದೋಗ್ರಿ ಅಂತಾರೆ. ಮಂಟಪರಿಗೊಮ್ಮೆ ಹಾಗೆ ಆಯಿತು, ಅವ್ರು ಏನೋ ಮಾಡಿದ್ರು ಚೆನ್ನಾಗಿತ್ತು ಅದೇನು ಏನು ಅಂತ ಆಗ ತೋಚಿತು. ನಾನು ಮಾಡಿದೆ, ನನಗೂ ಮರೆತೋಗಿದೆ, ನಿಮಗೂ ಅದು ಗೊತ್ತಿಲ್ಲ ಬಿಡಿ ಇನ್ನೇನು ಅಂತಂದರು. ಹೀಗೆ ಎಲ್ಲವನ್ನ ಕೇಳೋದಕ್ಕೆ ಆಗೋದಿಲ್ಲ. ಯಾತಕ್ಕೆ ಈ ಶಬ್ದ ಹಾಕಿದೆ ಅಂದರೆ ಕಿವಿಗೆ ಇಂಪು ಕಾಣಿಸ್ತು ಅಂತ. ಏನೋ ಅಲಂಕಾರ ಮಾಡ್ಕೊಂಡಿರ್ತಾರೆ, ಯಾತಕ್ಕೆ ಹೀಗೆ ಮಾಡ್ಕೊಂಡ್ವಿ ಅಂದರೆ ಚಲ ಚೆಲುವು ಇತ್ತು ಚೆನ್ನಾಗಿತ್ತು ಅಂತ ಅನ್ನಿಸ್ತು ಅಷ್ಟೇ. ಸರಿ, ಇನ್ನು ಮುಂದೆ ಅಂತ ಏನು ವರ್ಣನೆಯನ್ನು ಮುಂದುವರಿಸು ಅಂತ ಕೇಳ್ತಾಳೆ. ಎಂತೆಂತೋ ಪಾಡಿ ಬೇಡಿ ವಲ್ಮೆ ಒಡೆದೆಂ, ಎಂತೆಂತೋ ಪಾಡಿ ಬೇಡಿ ವಲ್ಮೆ ಒಡೆದಂ, ಈಗಳೇ ಎನಸುಂ ತಡಂ ಬಡದೆ ಬಣ್ಣಿಸಿ ನಿನ ತುಂದೊಲ್ಮೆ ಒಡೆದ ಪಂಕೆ, ಈಗಳ್ ಎನಸುಂ ತಡಂ ಬಡದೆ ಬಣ್ಣಿಸಿ ನಿನ ತುಂದೊಲ್ಮೆ ಒಡೆದ ಪಂಕೆ, ಮಾ ಕಾಳಿಯ ಮೈ ಒಗರ್ಗೆ ನಿನ್ನ ರತಿಯಂ ಬಣ್ಣಿ ಪೊಂದು ಸಂಧಿಯೊಳ್, ಮಾ ಕಾಳಿಯೇಂ ಕಜ್ಜಂ ನಿನ್ನ ರತಿಯಂ ಬಣ್ಣಿ ಪೊಂದು ಸಂಧಿಯೊಳ್, ಮಾ ಕಾಳಿಯೊಳೇಂ ಕಜ್ಜಂ ಅಹ್ ಎಡರ್ಗೇಡಿಯಂ ಮರೆತೆಂ, ಓಹ್ ಎಡರ್ಗೇಡಿಯಂ ಮರೆತೆಂ, ಆತನಂ ಬಲಂಗೊಳದಿರ್ಪಿನಂ ಮೊತ್ತ ಮೊದಳಿನಿ ತುಂ ವಿಘ್ನಂ, ಆತನಂ ಬಲಂಗೊಳದಿರ್ಪಿನಿಂ ಮೊತ್ತ ಮೊದಳೊಳ್ಳಿನಿ ತುಂ ವಿಘ್ನಂ, ಓವೋ ವರ್ಪನೆಯ ಬಿಂಕಣಿ ಗಿವಿಯ ಮೂಗೊಂಕು ಮೂಗಿನ ಪೇರೊಡಲ ಇರಿದೇರ ಬೆನಕ, ವರ್ಪನೆಯ ಬಿಂಕಣಿ ಗಿವಿಯ ಮೂಗೊಂಕು ಮೂಗಿನ ಪೇರೊಡಲ ಇಲಿದೇರ ಬೆನಕ, ಇದೋ ಮಣಿವೆಂ ಈರಮಣಿ ಮಣಿಯಪ್ಪ ರತಿದೇವಿಯಂ ಬಣ್ಣಿ ಪೊಂದು ಕವನದ ಕಜ್ಜದುಜ್ಜುಗದ ಅನಿತೊಂದು ಕೊಳ್ತನೇ ಮಾಳ್ಕೆಯೊಳಂ ಎಡರ್ಬಾರದಂತು ಕಾವುದು
ಎಡರ್ಗೇಡಿ ಎಡರ್ವಾರದಂತು ಕಾವುದು ಇನಿ ತೊಂದು ಮೇಲ ನೊಡರ್ಚಿದೆಯಪ್ಪೊಡೆ ಇನಿ ತೊಂದು ಮೇಲ ನೊಡರ್ಚಿದೆಯಪ್ಪೊಡೆ ಆ ಬಣ್ಣನೆಯ ಪೊಗಳ್ಕೆಯ ಪಾಡಿಂಗೊಲ್ವ ಎನ್ನೀ ಮಡದಿ ಕೂರ್ಮೆಯಿಂ ಕೂರ್ಮೆಯಿಂ ಎನಗೆ ತಿನ್ನಬಡಿಸುವ ಪಸುಗೆಯ ಚಕ್ಕುಲಿಯ ಗಾರಿಗೆಯಂ ಪುರಿಗಡೆಲಯ ಅವಲಂ ಕರ್ಬಂ ತೇಂಗಾಯಂ ನಿನಗುಂ ಪಾಲ್ಗಿತ್ತು ಮೊದಲೊಳರ್ಪಿಸುವೆಂ ಇನಿ ತೊಂದು ಮೇಲ ನೊಡರ್ಚಿದ ಪೆಯಪ್ಪೊಡೆ ಆ ಬಣ್ಣನೆಯ ಪೊಗಳ್ಕೆಯ ಪಾಡಿಂಗೊಲ್ವ ಎನ್ನೀ ಮಡದಿ ಕೂರ್ಮೆಯಿನ್ ಎನಗೆ ತಿನವಡಿಸುವ ಪಸುಗೆಯ ಚಕ್ಕುಲಿಯಂ ಗಾರಿಗೆಯಂ ಪುರಿಗಡಲೆಯ ಅವಲಂ ಕರ್ಬಂ ತೇಂಗಾಯಂ ನಿನಗಂ ಪಾಲಿತ್ತು ಮೊದಳರ್ಪಿಸುವೆಂ ನಿನ್ನ ಬೆನಕಂ ವರ್ಪನೆ ವಾಯೋಳ್ ಎಂತುಂಗುಂ ಏಂ ರಮಣಿ ದೇವರುಂಬರೆ ಏಂ ಮಡದಿ ದೇವರುಂಬರೆ ಉಂಬೊಡೆಂತೆಂಬೆನೆ ಉಂಬೊಡಂತೆಂಬೆನೆ ಮೇಣು ಒರುವನೇ ತಿನಲ್ ಬಗೆವಾ ನೀವುದೇಂ ದಿಟಂ ನೀವುದೇಂ ದಿಟಂ ಎತ್ತಾನುಂ ಇತ್ತೊಡೇಂ ಗೈವನೈ ಇಸ್ಸಿ ಆನಿತ್ತು ಭಕ್ಷಮನೊರುವನೇ ನುಂಗಲಾಂ ರಾವೇ ಆನಿತ್ತು ಭಕ್ಷಮನೊರುವನೇ ನುಂಗಲಾಂ ರಾವೇ ಚಕ್ಕುಲಿಗಾರಿಗೆಗಳ್ ಕಾಮದೇವಂಗೆ ಅವಲುಂ ಪುರಿಗಡಲೆಯುಂ ಮುದ್ದಣಂಗೆ ಕಪ್ಪು ಕಪ್ಪಿ ಗಂಗೆ ತೇಂಗಾಯ ನಗೈಸೆ ನೀಂ ಜಾಣಂ ನಿನ್ನ ರತಿದೇವಿಗೆ ನಿನ್ನ ರತಿದೇವಿಗೆ ತಾನೆ ವಲ್ದೀವ ದೇವಿಗಾವುದರೊಳಾಸೆಯೋ ತಾನೆ ವಲ್ದೀವ ದೇವಿಗಾವುದರೊಳಾಸೆಯೋ ಅಂತಿರೆಯಂ ಮನೋರಮೆಗೆ ಓವೋ ರತಿಯಂ ಬಣ್ಣಿ ಪೊಂದು ಬೆಸನದೊಳ್ ಮನೋರಮೆಯಂ ಮರೆದುಳಿದೆಂ ಅಕ್ಕೆ ಅಕ್ಕೆ ಕರ್ಬಿನ ಸಿಬುರುಂ ಮುಗ್ಗಿದ ಗಾರಿಗೆ ಉಡಿಯುಂ ಕಬ್ಬಿನ ಸಿಬುರುಂ ಮುಗ್ಗಿದ ಗಾರಿಗೆ ಉಡಿಯುಂ ಮನೋರಮೆಗಿರ್ಕೆ ನೀಂ ಬಲ್ಗಡಸುಗಾರಂ ಸಾಜಂ ಇರ್ಕೆ ನೀಂ ಮನದೊಳೆ ಮಂಡಿಗೆಯ ನುಂಡಂತಾಯಿತು ಈಗಳಿಂ ಕೇಳ್ವೆಂ ಪ್ರತಿಯ ಪೊಸಬಣ್ಣನೆಯಂ ಈಗಳಿಂ ಕೇಳ್ವೆಂ ಪ್ರತಿಯ ಪೊಸಬಣ್ಣನೆಯಂ ರತಿಯ ವರ್ಣನೆಗೆ ಕವಿ ಹೊರಟಿದ್ದಾನೆ. ಎಂತೆಂತೋ ಪಾಡಿ ಬೇಡಿ ಬಲ್ಮೆ ಬಡೆದಂ ಈಗಳ್ ಎನಸುಂ ತಡಂ ಬಡದೆ ಬಣ್ಣಿಸಿ ನೆನತೊಂದೊಲ್ಮೆ ಬಡದೆ ಪಂ. ಈಗ ಸರಸ್ವತಿ ಅನುಗ್ರಹ ಆಯಿತು, ಆದ್ಯಂತವಾಗಿ ವರ್ಣಿಸಿಬಿಡ್ತೀನಿ ಕೇಳ್ ಅಂತ ಶುರು ಮಾಡಿ ಮಹಾಕಾಳಿಯ ಮೈವೊಗರ್ಗೆ ಅಂತ ಶುರು ಮಾಡ್ದ. ಅಂದರೆ ಮಹಾಕಾಳಿಯ ಮೈಬಣ್ಣಕ್ಕೆ ಅಂತ, ಮಹಾಕಾಳಿಯ ಮೈಬಣ್ಣಕ್ಕೆ ಎಣೆಯಾಗಿ ಉಳು ಅಂತ, ಕಪ್ಪುನವಳು ಅಂತ ಹೇಳೋದಕ್ಕೆ ಅಂತ ಹೊರಟ. ಅವಳು ಗ್ರಹಿಸದೇ ಇರ್ತಾಳಿಯೇ, ಸು ಅಂದರೆ ಸುಕ್ಕಿನ ಉಂಡೆ. ನಿನ್ನ ರತಿಯಂ ಬಣ್ಣಿಪುಂದು ಸಂದಿಯವಳು ಮಹಾಕಾಳಿಯೊಳೆಯ ಕಜ್ಜಂ. ರತಿಯನ್ನು ವರ್ಣಿಸು ಅಂತಂದರೆ ಕಾಳಿಯನ್ನು ವರ್ಣಿಸೋಕೆ ಹೊರಟಿಯಲ್ಲ, ಅವಳ ಹತ್ರ ಏನು ಕೆಲಸ ಇದೆ, ಸಾಕು ನಿಲ್ಲಿಸು ಅಂತ. ಓಹ್, ಇಲ್ಲಿಯೇ ವಿಘ್ನ ಬಂತಲ್ಲ. ಅದಕ್ಕಾಗಿ ವಿಘ್ನ ನಿಘ್ನಾಕಾರಕನಾದಂತಹ ವಿಘ್ನಧ್ವಂಸಿಯಾದ ಗಣಪತಿಯನ್ನು ಬೇಡ್ತೀನಿ ಅಂತ ಅಲ್ಲೂ ಅಚ್ಚಗನ್ನಡವೆ. ಆ ಎಡರ್ಗೇಡಿಯನ್ನೇ ಮರೆತು, ಎಡರ್ ಅಂದರೆ ವಿಘ್ನ, ಗೇಡಿ ಅಂದರೆ ಅದನ್ನು ಭಂಜಿಸ್ತಕ್ಕಂಥನು, ವಿಘ್ನಹರ್ಥ. ಹಾಗಾಗಿ ಎಡರ್ಗೇಡಿಯನೆ ಮರೆತಂ ಆತನಂ ಬಲಂಗೊಳ್ಳದಿರ್ಪಿನಂ ಮೊತ್ತ ಮೊದಲೊಳು ಇನಿತುಂ ವಿಘ್ನಂ. ಅವನಿಗೆ ಬಲಂಗೊಳ್ಳುವುದು ಪ್ರದಕ್ಷಿಣೆ ಮಾಡದೇ ಇದ್ದರಿಂದ, ಆತನನ್ನು ಭಜಿಸದೇ ಇದ್ದ ಕಾರಣದಿಂದ ಈ ವಿಘ್ನ ಬಂತು ಅಂಥೇಳಿ ಅವನ ಸ್ತುತಿಗೆ ಆರಂಭ ಮಾಡಿ ವರ್ಪನೆಯ
ಏಕದಂತ ಬಿಂಕಣಿಗೆವಿಯ ಬಿಂಕಣಿಂದರೆ ಬೀಸಣಿಗೆ ಬೀಸಣಿಗೆ ಅಂತ ವಿಸ್ತಾರವಾದ ಯಾವ ಚಾಮರ ಕರ್ಣ ಅಂತೀವಿ ಆ ರೀತಿ ಇರತಕ್ಕಂಥ ಮೂಗೊಂಕು ಮೂಗಿನ ಮೂರು ಕಡೆ ಕುಂಕ ಆಗಿರುವ ಅಂದರೆ ಮೂರು ಡೊಂಕಿರುವ ಮೂಗು ಅಂದರೆ ಸೊಂಡಲು ಅಂತ ಸೊಂಡಲು ಮೊದಲು ನಡುವು ಕೊನೆಯಲ್ಲಿ ಮೂರು ಕಡೆ ಬಾಗಿ ತ್ರಿಭಂಗಿಯಲ್ಲಿರತಕ್ಕಂಥ ಸೊಂಡಲಿನ ಪೇರೊಡಲ ಬೃಹತ್ ಕುಕ್ಷಿಯಾದಂಥ ಲಂಬೋದರ ಇಲಿದೇರ ಬೆನಕ ಮೂಷಿಕ ವಾಹನ ಅಂತ ಸಂಸ್ಕೃತದಲ್ಲಿ ಹೇಳಿದ್ರೆ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ಅರೆ ಸಂಸ್ಕೃತದಲ್ಲಿ ಹೇಳಿದ್ರೆ ಬೈಗಳಂತೆ ಕಾಣಿಸೋದಿಲ್ಲ. ನಮ್ಮ ದೇವರುಗಳನ್ನೆಲ್ಲ ಸ್ತೋತ್ರ ಮಾಡಿ ನಾವು ಬೈತಾ ಇದ್ದೀವಿ ಅಂತ ಒಬ್ಬರು ಥೀಸಿಸು ನಮ್ಮ ಡಾಕ್ಟರ್ ಪಿ ಎಸ್ ರಾಮಾನುಜಮ್ಮವರ ಒಂದು ಲಲಿತ ಪ್ರಬಂಧದಲ್ಲಿ ಬಂದಿರುವಂಥ ಪ್ರಸಂಗ ಇದು. ನಮ್ಮ ದೇವರುಗಳಿಗೆ ಸಂಸ್ಕೃತ ಗೊತ್ತಾಗೋಲ್ಲ, ಹೀಗಾಗಿ ಸಂಸ್ಕೃತ ದೇವ ಭಾಷೆ ಅಲ್ಲ, ಅದು ಅಪ್ಪಟ ಮನುಷ್ಯರ ಭಾಷೆ. ಅವ್ರಿಗೇನಾದರೂ ಇದು ಗೊತ್ತಿದ್ದಿದ್ರೆ ಖಂಡಿತವಾಗಿಯೂ ಅವರು ಈ ಸ್ತೋತ್ರಗಳನ್ನೆಲ್ಲ ಒಪ್ಪಿಸಿಕೊಳ್ತಲೇ ಇರಲಿಲ್ಲ. ಅವ್ರಿಗೆ ಸಂಸ್ಕೃತ ಅರ್ಥವಾಗದೇ ಇರೋದ್ರಿಂದಲೇ ಗೊತ್ತಾಗ್ತಾ ಇದೆ. ಉದಾಹರಣೆಗೆ ನೋಡಿ, ವಿರೂಪಾಕ್ಷ ಅಂದರೆ ಕಣ್ಣು ಚೆನ್ನಾಗಿಲ್ಲದೆ ಇದ್ದವನೇ ಅಂತ ಯಾರಾದರೂ ದೇವರಿಗೆ ಹೇಳಿದ್ರೆ ಲಯಕಾರಕನಿಗೆ ಅವನಿಗೆ ಸಂತೋಷ ಆಗತ್ಯ. ದಿಗಂಬರ ನೀನು ಬೆತ್ತಲೆ ಇದೆಯಾ ಅಂತಂದುಬಿಟ್ರೆ ಅವನಿಗೆ ನೆಮ್ಮದಿ ಆಗುತ್ತದೆಯಾ? ಜೊತೆಗೆ ಎಷ್ಟೇ ಅವನು ಅಮ್ಮ ಅವರ ಗಂಡ ಹೆಣ್ಪೆಕ್ಕಡ ಆಗಿದ್ದರೂ ಕೂಡ ಗಂಗಾಧರ ಹೆಂಡತಿನ ತಲೆ ಮೇಲೆ ಇರಿಸ್ಕೊಂಡವನು ಅಂತಂದರೆ ಕೋಪ ಬರೋದಿಲ್ವ ಅವರಿಗೆ? ಅವರ ಗಂಡಸ್ತನಕ್ಕೆ ಅವಮಾನ ಆಗೋದಿಲ್ವ? ಈ ಥರ ಶಿವನ ಕಥೆ ಆದರೆ ವಿಷ್ಣುವುದಂತೂ ಹಾಗೇ ಆಗಿದೆ. ನೀಲಮೇಘಶ್ಯಾಮ ಅಂದರೆ ಕರಿಯ ಅಂತ ಅರ್ಥ, ಯಾರನ್ನಾದ್ರೂ ಕರಿಯ ಅಂತಂದರೆ ಆದೀತ. ಅಷ್ಟು ಮಾತ್ರವಲ್ಲದೆ ಎದೆಯಲ್ಲೇ ಹೆಂಡತಿನ ಇಟ್ಕೊಂಡಿರ್ತಕ್ಕಂಥವನು ಅಂತ ಹೇಳ್ತಾ ಲಕ್ಷ್ಮೀನ ಚಂಚಲೆ ಅಂತಂದುಬಿಟ್ರೆ ನಿನ್ನ ಎದೆಯಲ್ಲಿದ್ದರೂ ಹೆಂಡತಿ ನಿನ್ನ ಹತ್ರ ಇರೋದಿಲ್ಲ ಅಂತನೋ ಅರ್ಥ. ನಿನ್ನ ಹೆಂಡತಿಯ ಶೀಲ ಸರಿಗಿಲ್ಲ ಅಂತ ಒಬ್ಬನಿಗೆ ಹೇಳಿದ್ರೆ ಬದುಕೋದುಂಟೆ? ಈ ರೀತಿಯಾಗಿ ನಿನ್ನ ಮನೆ ಅನ್ನೋದು ನೀರು ಪಾಲಾಗಿದೆ ಅಂತ ಹೇಳಿಬಿಟ್ಟಿದನುವೆ ಶೇಷಶಾಯಿ ಉದದಿ ಶಯನ ಅಂತೆಲ್ಲ ಕರೆದು ಬಿಟ್ಟರೆ ಅದು ನಿಂದೆಯೇ ಅಲ್ವೇನು? ಗಣಪತಿಗಂತೂ ಕೇಳದೇ ಬೇಕಾಗಿಲ್ಲ, ಪ್ರತಿ ಹೆಸರು ಹಾಗೇನೆ. ಏಕದಂತ ಏನಮ್ಮ, ಕಪಿಲಾಯನಮ್ಮ, ಕಂದು ಬಣ್ಣದೇ ಇರ್ತಕ್ಕಂಥವನು, ವಿಘ್ನರಾಜ ಏನಮ್ಮ, ತೊಂದರೆ ಮಾಡುವವನೇ ಅಂತ ಹೇಳಿಬಿಟ್ಟು ಅಂತಂದರೆ ಏನು ವಾಮನಾಯನಮಃ, ಕುಳ್ಳಿಗಿರ್ತಕ್ಕಂಥವನು, ಲಂಬೋದರಾಯನಮ, ವಿಕಟಾಯನಮಃ ಅಂತ ಇವುಗಳೆಲ್ಲ ಹೇಳ್ತಾ ಬಂದರೆ ಏನು ಉಂಟು? ಹೀಗಾಗಿ ಈ ಸ್ತೋತ್ರಗಳೆಲ್ಲ ಸ್ತೋತ್ರವಲ್ಲ, ನಿಂದೆ. ಈ ಕಾರಣದಿಂದ ಸಂಸ್ಕೃತ ದೇವಭಾಷೆ ಅಲ್ಲ ಅಂತ ಅವರ ಥೀಸಿಸ್. ಈ ರೀತಿಯಲ್ಲಿಯೇ ಈ ಗಣಪತಿಯ ಸ್ತೋತ್ರವೂ ಆಯಿತು. ಈ ರಮಣೀಮಣಿಯಪ್ಪ ರತಿದೇವಿಯಂ ಬಣ್ಣಿಪ್ಪೊಂದು ಕವನದ ಕಜ್ಜದು ಜುಗದ ಇನಿತೊಂದು ಪೊಳ್ತನ್ ಏಮಾಳ್ ಕೇಳಂ ಎಡರ್ಬಾರದಂತು ಕಾವುದು. ಇವಳ ವರ್ಣನೆ ಮಾಡುವಲ್ಲಿ ಒಂದು ಸ್ವಲ್ಪವೂ ಅಡ್ಡಿ ಬಾರದಂತೆ ಕಾಯಬೇಕು. ಇನಿತೊಂದು ಮೇಲನ್ ಒಡರ್ಚಿದ ಎಪ್ಪುಡೆ ಆ ಬಣ್ಣನೆಯ ಪೊಗಳ್ಕೆಯ ಪಾಡಂಗೊಲ್ವೆನಿ ಮಡದಿಯ ಒಲ್ವೆನ್ನೀ ಮಡದಿಯ ಕೂರ್ಮೆಯ ನೆನೆಗೆ ತಿನವಡಿಸುವ ಆ ಪೊಸುಗೆಯ ಚಕ್ಕುಲಿಯಂ ಗಾರಿಗೆಯಂ ಪುರಿಗಡಲೆಯಂ ಅವಲಂ ಕರ್ಪಂ ತೇಂಗಾಯಂ ನಿನಗಂ ಪಾಲಿತ್ತು ಮೊದಲಳು ಅರ್ಪಿಸುವೆಂ. ಈ ವರ್ಣನೆಯಿಂದ ಇವಳಿಗೆ ಸಂತೋಷವಾದರೆ ಅವಳು ನನಗೆ ಕೊಡುವಂಥ ಯಾವುದು ಚಕ್ಕಲಿ ಗಾರಿಗೆ ಇತ್ಯಾದಿ ಉಂಟಲ್ಲ ಅದರೊಳಗೆ ನಿನಗೆ ಭಾಗ ಕೊಡ್ತೀನಿ ಅಂತಾನೆ. ನೋಡ್ತಾ ನೋಡ್ತಾ ಹಳಗನ್ನಡ ತಮಿಳೇನೋ ಅಂತ ಅನಿಸ್ಬಿಡುತ್ತೆ ನೋಡಿ. ಚಕ್ಕುಲಿಯಂ ಶಶ್ಕುಲಿ ಎನ್ನುವ ಸಂಸ್ಕೃತದ ತದ್ಭವ ಅದು. ಗಾರಿಗೆ ಪುರಿಗಡಲೆ ಹುರಿಗಡಲೆ, ಅವಲ್ ಅಂತಂದರೆ ಅವಲಕ್ಕಿ, ಕಬ್ಬು, ತೆಂಗಾಯಿ ತೆನ್ ದಕ್ಷಿಣ ದಿಕ್ಕಿಂದ ಬಂದ ಕಾಯಿ ತೆಂಗಾಯಿ, ತೆಂಗಾಯಿ ತೆಂಕಾಯ ತೆಂಗಿನಕಾಯ ಎಲ್ಲದರೊಳಗೂ ತೆನ್ ಅದು ಉಂಟೇ ಉಂಟು. ಪಸುಗೆಯ ಅಂದರೆ ನನ್ನ ಭಾಗ, ನನ್ನ ಶೇರ್ ಏನು ಬರುತ್ತೆ ಅದರೊಳಗೆ ಭಾಗ ಕೊಡ್ತೀನಿ ಮೊದಲೊಳು ಅರ್ಪಿಸುವೆಮ್ಮಂತ. ಆಗ ನೋಡಿ, ನಿನ್ನ ಬೆನಕಂ ವರ್ಪನೆ ವಾಯೋಳು ಎಂತುಣ್ಗುಂ. ನಿನ್ನ ಬೆನಕ ವಿನಾಯಕ ತದ್ಭವ, ವಿನಾಯಕ ಶಬ್ದದ ತದ್ಭವ, ವರ್ಪನೆಯೋಳು ಒಂದೇ ಹಲ್ಲಿನಲ್ಲಿ ಪಾಪ ಏನು ತಿನ್ನುತ್ತೆ ಇದೆಲ್ಲ, ಚಕ್ಕಲಿ ಗಾರಿಗೆ ತೆಂಗಿನಕಾಯಿ ಕಬ್ಬು ಎಲ್ಲಕ್ಕೂ ಬೇಕಾಗಿರತಕ್ಕಂಥದ್ದು ಹಲ್ಲೇ. ಹಾಗಿರುವ ಏಕದಂತ ಏನು ತಿಂತಾನೆ? ಏಂ ರಮಣಿ, ದೇವರು ಉಣ್ಬರೆ ಉಣ್ಬುಡೆ ಅಂತೆಂಬೆನೆ. ದೇವರು ತಿಂತಾರಾ? ತಿಂದರೆ ಹಾಗಾದರೂ ಹೇಳ್ತೀನ. ತೆಲುಗಿನಲ್ಲಿ ಒಂದು ಗಾದೆ, ನೀಕು ಚೂಪು ನಾಕು ಮೇಪು ಅಂತ. ನಿನಗೆ ತೋರ್ಪಡಿಸುವುದಕ್ಕೆ, ನನಗೆ ತಿನ್ನುವುದಕ್ಕೆ ಅದು ನೈವೇದ್ಯ. ನಿವೇದಯತೀತಿ ನೈವೇದ್ಯಂ, ಇನ್ಫಾರ್ಮಿಂಗ್ ಯು ಈಸ್ ನೈವೇದ್ಯ, ನಾಟ್ ಟು ಪರ್ಫಾರ್ಮ್ ಆನ್ ದಿ ಡೈನಿಂಗ್ ಟೇಬಲ್. ಸರಿಯೇ ಮೇಣ್, ಒರ್ವನೇ ತಿನ್ನಲ್ ಬಗೆವಾ? ಏನು ನೀನೊಬ್ಬನೇ ತಿನ್ನಬೇಕು ಅಂತ ಅಂದ್ಕೊಂಡ್ಯಾ? ನೀವುದೇ ದಿಟಂ, ನೀನು ಕೊಡುವುದೇ ನಿಜವಾದಲ್ಲಿ. ಎತ್ತಾನು ಎತ್ತೊಡೆ ನೋಡಿ, ಅವಳು ಕೊಡ್ತೀನಿ ಅಂತ ಒಪ್ಕೊಳ್ಳಿಲ್ಲ, ಹೇಗಾದರೂ ಕೊಟ್ಟುಬಿಟ್ಟೆ ಅಂತ ಅಂದ್ಕೊ. ಮತ್ತು ಅದು ಕವಿಯ ಬಡತನಕ್ಕೂ ಕೂಡ ಒಂದು ಧ್ವನಿಯಾಗಿ ಬರುತ್ತದೆ. ಅಂದರೆ ಹಾಸ್ಯದ ಹಿಂದೆ ಎಷ್ಟು ಕಠೋರವಾದ ಜೀವನ ವಾಸ್ತವಗಳಿವೆ, ಆದರೆ ಅದನ್ನು ಅದೆಷ್ಟು ಚೆನ್ನಾಗಿ ಮರೆ ಮಾಡ್ತಾನೆ. ಕವಿಯ ಲಕ್ಷಣವೇ ಮರೆ ಮಾಡತಕ್ಕಂಥದ್ದು. ಛಂದಸ್ಸಂದರೆ ಅದೇ ತಾನೇ, ಛದಿರಾಚ್ಛಾದನೆ ಅಲ್ಹಾದೆ ಊರ್ಜಾಯ, ಮರೆ ಮಾಡುವುದು, ಉತ್ತೇಜನ ಕೊಡುವುದು, ಸ್ಫೂರ್ತಿಯನ್ನು ಕೊಡತಕ್ಕಂಥದ್ದು. ಆ ರೀತಿ ಮುಚ್ಚಿ ನುಡಿಯುವುದೇ ನಿಜವಾದ ಕವಿತೆಯ ಮೆಚ್ಚು. ಇಸ್ಸಿ ಅನಿತ್ತು ಭಕ್ಷಮನ್ ಒರ್ವನೆ ನುಂಗಲಾಂ ರಾವೆ,
ಅಷ್ಟು ತಿನ್ನೋದಕ್ಕೆ ನಾನೇನು ರಾಹುವ, ಸೂರ್ಯ ಚಂದ್ರ ಮಂಡಲಗಳನ್ನೇ ನುಂಗುಬಿಡ್ತಾನಲ್ಲ. ನೋಡಿ ಅವನ ಲೆಕ್ಕ ಎಷ್ಟು ಚೆನ್ನಾಗಿದೆ. ಚಕ್ಕುಲಿಗಾರಿಕೆಗಳು ಕಾಮದೇವಂಗೆ, ಚಕ್ಕುಲಿಗಾರಿಗೆ ಕಾಮನಿಗೆ ಕೊಡ್ತೀನಿ ಇವನು ಬಿರುದದು. ಅವಲಂ ಪುರಿಗಡಲೆಯೂ ಮುದ್ದಣಂಗೆ, ಅದು ಇನ್ನೊಂದು ಹೆಸರು, ಮುದ್ದಿನ ಹೆಸರು. ಅವಲಕ್ಕಿ ಮತ್ತು ಹುರಿಗಡಲೆ ಮುದ್ದಣಂಗೆ. ಕಬ್ಬು ಕಬ್ಬಿಗಂಗೆ, ಕಬ್ಬು ಕಬ್ಬಿಗ ಕವಿಗೆ. ತೆಂಗಾಯಿ ನನಗೆ, ನನಗೆ ತೆಂಗಿನಕಾಯಿ ಅಂತ ಅಷ್ಟು ತಾನೇ ತಿಂತೀನಿ ಅನ್ನೋದನ್ನು ಅದೆಷ್ಟು ಚೆನ್ನಾಗಿ ಹೇಳುವುದು ಅಂದರೆ, ಈ ಅತ್ಯಂತ ನವೀನವಾದ ಹಾಸ್ಯ, ತುಂಬ ವಿಶಿಷ್ಟವಾದದ್ದು, ಹಳಗನ್ನಡದಲ್ಲಿ ಎಲ್ಲಿಯೂ ಕಾಣದೇ ಇರುವಂಥದ್ದನ್ನು ತಂದುಕೊಡ್ತಾ ಇದ್ದಾನೆ. ಮತ್ತು ಇದು ಸರ್ವತ್ರ ಸಭ್ಯವಾದ ಸದಸ್ಯವಾದ ಹಾಸ್ಯ ಅಂತ ನಿನ್ನೆಯೇ ಹೇಳಿದ್ದೆ. ನೀನು ಜಾಣಂ, ನೀನು ತುಂಬ ಜಾಣ, ನಿನ್ನ ರತಿಗೆ ದೇವಿಗೆ ರತಿಗೇನು ಕೊಡ್ತೀಯ, ತಾನೇ ಒಲ್ದೀವ ದೇವಿಗೆ ಯಾವುದರೊಳಗೆ ಆಸೆಯೋ ಅವಳೇ ಕೊಡ್ತಾಳೆ, ಅವಳಿಗಿನ್ನ ಯಾವುದ್ರೊಳಗೆ ಆಸೆ, ಆಸೆ ಇದ್ದರೆ ಕೊಡ್ತಾ ಇದ್ದಳ. ಯಶಸ್ತಿಲಕದಲ್ಲಿ ಕಲ್ಹಣ ರಾಜತರಂಗಿಣಿಯಲ್ಲಿ ಒಂದು ಸಂದರ್ಭ ಬರುತ್ತೆ. ಒಬ್ಬ ವರ್ತಕ ತಾನು ಹಣವನ್ನು ಕಳ್ಕೊಂಡು ಬಿಡ್ತಾನೆ, ಕೊಟ್ಟರೆ ಸಾಕು ಯಾರಾದರೂ ಹುಡುಕಿ ಕೊಟ್ಟರೆ ಸಾಕು ಅಂತ ಕೇಳ್ತಾನೆ. ಒಬ್ಬ ಅದನ್ನು ಕಂಡುಹಿಡಿದು ಕೊಡ್ತಾನೆ, ನನಗೆಷ್ಟು ಕೊಡ್ತೀಯ ಅಂತ. ನಿನಗಿಷ್ಟ ಬಂದದ್ದನ್ನು ತಗೋಪ್ಪ ಅಂತ. ಆಗ ನಿನಗೆಷ್ಟು ಕೊಡಬೇಕು ಅಂತ ಕೇಳ್ತಾನೆ. ನಿನಗಿಷ್ಟ ಬಂದಷ್ಟು ಕೊಟ್ಟು ಮಿಕ್ಕಿದ್ದೆಲ್ಲ ಇಟ್ಕೊಳ್ಳಪ್ಪ ಸದ್ಯ ಸಿಕ್ತಲ್ಲ ಅಂತ. ಆಗ ಅವನು 1000 ವರಹದಲ್ಲಿ 999 ವರಹ ಇಟ್ಕೊಂಡು ಒಂದು ಮಾತ್ರ ಕೊಡ್ತಾನೆ. ಇದು ತೀರಾ ಅನ್ಯಾಯವಾಯ್ತಲ್ಲ ಅಂತಾನೆ. ಹೇಳಿದೆಯಲ್ಲ ಇಷ್ಟ ಬಂದಷ್ಟು ನನಗೆ ಕೊಡು ಅಂತ. ಆಗ ಯಶಸ್ಕರ ಮಹಾರಾಜನ ಕೇಳಿದ್ರೆ ಯಶಸ್ಕರ ಹೇಳ್ತಾನೆ, ಇಷ್ಟ ಬಂದಿದ್ದನ್ನು ನೀನು 999 ನಿನಗೆ ಇಟ್ಕೊಂಡೆ, ಇಷ್ಟ ಇಲ್ಲದೇ ಇದ್ದರಿಂದ ಇದು ಒಂದು ಕೊಟ್ಟಿಯಲ್ಲ, ಅದಕ್ಕಾಗಿ 999 ನಾಣ್ಯ ಕಳ್ಕೊಂಡವನಿಗೆ ಕೊಡು, ಒಂದು ನಾಣ್ಯ ಮಾತ್ರ ನೀನು ಇಟ್ಕೊ ಅಂತ. ಆ ರೀತಿ ಇಷ್ಟಪಟ್ಟು ಕೊಡುವವಳಿಗೆ ನಾನೇನು ಕೊಡುವುದು ಅಂತೀರಿಯು ಮನೋರಮೆಗೆ, ಇವನದೇ ತರ್ಕ. ಹಾಗಿದ್ದರೆ ನನಗೆ ಬೇಡ, ರತಿದೇವಿಗೆ ಬೇಡ, ಮನೋರಮೆಗೇನು ಕೊಡ್ತೀಯ ಅಂತ. ರತಿದೇವಿನೇ ವರ್ಣಿಸೋದ್ರೊಳಗೆ ಮನೋರಮೆಯನ್ನೇ ಮರೆತುಬಿಟ್ಟೆ, ಅಕ್ಕೆ ಕೊಡ್ತೀನಿ. ಕಬ್ಬಿನ ಸಿವುರುಂ ಮುಗ್ಗಿದ ಗಾರಿಗೆ ಉಡಿಯುಂ ಮನೋರಮೆಗೆ ಇರ್ಕೆ. ಕಬ್ಬಿನ ಸಿಬುರುಗಳು ಸಿಪ್ಪೆಯನ್ನು ಮತ್ತು ಜಗಿದು ಉಗಿದ ಪಿಪ್ಪಿಯನ್ನು ಕೊಡ್ತೀನಿ, ಮತ್ತು ಈ ಗಾರಿಗೆ ತಿಂದ ಮೇಲೆ ಪುಡಿ ಸ್ವಲ್ಪ ಕಾಲ ಹಾಗೆ ಉಳಿಯುತ್ತೆ ಬುಟ್ಟಿಯಲ್ಲಿ, ಯಾರೂ ತಿನ್ನೋದಿಲ್ಲ, ಕಡೆಗೆ ಅನಿವಾರ್ಯವಾದಾಗ ತಿಂತಾರೆ. ಅಷ್ಟೊತ್ತಿಗೆ ಮಳೆಗಾಲ ಬೇರೆ, ಎಣ್ಣೆಯ ಜಿಡ್ಡಿನ ಪದಾರ್ಥ ಮುಗ್ಗಿ ಹೋಗಿರುತ್ತದೆ, ಆ ಪುಡಿ ನಿನಗೆ ಅಂತ ಹೇಳ್ಬಿಟ್ಟಂತೆ. ಆಮೇಲೆ ಮುಂದುವರಿಯುತ್ತೆ ಸಂವಾದ ನೋಡಿ. ರತಿಯ ಪೊಸ ಬಣ್ಣನೆಯಂ ಕೇಳ್, ರತಿಯ ಪೊಸ ಬಣ್ಣನೆಯಂ ಕೇಳ್, ಆಂ ಬಣ್ಣಿಪ ರತಿಗೆ ಮಿಂದ ಮರಗೂಳನೊಂದು ಮೈವೊಗಲ್, ಆಂ ಬಣ್ಣಿಪ ರತಿಗೆ ಮಿಂದ ಮರಗೂಳನೊಂದು ಮೈವೊಗಲ್. ಮರಗೂಳನಂದೊಡಾರ್ ದೆಸೆವಳ ಒರ್ವಂ ದೆಸೆವಳರೊಳ್ ವರ್ವಂ ಸಿಂಗರದ ಮಲೆನಾಡಿಗನೊಂದು ಭಂಗಿಯ ಮೊಗಂ, ಸಿಂಗರದ ಮಲೆನಾಡಿಗನೊಂದು ಭಂಗಿಯ ಮೊಗಂ. ಮಲೆನಾಡಿಗನೆಂದೊಡಾವಂ ಮಲೆಯೊಳೆ ನೆಳೆಗೊಂಡಿರ್ಪ ನಾಲ್ಗೈಯ ದೇವರ್, ಮಲೆಯೊಳೆ ನೆಲೆಗೊಂಡಿರ್ಪ ನಾಲ್ಗೈಯ ದೇವರ್. ಇಂತಪ್ಪ ದೇವರೊಲ್ಮೆ ಒಡೆದ ಮಲೆನಾಡ ಪೆಣ್ಗಳ್ ಕಣ್ಗೆ ಚೆಲ್ವೆಯರದಾರಕ್ಕುಂ, ಇಂತಪ್ಪ ದೇವರೊಲ್ಮೆ ಒಡೆದ ಮಲೆನಾಡ ಪೆಣ್ಗಳ್ ಕಣ್ಗೆ ಚೆಲ್ವೆಯರದಾರಕ್ಕುಂ. ಅಪ್ಪುದು ಮತ್ತಮ್ಮ ನೀರಗೆ ಇರುಳ್ಗಣ್ಣಂಗೆಂತೊಪ್ಪುವ ಬಟ್ ಇರುಳ್ಗಣ್ಣಂಗೆಂತೊಪ್ಪುವ ಬಟ್ಟ ನುಣ್ಗಣ್, ಮತ್ತಮ್ಮ ನೀರಗೆ ಇರುಳ್ಗಣ್ಣಂಗೆ ಎಂತಂತೊಪ್ಪುವ ಬಟ್ಟ ನುಣ್ಗಣ್. ಇರುಳ್ಗಣ್ಣನೆಂದೊಡೆ ಆವ ಸೈಪುಳ್ಳಂ, ಇರುಳ್ಗಣ್ಣನೆಂದು ಚಂದವನಕ್ಕುಂ, ಇರುಳ್ಗಣ್ಣನೆಂದು ಚಂದವನಕ್ಕುಂ.
ಕಾಮದೇವರ ದೇವ ಈಗಳರಿತೆಂ ನೀಂ ಬಣ್ಣನೆಯೊಳ್ ಎರಡನೆಯ ಬೊಮ್ಮಂ ನಿಕ್ಕುವಂ ನೀಂ ಬಣ್ಣನೆಯೊಳ್ ಎರಡನೆಯ ಬೊಮ್ಮಂ ನಿಕ್ಕುವಂ ಎನ್ನೀ ಜೋಲ್ಮುಡಿಯ ಪೂಸರದಾಣೆ ನಿನಗಾವ ಭಕ್ಷದೊಳಿಷ್ಟಂ ಪೂರಣ ಗಡುಬ ನೀವೆನೋ ಚಕ್ಕುಲಿಯಂ ಈವೆನೋ ನಿನಗಾವ ಭಕ್ಷದೊಳಿಷ್ಟಂ ಇರಿರ್ ಸೈತು ಬೈತಿಡು ಮಾದೇವಿಯ ಕಡೆ ಪೊಳ್ತನೊಂದು ರೂಪಿಗೆ ಪಡಿವರಿ ಜಾಗೆ ಮೆರೆವ ಎನ್ನ ರತಿದೇವಿಯ ನಡಿ ಬಿಡಿದು ಮುಡಿವರೆಗಂ ಬಣ್ಣಿಸುವ ಮುನ್ನಂ ಇನಿತೊಂದು ಬೇಗದಿನೊಲ್ವಾ ಎನ್ನ ರತಿದೇವಿಯ ನಡಿ ಬಿಡಿದು ಮುಡಿವರೆಗಂ ಬಣ್ಣಿಸದ ಮುನ್ನಂ ಇನಿತೊಂದು ಬೇಗದಿನೊಲ್ವಾ ಮುನ್ನೀರ ನೀರ ಸವಿ ಒಂದು ಬಗೆಯೊಳ್ ಕೊಡನ ಕುವರನಂತಿರೆ ಬಲ್ಗಡಲನೆ ಕುಡಿಯೊಡಕ್ಕುಮೇ ಮುನ್ನೀರ ನೀರ ಸವಿ ಒಂದು ಬಗೆಯೊಳ್ ಕೊಡನ ಕುವರನಂತಿರೆ ಬಲ್ಗಡಲನೆ ಕುಡಿಯೊಡಕ್ಕುಮೇ ವರ್ಪನಿ ಸಾಲದೆ ಅತಿ ಪ್ರಸಂಗಂ ಸಾಲ್ಗುಂ ಇಂದು ವೃತ್ತಾಳಾಪದಿಂ ಪೊಳ್ತಂ ಕಳೆವ ಎಮ್ಮಂ ಲೋಗರ್ ಪಳಿಯರೆ ಪೋ ಮಾಣ್ ರಾಮಕಥೆಯ ನಿಮ್ಮ ಒರೆವೆಂ ಕೇಳ್. ತುಂಬ ತುಂಬ ಸೊಗಸಾದ ಶ್ಲೇಷ ಭರಿತವಾದ ವರ್ಣನೆ ಇಲ್ಲಿಯೂ ಕೂಡ ಬಂದಿದೆ. ಸರಿ, ರತಿದೇವಿಯ ವರ್ಣನೆ ಮಾಡೋಣ. ಹೇಗೆ ಅಂತಂದಾಗ ಕೇಳು ಅಂತಾನೆ. ಬಣ್ಣಿಪ ರತಿಗೆ ಮಿಂದ ಮರಗೂಳನೊಂದು ಮೈವೋಗರ್. ನಾನು ವರ್ಣಿಸುವ ರತಿದೇವಿಗೆ ಸ್ನಾನ ಮಾಡಿದ ಯಜ್ಞ ಭಕ್ಷಕನ ಹವಿರ್ಭಕ್ಷಕನ ಬಣ್ಣ ಅಂತ. ಹವಿರ್ಭಕ್ಷಕ ಅಗ್ನಿ, ಮರಗೂಳ್ ಮರಂ ಅಂತಂದರೆ ಯಜ್ಞ ವೇದ ಅಂತ ಮರಂ ಅಂತಂತಾರೆ. ಆ ಮರಗೂಳ್ ಅಂತಂದರೆ ಆ ಆಹುತಿಗಳನ್ನು ಕೊಟ್ಟಂತಹ ಹವಿಸ್ಸುಗಳನ್ನು ಆಹಾರವಾಗಿ ತೆಗೆದುಕೊಳ್ಳತಕ್ಕಂಥ ದೇವತೆಗಳು. ಮುಖ್ಯವಾಗಿ ದೇವಮುಖ ಅಂತಲೇ ಹೆಸರಾದ, ದೇವದೂತ ಅಂತಲೂ ಹೆಸರಾದಂಥವನು ಹವ್ಯ ವಾಹನ. ಮಿಂದ ಮರಗೂಳ ಅಂತಂದರೆ ಅಭಿಷಿಕ್ತನಾದ ಅಗ್ನಿ ಅಂತ ಅರ್ಥ. ಅಭಿಷಿಕ್ತಾಗ್ನಿ ಅಂತಂದರೆ ಮಸಿ. ಹೀಗಾಗಿ ಇವಳ ಬೈ ಬಣ್ಣ ಅಂತಂದರೆ ಕಪ್ಪು ಅಂತ. ಕೈಲಾಸಮ್ಮವರ ಒಂದು ನಾಟಕದಲ್ಲಿ ಬರುತ್ತದಲ್ಲ, ಅಗ್ನಿಗೆ ಅಭಿಷೇಕ ಮಾಡಿಸಿ ಅಂಬಾರಿನಲ್ಲಿ ಜಂಬೂ ಸವಾರಿ ಮಾಡಿಸ್ದಂಗೆ ಪ್ರಭಾಮಣಿ ಇವಳು, ಕರಿಮಣಿ ಅಂತ ಹೇಳಿಬಿಟ್ಟಿದ್ದನವೆ. ಈ ಬಣ್ಣಕ್ಕೆ ಬಿಳಿ ಸೀರೆ ಬೇರೆ, ಏಳೇಳು ಜನ್ಮ ಸುಣ್ಣದ ಗೂಡಲ್ಲಿ ಕುಕ್ಕರಿಸಿದ್ರೂ ಬಣ್ಣ ಒಂದು ಇಳೆ ಮಟ್ಟಿಗೂ ಇಳಿಯೋ ಹಾಕಿ ಕಾಣೆ ಅಂತ. ಈ ರೀತಿಯಾಗಿ ಅವಳ ಮೈ ಬಣ್ಣ ಕಪ್ಪು ಅಂತನ್ನೋದನ್ನು ಎಷ್ಟು ಪ್ರಕಾರಾಂತರವಾಗಿ ಹೇಳ್ತಾನೆ. ಅವಳಿಗೆ ಅರ್ಥ ಆಗಲಿಲ್ಲ, ಪಾಪ. ಮರಗೂಳನೆಂದೋಡ ಯಾರು? ದೆಸವಳರೊಳ್ ಒರ್ವಂ, ದಿಕ್ಪಾಲಕರಲ್ಲಿ ಒಬ್ಬ. ದೆಸವಳ ಅಂತಂದರೆ ದಿಕ್ಪಾಲಕ, ಅವರಲ್ಲಿ ಒಬ್ಬ. ಅಷ್ಟ ದಿಕ್ಪಾಲಕರಲ್ಲಿ ಆಗ್ನೇಯ ದಿಕ್ಕಿಗೆ ಅಧಿಪತಿಯೇ ತಾನೇ ಅಗ್ನಿ. ಹ್ಞೂ ಹ್ಞೂ ಇರಲಿ ಅಂತ ಹೇಳ್ಬಿಟ್ಟಂತಾಳೆ. ಮತ್ತು ಮುಖ, ಸಿಂಗರದ ಮಲೆನಾಡಿಗನದೊಂದು ಭಂಗಿಯ ಮೊಗಂ, ಸೊಗಸಾದ ಮಲೆನಾಡಿನಲ್ಲಿ ಓಡಾಡುವಂಥ ಒಬ್ಬನ ಮುಖದ ಭಂಗಿ ಅಂತ. ಮಲೆನಾಡಿನಲ್ಲಿ ಮರ್ಕಟವೇ ಓಡಾಡುವುದು ಕೋತಿ ಮುಖ ಅಂತ. ವಾನರ್ಯಾಸ್ಯ ಅನ್ನೋದನ್ನು ಹೀಗೆ ಹೇಳ್ತಾ ಇದ್ದಾನೆ. ಇವಳಿಗೆ ಮತ್ತೆ ಡೌಟ್. ಮಲೆನಾಡಿಗನೆಂದೊಡೆ ಆವಂ, ಮಲೆಯೊಳೆ ನೆಲೆಗೊಂಡಿರ್ಪ ನಾಲ್ಕೈಯ ದೇವರು. ಬೆಟ್ಟದ ಮೇಲೆ ನಿಂತ ನಾಲ್ಕೈಯ್ಯನ ದೇವರು ಅಂತಂದರೆ ಸಾಕ್ಷಾತ್ ತಿರುಪತಿಯ ವೆಂಕಟರಮಣ. ಅವನು ಎಷ್ಟು ನಿತ್ಯ ಶೋಭನ ಮೂರ್ತಿ, ಭುವನ ಸುಂದರವಾದ ರೂಪ ಅಂತ. ಆ ಮುಖ ಅಷ್ಟು ಚೆನ್ನಾಗಿದೆ, ಶ್ರೀಯ ಕಲ್ಯಾಣ ನಿಧಯೇ ನಿಧಯೇ ಅಂತೆಲ್ಲ ಕೊಂಡಾಡ್ತಾರೆ. ಆ ರೀತಿಯಾದಂಥದ್ದು ಅವನ ಮುಖದ ಚೆಲುವು ಅಂತ. ಮಂಗನ ಮುಖ ಅಂತ ಹೇಳಿ ಮರೆ ಮಾಡಿದ್ದಾನೆ. ಇಂತಪ್ಪ ದೇವರ ಒಲ್ಮೆ ಒಡೆದೆ ಮಲೆನಾಡ ಪೆಣ್ಗಳ ಕಣ್ಗೆ ಚೆಲ್ವೆಯರಾದರಕ್ಕೂ. ಈ ದೇವರ ಕೃಪೆಯಿಂದಲೇ ಮಲೆನಾಡಿನ ಹೆಣ್ಣು ಮಕ್ಕಳು ತುಂಬ ಸುಂದರಿಯರಾದರು ಅಂತ ಇವಳು ಪಾಪ ಹೇಳ್ಕೊತಾಳೆ. ಇವಳು ತವರೂರು ಮಲೆನಾಡ, ಇವನು ಕರಾವಳಿಯವನು. ಅವಳು ಘಟ್ಟದ ಮೇಲಿನವಳು, ಘಟ್ಟದ ಮೇಲಿನವರು ಪಾಪದವರು, ಘಟ್ಟದ ಕೆಳಗಿನವರು ಕರಾವಳಿಯಲ್ಲಿ ಸಮುದ್ರದ ಜೊತೆಗೆ ಸೆಣಸಾಡುವುದರಿಂದ ಅವರಿಗೆ ಒಂದು ರೊಚ್ಚು ಕಸುವು ಎಲ್ಲ ಬಂದಿದೆ, ಒಂದಿಷ್ಟು ಧೂರ್ತತೆಯೂ ಬಂದಿದೆ. ತಮಿಳಿನ ಕಾವ್ಯ ಮೀಮಾಂಸೆಯಲ್ಲಿ ಬರುವ ಒಂದು ಪ್ರಕಾರದ ರೀತಿಯಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಈ ಸಮುದ್ರದ ತೀರದವರು ಮತ್ತು ಮರಳುಗಾಡಿನ ಕಡೆಯವರು ಸ್ವಲ್ಪ ಧೂರ್ತರು. ಅವರೆಲ್ಲ ಪಾಲೈ ಮತ್ತು ನೈದಿಲ್ ಆ ಪ್ರಾಂತದವರು. ಬೆಟ್ಟಗಾಡಿನವರು ಕುರಿಂಜಿ ಅಂತ ಯಾರು, ಅವರು ನಿಜವಾಗಿ ಸಾಧ್ವಿಯರು, ಸಾಧುಗಳು, ಮುಗ್ಧ ಮನೋಹರ ಪ್ರಕೃತಿಯವರು ಅಂತ. ಹೀಗೆ ಇವಳನ್ನ ಮಲೆನಾಡಿನವಳು ಮುಗ್ಧಳು ಪಾಪ, ಅಲ್ಲಿ ತರುಣಿಯರು ಸುಂದರಿಯರು ಅಂತ ಅಂದ್ಕೋತಾ ಇದ್ದಾಳೆ. ಅದಕ್ಕೆ ಅಪ್ಪುದು ಅಪ್ಪುದು
ಮತ್ತಮ್ಮ ನೀರಿಗೆ ಇರುಳ್ಗಣ್ಣಂಗೆ ಎಂತೂ ಅಂತಪ್ಪುವ ಬಟ್ಟ ನುಣ್ಗಣ್ಣು. ಇನ್ನು ಅವಳ ಕಣ್ಣಂತೂ ಇರುಳ್ಗಣ್ಣ, ರಾತ್ರಿ ಕಣ್ಣು. ರಾತ್ರಿಯ ಕಣ್ಣು ಯಾವುದು? ಚಂದ್ರ ಅಂತ ಒಂದರ್ಥ, ನಕ್ಷತ್ರ ಅಂತಲೂ ಒಂದರ್ಥ, ಗೂಬೆ ಅಂತ ಮುಖ್ಯ ಅರ್ಥ ಇಲ್ಲಿ. ಬಟ್ಟ ನುಣ್ಗಣ್ಣಂದರೆ ಅಲ್ಲಿ ಗೊತ್ತಾಗುತ್ತೆ, ಗೂಬೆಯಂತೆ ಪರ್ಫೆಕ್ಟ್ ಸರ್ಕಲ್ ಗುಂಡ ಕಣ್ಣುಗಳು ಅಂತ ಹೇಳಿಬಿಟ್ಟು. ಮೈ ಬಣ್ಣ ಕಪ್ಪಾಯಿತು, ಮುಖವೇನೋ ಮಂಗವಾಯಿತು, ಕಣ್ಣಂತೂ ಗೂಬೆಯಾಯಿತು. ಇರುಳ್ಗಣ್ಣನೆಂದೊಡೆ ಆವಸೈಪುಳ್ಳಂ, ಯಾರಪ್ಪ ಆ ಪುಣ್ಯಾತ್ಮ ಇರುಳ್ಗಣ್ಣ? ಇರುಳ್ಗಣ್ಣನೆಂದು ಚಂದವನಕ್ಕು, ಇರುಳ್ಗಣ್ಣ ಅಂತ ಚಂದ್ರನಿಗೆ ಹೇಳುವಂಥದ್ದು. ಆಹ್, ಎಲೆ ಎಲೆ ಕಾಮ, ಕಾಮ ದೇವರ ದೇವ, ಈಗಳರಿತಂ ಈಗಳೀಗಳರಿತಂ ನೀಂ ಬಣ್ಣನೆಯೊಳ್ ಎರಡನೆಯ ಬ್ರಹ್ಮಂ. ನೀನು ವರ್ಣನಾ ನೈಪುಣ್ಯದಲ್ಲಿ ದ್ವಿತೀಯ ಬ್ರಹ್ಮ, ಅದ್ವಿತೀಯನಾದ ಕವಿ. ನಿಕ್ಕುವಂ ನಿಶ್ಚಯವಾಗಿ ಎನ್ನಿ ಜೋಲ್ಮುಡಿಯ ಪೂಸರದಾಣೆ, ನನ್ನ ಸೋರ್ಮುಡಿಯ ತುದಿಯಲ್ಲಿ ಅಲಂಕೃತವಾದಂತಹ ಈ ಮಂಗಳೂರು ಮಲ್ಲಿಗೆಯ ಆಣೆ, ಪೂಸರದಾಣೆ, ನಿನಗಾವ ಭಕ್ಷದೊಳಿಷ್ಟು ಏನು ಬಯಸ್ತೀಯ ಹೇಳು ತಿಂಡಿ. ಪೂರ್ಣಗಡಬು ನೀವೇನೋ ಚಕ್ಕುಲಿಯಂ, ಹೂರ್ಣ ಮಾಡಿದ ಕಡುಬು. ಯಾಕೆಂದರೆ ನಮ್ಮ ದಕ್ಷಿಣೋತ್ತರ ಕನ್ನಡಗಳಲ್ಲಿ ಕಡುಬು ಅಂತಂದರೆ ಇಡ್ಲಿನೇ ಒಂದು ರೀತಿಯಲ್ಲಿ ಮಾಡಿಬಿಟ್ರೆ ಕಡುಬು ಅಂತ. ಹಾಗಾಗಿ ನಾನು ಕೆಲವೊಮ್ಮೆ ಹೊಸದಾಗಿ ಹೋದಾಗ ಕಡುಬು ಮಾಡ್ತೀವಿ ಅಂದರೆ ಇದೇನು ಬೆಳಗ್ಗೆ ತಿಂಡಿಗೆ ಕಡುಬು ತಿಂತಾರೆ, ಎಂಥ ಪುಣ್ಯಾತ್ಮರಪ್ಪ ಅಂತ ಅಂದ್ಕೋತಾ ಇದ್ದೆ. ಆಮೇಲೆ ಇಡ್ಲಿ ರೀತಿಯಾದದ್ದೊಂದು ಮೊಳದುಡ್ಡದ್ದು ಕೊಟ್ಟೆ ಕಡುಬು ಅಂತ ಹೇಳ್ತಾರೆ, ಕೊಟ್ಟಿದ್ದು ಕಡಬ ಅಂತ. ಕೊಟ್ಟೆ ಅಂದರೆ ಕೊಟ್ಟಿದ್ದೀನಿ ಅಂತ ಕ್ರಿಯಾಪದ. ಕೊಟ್ಟೆ ಕಡುಬು ಅಂತಂದರೆ ಕೊಟ್ಟೆ ಇಲ್ಲ, ಇನ್ನೂ ಎಲೆ ಕೊಟ್ಟೆ ಕಡುಬು ಅಂತ. ಆಮೇಲೆ ಗೊತ್ತಾಯಿತು ಅವರು ಆಯಿತು ಅಂತ ಆಗಲಿ ಹೇಳೋ ಥರ ಈ ಕೊಟ್ಟೆ ಕಡುಬುನೂ ಬೇರೊಂದು ವಿಶೇಷ ಅಂತ. ಅದಕ್ಕಾಗಿ ಅವರು ಪೂರ್ಣ ಕಡುಬು ಅಂತಂದರೆ ಹೂರ್ಣ ಇರುವಂಥ ಕಡುಬು ಅಂತ. ಆ ಮಾತಿಗೂ ಒಂದು ಹೂರ್ಣ ಇದೆ, ಹೂರ್ಣದಲ್ಲಿ ಮಾಡಿದಂಥ ಕಡುಬು ಪೂರ್ಣ ಕಡುಬು ನೀವೇನೋ ಚಕ್ಕುಲಿಯಂ, ಚಕ್ಕುಲಿಯನ್ನು ಕೊಡೋದ ಅಂತ. ಇರೀನ್ ಸೈತು ಬೈತಿಡು, ಎಲ್ಲ ಸರಿಯಾಗಿ ಅಚ್ಚುಕಟ್ಟು ಮಾಡಿಡು. ಮಾದೇವಿಯ ಕಡೆವೊಳ್ತನ್ನೊಂದು ರೂಪಿಂಗೆ ಪಡಿವರಿಜಾಗೆ ಮೆರವೆನ್ನ ರತಿದೇವಿಯನ್ನು ಅಡಿವಿಡಿದು ಮುಡಿವರೆಗಂ ಬಣ್ಣಿಸದ ಮುನ್ನಂ ಇನಿತೊಂದು ಬೇಗದೆನೊಲ್ವಾ. ಮಹಾದೇವಿಯ ಕಡೆವೊಳ್ತು ಅಂತಂದರೆ ಈ ಜಗತ್ತಿನ ಪ್ರಳಯ ಕಾಲದಲ್ಲಿ ಕೊನೆಯಲ್ಲಿ ಮಹಾದೇವಿ ಯಾವ ರೂಪ ಪಡಿತಾಳೆ, ಅವನು ಮಹಾಭೈರವನಾಗ್ತಾನೆ ಶಿವ, ಇವಳು ಭೈರವಿ ಆಗ್ತಾಳೆ. ಕೋರೆ ದಾಡೆ ಕೆನ್ನಾಲಿಗೆ ಈ ರೀತಿಯಾದಂಥ ಬಿಟ್ಟ ಬಿಡುಮುಡಿ ಹೀಗಿರುವಂಥ ಆ ರೂಪ ಅಂತ ಇವನ ತಾತ್ಪರ್ಯ. ಅವಳಿಗೆ ಆಗಲೂ ಗೊತ್ತಾಗಲಿಲ್ಲ. ಆ ರೀತಿಯಾದವಳನ್ನು ಪಾದಾದಿ ಕೇಶ ಅಂತ, ಕೇಶಾದಿ ಪಾದ ಅಂತ, ಟಾಪ್ ಟು ಟೋ ಒನ್ ಟೋ ಟು ಟಾಪ್ ವರ್ಣಿಸೋದಕ್ಕೆ ಮೊದಲೇ ಅನುಗ್ರಹ ಮಾಡಿಬಿಟ್ರೆ ಹೇಗೆ ಅಂತ. ಈ ರೀತಿಯಾದ ಸಂವಾದಗಳು ಪಾಪ ಕವಿಗಳು ತಮ್ಮ ಕಲ್ಪನೆಯಲ್ಲೇ ಮಾಡಿಕೊಳ್ಬೇಕು, ನಿತ್ಯ ಜೀವನದಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯವಾಗಿ ದೊಡ್ಡ ಕವಿಗಳ ಹೆಂಡತಿಯರೆಲ್ಲ ಮಹಾ ಅರಸಿಕ ಶಿಖಾಮಣಿಗಳೇ ಆಗಿರ್ತಾರೆ. ಯಾಕೆಂದರೆ ಅವರು ಸಂಸಾರದ ಕಲ್ಪನೆಯನ್ನೇ ಬಿಟ್ಟು ನಿರ್ವಾಹದ ತಂತ್ರವೇ ಗೊತ್ತಿಲ್ಲದೆ ಇದ್ದಾಗ ಅವರು ಪಾಪ ಇನ್ನೇನು ಮಾಡಬೇಕಾಗುತ್ತದೆ. ನೀವು ತೆಗೆದುಕೊಳ್ಳಿ, ಜ್ಞಾನಿ ವಿಜ್ಞಾನಿಗಳು ಅವನು ತುಕಾರಾಮ್ ಇರಬಹುದು, ಇತ್ತ ಕಡೆ ಸಾಕ್ರಟೀಸ್ ಇರಬಹುದು, ಎಲ್ಲರದೂ ಇದೇ ಸಮಸ್ಯೆ ಆಗಿರ್ತಕ್ಕಂಥದ್ದು. ನನ್ನ ಬಂಧುವರ್ಗದಲ್ಲಿ ಒಬ್ಬರು ಕವಿಗಳಿದ್ದರು, ಸಂಸ್ಕೃತದಲ್ಲಿ ಕವಿತೆ ಮಾಡ್ತಾಯಿದ್ರು. ಅವರು ಪಾಪ ಅಸ್ಮಿನ್ ಗ್ರಂಥ ಪ್ರಣಯನ ಕಾಲೇ ಧರ್ಮಪತ್ನ್ಯಾ ಲಲಿತಾಂಗ್ಯಾ ದಿವ್ಯ ಸುಂದರ ಸೇವಾ ನೂನಂ ಪೌನಃಪುಣ್ಯೇನ ಸ್ಮರ್ಯತೆ ಅಂತೆಲ್ಲ ಹೇಳ್ತಾ ಇದ್ರು. ಈ ಗ್ರಂಥ ರಚನೆಯ ಕಾಲದಲ್ಲಿ ಆ ಲಲಿತಾಂಗಿ ಅಂತನ್ನುವ ಹೆಂಡತಿ, ಲಲಿತಮ್ಮ ಅಂತ ಅವ್ರ ಹೆಸರು, ಪಾಪ ಇವರು ಲಲಿತಾಂಗಿ ಅಂತರೋರು ದಪ್ಪಿಗೆ ಇದ್ರು. ಸೇವೆ ತುಂಬ ಪ್ರಶಂಸನೀಯವಾದದ್ದು, ಸ್ಮರಣೆ ಮಾಡ್ಕೊಳ್ತೀನಿ ಅಂತ ನಾನು ಕೇಳ್ತಾ ಇದ್ದೆ. ಮಾಮ ಉಂಗಳು ಕೆಪ್ಪು ಮಾಮಿ ಎಲ್ಲ ಇಂದ ಸೇವೆಗೆಲ್ಲ ಪಂಡಿರಂದು, ಯಾವಾಗ ಮಾಡಿದ್ದು ಈ ಸೇವೆ ಎಲ್ಲ ಅಂತ. ಏನೂ ಮಾಡಲಿಲ್ಲಪ್ಪ, ಅದೇ ದೊಡ್ಡ ಸೇವೆ ಅಂತ ಇದ್ರು. ಈ ರೀತಿಯಾಗಿ ಅವರುಗಳಿಗೆಲ್ಲ ಸಮಸ್ಯೆ ಹಿಂಗೆ ಬರ್ತಕ್ಕಂಥದ್ದು. ಆಮೇಲೆ ಹೇಳ್ತಾಳೆ ಅವಳು, ಈಗ ಅವಳಿಗೆ ಸೂಕ್ಷ್ಮ ಗೊತ್ತಾಗುತ್ತೆ, ಊಹೆ ಮಾಡಿಕೊಳ್ತಾಳೆ. ಅದಕ್ಕೆ ಅವಳು ತುಂಬ ಸಟ್ಲಾದ ಟಾಂಟ್ ಕೊಡ್ತಾಳೆ. ಮುನ್ನೀರ ನೀರ ಸವಿಯರಿ ಒಂದು ಬಗೆಯೊಳ್ ಕೊಡನ ಕುವರ್ನಂತಿರೇ ಬಲ್ಗಡಲನೆ ಕುಡಿಯುವಡಕ್ಕುಮೆ ಒರ್ಪನಿ ಸಾಲದೆ. ಸಮುದ್ರದ ನೀರನ್ನು ರುಚಿ ನೋಡೋದಕ್ಕೆ ಅಗಸ್ತಿನಂತೆ ಇಡೀ ಸಮುದ್ರ ಆಪೋಷಣ ತಗೊಳ್ಬೇಕೆ, ಅದು ಬೇಕಿಲ್ಲ, ಒಂದು ಹನಿನೇ ಸಾಕು. ನಿನ್ನ ಈ ಕವಿತೆಯ ರಸ ಲವಣ, ಲಾವಣ್ಯ ರಸ ಉಪ್ಪು ನೀರು, ಅದನ್ನು ಒಂದು ಬೊಗಸೆ ಕುಡಿಯೋದಕ್ಕೆ, ಬ್ರಹ್ಮಾಂಡ ಕುಡಿಯೋದಕ್ಕೆ ಒಂದು ಹನಿ ಸಾಕು, ಸಾಕು ನಿಲ್ಲಿಸು ಅಂತ. ಈ ರೀತಿ ಅವಳು ಸೂಚ್ಯವಾಗಿ ಹೇಳಿದ ಮೇಲೆ ಅತಿ ಪ್ರಸಂಗಂ ಸಾಲ್ಗುಂ, ಇನ್ನು ಸಾಕು, ಇಂಥ ವ್ಯರ್ಥಾಳಾಪದಿಂ, ಹೆಂಡತಿಯನ್ನು ವರ್ಣಿಸೋದು ವ್ಯರ್ಥಾಲಾಪ ಅಂತ ಬೇರೆ ಅವನ ಧ್ವನಿ. ಪೊಳ್ತಂ ಕಳೆವೆಂಬಂ ಲೋಗರ್ ಪಳಿಯರೆ, ಹೀಗೆಲ್ಲ ಸುಮ್ಮನೆ ಹೊತ್ತು ಕಳೀತಾ ಹಾಳು ಮಾಡ್ತಿದ್ರೆ ಲೋಕ ಬಯ್ಯೋದಿಲ್ವ, ಪೋ ಮಾಣ್ ಸಾಕಿನ್ನ. ರಾಮಕಥೆಯನ್ನು ನಿನ್ನೊರವೆಂ, ರಾಮಕಥೆಯನ್ನು ಹೇಳ್ತೀನಿ ಅಂತ.
ನಮಗನ್ಸುತ್ತೆ ಇದನ್ನೇ ಇನ್ನು ಸ್ವಲ್ಪ ಬೆಳೆಸಬಾರದಾಗಿತ್ತ ಅಂತ. ಈ ರೀತಿ ಉತ್ಕಂಠೆಯನ್ನು ಕಾಯ್ದುಕೊಂಡು ಕಾಯ್ದುಕೊಂಡು ಕವಿ ವರ್ಣಿಸುವುದಂತೂ ಈ ಕೃತಿಯ ಮಹಾಲಕ್ಷಣ ಅಂತಲೇ ಕರೀಬಹುದು. ಮತ್ತು ಮುಂದಿನ ವರ್ಣನೆಯನ್ನು ನೋಡಿ, ಅದು ಸಣ್ಣದಾದರೂ ತುಂಬ ಸೊಗಸಾಗಿರುವಂಥದ್ದು. ತೇಜಃಪುರ ವರ್ಣನೆಯ ಆರಂಭದಲ್ಲಿ ಬರುವಂಥದ್ದು. ಅತ್ತೆಯ ಮಗಳೇ, ಓ ಎನ್ನತ್ತೆಯ ಮಗಳೇ, ಮುತ್ತಿನ ಸೆಂಡೆ ಮುತ್ತಿನ ಸೆಂಡೆ, ಓ ಎನ್ನತ್ತೆಯ ಮಗಳೇ, ಓ ಎನ್ನತ್ತೆಯ ಮಗಳೇ. ಮನೋರಮೆ ಪುಸಿ ಪುಸಿಯನಸು ಮುನಿಸಿಂ ಬರಿವರಿದೆ ಬಣ್ಣಿಸಿ ಬಣ್ಣಿಸಿ ಕರೆ ಕರೆದು ಕರಕರಿಸದಿರ್ ಬರಿವರಿದೆ ಬಣ್ಣಿಸಿ ಬಣ್ಣಿಸಿ ಕರೆ ಕರೆದು ಕರಕರಿಸದಿರ್ ಎನಗೆ ತಲೆನೋವುದು ಅಂತದೇತರನರಸಿ ಅಂತದೇತರಿನರಸಿ ಅಡಿಮುಡಿ ಇಲ್ಲದ ನಿನ್ನ ಕತೆಗೆ ಎನ್ನ ಬಿತ್ತರದ ಬಣ್ಣನೆಯ ನಲ್ಗತೆಯುಳ್ ಏನ್ ಅಡಿಮುಡಿಯ ಕೊರತೆ ಎನ್ನ ಬಿತ್ತರದ ಬಣ್ಣನೆಯ ನಲ್ಗತೆಯುಳ್ ಏನ್ ಅಡಿಮುಡಿಯ ಕೊರತೆ ಸವಿಸ್ತರಂ ನಿರವಿಸಿದೆ ನಲ್ತೆ ಸವಿಸ್ತರಂ ನಿರವಿಸಿದೆ ನಲ್ತೆ ಎಂತೆಂತೋ ತೊಡಂಕಿ ಬೆಡಂಕಿ ಬೆಳ್ದೊಡಾಯ್ತೆ ಎಂತೆಂತೋ ತೊಡಂಕಿ ಬೆದಂಕಿ ಬೆಳ್ದೊಡಾಯ್ತೆ ನಿಡುಗತೆಯ ನಿರಿಗೆಯ ಕೂಟಂ ಕೇಳ್ವರ್ಗೆ ಮನಕ್ಕೆ ಬಾರದೊಡಕ್ಕುಮೆ ನಿಡುಗತೆಯ ನಿರಿಗೆಯ ಕೂಟಂ ಕೇಳ್ವರ್ಗೆ ಮನಕ್ಕೆ ಬಾರದೊಡಂ ಅಕ್ಕುಮೆ ಇರಿರ್ ಆಂಬಿತ್ತರಿಸಿದ ನಲ್ಗತೆಯ ನಿರಿಗೆಯೊಳ್ ಆಂಬಿತ್ತರಿಸಿದ ನಲ್ಗತೆಯೊಳ್ ನಿರಿಗೆಯ ಕೂಟಂ ಮೀಟನಿಸದುಂಟೆ ಆಂಬಿತ್ತರಿಸಿದ ನಲ್ಗತೆಯೊಳ್ ನಿರಿಗೆಯ ಕೂಟಂ ಮೀಟನಿಸದುಂಟೆ ನೀನೇ ಪೆಳ್ ಸುಭಜ ಭೂಭುಜಂ ತನ್ನ ಮುನ್ನ ಮೊರ್ವ ಮುನಿ ಪೊಯ್ದನೋ ಬೈದನೋ ಎಂದು ಶತ್ರುಹನೊಳ್ಗೊಣಗಿದನಲ್ತೆ ಸುಭುಜ ಭೂಭುಜ ತನ್ನ ಮುನ್ನ ಮೊರ್ವ ಮುನಿ ಪೊಯ್ದನೋ ಬೈದನೋ ಎಂದು ಶತ್ರುಹನೊಳ್ಗೊಣಗಿದನಲ್ತೆ ಮುನಿ ಪೊಯ್ದನೆಂದಲ್ತು ಬೈದನೆಂದೇ ಪೇಳ್ದೆ ನಕ್ಕುಂ ಮುನಿ ಪೊಯ್ದನೆಂದಲ್ತು ಬೈದನೆಂದೇ ಪೇಳ್ದೆ ನಕ್ಕುಂ ಏಕೋ ಪೇಳನೆ ಆನರಿವೆನೆ ಕತೆಯೊಳಿರ್ಕುಂ ಆನರಿವೆನೆ ಕತೆಯೊಳಿರ್ಕುಂ ಅದನೇ ನಿರವಿಸು ಓವೋ ಇನಿ ತೊಂದು ವಿಷಯ ಮಂಪೇಳ್ದುದರಿಂಬೇ ಸಮಾಯ್ತೆ ಇನಿ ತೊಂದು ವಿಷಯ ಮಂಪೇಳ್ದುದರಿಂಬೇ ಸರಮಾಯ್ತೆ ಈಗಳೇ ಬಿತ್ತರಿಪೆಂ ಈ ಧರಣಿ ಮಂಡಲಂ ಬಣ್ಣನೆಯ ಧರಣಿ ಮಂಡಲ ತರಣಿ ಮಂಡಲಗಳೇಕೆ ಒಂದುಳಿಯದಂತು ತಿರುಳನೆ ಕೂಡಿ ಪೇಳೈ ಕಥಾ ವಿಸ್ತಾರ ತೊಡಕು ತೊಡಕಾಗಿ ಹೋಗ್ತಾ ಇದೆ ಈ ಕಾವ್ಯದಲ್ಲಿ. ಅದು ಮೂಲ ಪದ್ಮಪುರಾಣವು ಹಾಗೆ ಇರೋದು. ಜೊತೆಗೆ ರಾಮಾಶ್ವಮೇಧ ಕಾವ್ಯ
ಜೈಮಿನಿ ಭಾರತಕ್ಕೆ ಹೆಗಲಣೆಯಾಗುವಂತೆ ಬಂದದ್ದು. ವಸ್ತುತಃ ಕವಿಗೆ ಜೈಮಿನಿ ಭಾರತ ಹೇಗೆ ವಾರ್ಧಕ ಷಟ್ಪದಿಯಲ್ಲಿ ಸಕಲ ಚಮತ್ಕಾರ ಗರ್ಭಿತವಾಗಿ ರಚಿತವಾಯಿತೋ ಅದೇ ಬಗೆಯಲ್ಲಿ, ಅಂದರೆ ಅದು ಪಾಂಡವಾಶ್ವಮೇಧ ಹೇಗೋ ಹಾಗೆ ಇದು ರಾಮಾಶ್ವಮೇಧ ಕೂಡ ಆಗಬೇಕು ಅಂತ ಉದ್ದೇಶ ಇತ್ತು ಅಂತ ಅನಿಸುತ್ತದೆ. ಪ್ರಾಯಶಃ ಹಾಗಾಗಿಯೇ ಅವನು ಎಲ್ಲವನ್ನೂ ರಾಮ ಪಟ್ಟಾಭಿಷೇಕದ ಮೂಲಕ ರೂಪಿಸ್ತಾ ಬಂದ. ನೀವು ನೋಡಿದ್ರೆ ಗೊತ್ತಾಗುತ್ತದೆ, ಜೈಮಿನಿ ಭಾರತವನ್ನು ಇದನ್ನು ಇಟ್ಟುಕೊಂಡು ನೋಡಿದ್ರೆ ಜೈಮಿನಿ ಭಾರತದ ಪೀಠಿಕಾ ಸಂಧಿ ಹೇಗಿದೆ, ಆಮೇಲಿಂದ ಅವನು ನಿರೂಪಣೆ ಮಾಡುವ ಕ್ರಮ ಹೇಗಿದೆ, ಪಾವನ ತುಲಾಭರಣ ಮಮ್ಮಾಡಿಕೊಂಡೆಸವ ಪಾವನ ತರಸ್ವರೂಪಂ ನಾರದಾದಿ ಮುನಿ ಪಾವನತಂ ಇತ್ಯಾದಿ ಯಮಕಗಳು ಮಾಡುವಂತೆ ಇವನು ಮಾಡಿಕೊಂಡು ಬರುವುದು, ಅದಕ್ಕಿಂತ ಅತಿಶಯಿಸಿ ಶ್ಲೇಷಗಳನ್ನು ಮಾಡುವುದು. ಮುಂದೆ ಧರ್ಮರಾಜನ ಪಟ್ಟಾಭಿಷೇಕವಾಗುವಾಗ ಮತ್ತೆ ಅಲ್ಲಿ ತಾನು ಜ್ಞಾತಿವಿಧಿಯನ್ನು ಮಾಡಿದೆ ಎನ್ನುವ ದುಃಖವನ್ನು ಧರ್ಮರಾಜ ತಂದುಕೊಳ್ಳೋದು, ಅದಕ್ಕೆ ಸಮಾಧಾನವಾಗಿ ವೇದವ್ಯಾಸರು ಅಶ್ವಮೇಧವನ್ನು ಮಾಡು ಅಂತ ಕೇಳುವಂಥದ್ದು. ಅದೇ ರೀತಿಯಲ್ಲೇ ಇಲ್ಲಿ ಕೂಡ ರಾಮ ತಾನು ಪಟ್ಟಾಭಿಷೇಕವಾದ ತಕ್ಷಣ ಅಗಸ್ತ್ಯರು ಬಂದಾಗ ರಾವಣನ ವೃತ್ತಾಂತವನ್ನು ಕೇಳಿದೊಡನೆಯೇ ಬ್ರಾಹ್ಮಣ ಹತ್ಯೆಯನ್ನು ಮಾಡಿದನಲ್ಲ ಅಂತ ಬೇಸರಪಟ್ಟಾಗ ಸಕಲ ಪಾಪ ಪ್ರಾಶ್ಚಿತ್ತವಾಗಿ ಅಶ್ವಮೇಧಯಾಗ ಮಾಡು ಅಂತ ಹೇಳುವಂಥದ್ದು ಈ ರೀತಿ ಬೆಳೆದುಕೊಂಡು ಹೋಗುವುದರೊಳಗೆ ಕಾಣಿಸುತ್ತದೆ. ಮತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಯಜ್ಞಾಶ್ವ ಎಲ್ಲೆಲ್ಲ ಹೋಯಿತು ಏನೆಲ್ಲ ಮಾಡಿತು ಒಂದು ಚೂರು ಬರೋದಿಲ್ಲ, ಮತ್ತು ಅಲ್ಲಿ ಲವಕುಶ ರಾಮರ ಕಾಳಗವೂ ಬರೋದಿಲ್ಲ. ಯಜ್ಞಾಶ್ವ ಹೋಯಿತು, ಒಂದಲ್ಲ ಎರಡಲ್ಲ 11 ಯಾಗಗಳು ಆಗಿವೆ, ಎಲ್ಲಿಯೂ ಏನೂ ತೊಡಕಿಲ್ಲ. ರಾಮನ ರಾಜ್ಯ, ರಾಮನ ಆದೇಶ ಅಂತಂದರೆ ಯಾರು ಕುದುರೆಯನ್ನು ಕಟ್ಟುವವರೂ ಇಲ್ಲ, ಅಟ್ಟುವವರೂ ಇಲ್ಲ, ಹೀಗಾಗಿ ಎಲ್ಲರೂ ಕೈ ಕಟ್ಟಿ ನಿಲ್ಲುವವರೇನೆ. ಕಟ್ಟ ಕಡೆಗೆ ರಾಮನ ಯಜ್ಞಾಶ್ವ ಸಂರಕ್ಷಣೆಗಾಗಿ ಹೋದವರು ಯಾರು ಅನ್ನೋ ಉಲ್ಲೇಖವೂ ಅಷ್ಟಾಗಿ ಬರುವುದಿಲ್ಲ. ಕೇವಲ ಲವಕುಶರು ರಾಮಾಯಣವನ್ನು ಗಾನ ಮಾಡ್ತಾ ಬರ್ತಾರೆ, ಯಜ್ಞ ದೀಕ್ಷಿತನಾದ ರಾಮ ಕೇಳ್ತಾನೆ, ಇಡೀ ಜನಪದವೇ ಕೇಳುತ್ತದೆ. ವಾಲ್ಮೀಕಿಗಳು ಬರ್ತಾರೆ, ರಾಮ ಇವರು ಯಾರು ಅಂತ ಕೇಳಿದಾಗ ನಿನ್ನ ಮಕ್ಕಳು ಅಂತ ಹೇಳ್ತಾನೆ, ಸೀತೆಯನ್ನು ಕರೆಸ್ತಾನೆ. ಹೀಗೆ ಮುಂದುವರಿದು ತತ್ಕ್ಷಣವೇ ಮುಗಿಯುವಂಥದ್ದಾಗಿದೆ. ಆದರೆ ಪದ್ಮಪುರಾಣ ಇದನ್ನು ಬಹಳ ವಿಸ್ತರಿಸಿದೆ. ನೀವು ವ್ಯಾಸ ಮಹಾಭಾರತವನ್ನು ನೋಡಿದರೂ ಗೊತ್ತಾಗುತ್ತದೆ, ವ್ಯಾಸ ಮಹಾಭಾರತದಲ್ಲಿ ಪಾಂಡವಾಶ್ವಮೇಧದ ಒಂದು ಪರ್ವ ಇದೆ, ಅಶ್ವಮೇಧಿಕ ಪರ್ವ ಅಂತ. ಆದರೆ ಜೈಮಿನಿ ಭಾರತದಲ್ಲಿ ಬಂದಷ್ಟು ವಿಸ್ತಾರವಾಗಿ ಬರುವುದಿಲ್ಲ, ಏನೋ ಕೆಲವೊಂದು ದೇಶಗಳನ್ನು ನೋಡಿದ್ದಷ್ಟೇ ಬರುತ್ತದೆ. ಅಲ್ಲಿ ಚಂದ್ರಹಾಸ ಬರುವುದಿಲ್ಲ, ಮತ್ತು ಇರ್ಗಾ ನಮ್ಮ ಪ್ರಸಿದ್ಧನಾದಂತಹ ಈ ಇವನು ಬಬ್ರುವಾಹನ ಕಾಳಗ ಬಂದರೂ ಬೇರೊಂದು ರೀತಿಯಲ್ಲಿ ಬರುತ್ತದೆ. ಮತ್ತು ತಾಮ್ರಧ್ವಜನ ಕಥೆ ಬರುವುದಿಲ್ಲ, ಮಯೂರಧ್ವಜನ ಕಥೆ ಬರುವುದಿಲ್ಲ, ವೀರವರ್ಮನ ಕಥೆ ಬರುವುದಿಲ್ಲ, ಚಂಡಿಯ ಕಥೆ ಮೊದಲೇ ಬರೋದಿಲ್ಲ, ಬಕದಾಲ್ಭಿನ ಕಥೆ ಬರುವುದಿಲ್ಲ. ಈ ರೀತಿಯಾಗಿ ಜೈಮಿನಿ ಭಾರತದಲ್ಲಿ ಬರುವ ಎಷ್ಟೊಂದು ಕಥೆಗಳು ಮೂಲ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬರುವಂಥದ್ದಲ್ಲ. ಅದು ಮೋರ್ ಆರ್ ಲೆಸ್ ಸಿಂಪಲ್ಲಾಗಿ ರಿಯಲಿಸ್ಟಿಕ್ಕಾಗಿ ಹೋಗುತ್ತದೆ. ಅಲ್ಲಿ ಬರುವ ಕೆಲವು ಕಥೆ ಇಲ್ಲಿ ಬರೋದಿಲ್ಲ. ಉದಾಹರಣೆಗೆ ಅಲ್ಲಿ ಸಿಂಧು ಸವೀರ ದೇಶಕ್ಕೆ ಹೋದಾಗ ಅಲ್ಲಿ ದುಶ್ಯಲೆ ಇರ್ತಾಳೆ, ದುಶ್ಯಲೆಯ ಸೊಸೆ ಇರ್ತಾಳೆ, ಮತ್ತು ದುಶ್ಯಲೆಯ ಮೊಮ್ಮಗು ಹೊಂದಿರುತ್ತದೆ, ಆ ಕಥೆಯೆಲ್ಲ ಬರುತ್ತದೆ. ಇಲ್ಲಿದು ಯಾವುದೂ ಇಲ್ಲ. ಮತ್ತು ಅಲ್ಲಿ ಕೃಷ್ಣ ಹೆಜ್ಜೆಜ್ಜೆಗೂ ಬಂದು ಕಾಪಾಡುವುದು ಆ ರೀತಿಯಾದದ್ದೇನೂ ಇಲ್ಲ. ಇಲ್ಲಿ ಭಕ್ತ ವಿಜಯ ನಡೆಯುತ್ತದೆ, ಅಲ್ಲಿ ಯಾವುದೂ ಬರೋಲ್ಲ. ಕಥಾ ಸ್ವಾರಸ್ಯ ದೃಷ್ಟಿಯಿಂದ ಚಮತ್ಕಾರದಿಂದ ಜೈಮಿನಿ ಭಾರತ ಚೆನ್ನಾಗಿದೆ, ಆದರೆ ಕಥಾ ನೈಜತೆಯಿಂದ ಜೀವನ ಮಾರ್ಮಿಕತೆಯಿಂದ ವ್ಯಾಸರ ಆ ಒಂದು ನಿರ್ಮಾಣ ಅದು ವಿಶೇಷವಾಗಿ ಚೆನ್ನಾಗಿದೆ. ವ್ಯಾಸರ ಆ ನಿರ್ಮಾಣದಲ್ಲಿ ಇನ್ನೊಂದಷ್ಟು ಚಮತ್ಕಾರ ರಂಜನಗಳನ್ನು ಸೇರಿಸಬೇಕು ಅಂತಲೇ ಜೈಮಿನಿ ಭಾರತ ಬಂತು. ಹಾಗೆ ವಾಲ್ಮೀಕಿ ನಿರ್ಮಾಣದಲ್ಲಿ ಇಲ್ಲದ ಪ್ರಸಂಗಗಳನ್ನು, ಕಥೆಗಳನ್ನು, ಚಮತ್ಕಾರಗಳನ್ನು ಜೈಮಿನಿ ಭಾರತದ ಮಾದರಿಯಲ್ಲಿ ಸೇರಿಸಬೇಕು ಅಂತಲೇ ಪದ್ಮಪುರಾಣದ ಪಾತಾಳಖಂಡದ ಶೇಷವಾತ್ಸ್ಯಾಯನ ಸಂವಾದದ ಈ ಕಥೆ ಬಂತು. ಹೀಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಮುದ್ದಣ ಯಾವ ರೀತಿ ಪ್ರಭಾವಿತನಾಗಿದ್ದಾನೆ, ಏನನ್ನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ. ಮತ್ತು ಅವನ ನೆಲಕ್ಕೂ ಅದು ತುಂಬ ಸಹಜವಾದದ್ದು. ಇಂದು ದಕ್ಷಿಣ ಕನ್ನಡದ ಅತ್ಯಂತ ಜನಪ್ರಿಯವಾದ ಯಕ್ಷಗಾನ ಕಲೆಯಲ್ಲಿ ಜೈಮಿನಿ ಭಾರತವನ್ನು ಆಧರಿಸಿದ ಪ್ರಸಂಗಗಳು ಹೆಚ್ಚು ಇವೆ, ಅದು ಗೊತ್ತಾಗುತ್ತದೆ. ಅದರ ಗಾತ್ರಕ್ಕೆ ಹೋಲಿಸಿದರೆ ಪ್ರಸಂಗಗಳ ಸಂಖ್ಯೆ ಹೆಚ್ಚು ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ಜೈಮಿನಿ ಭಾರತವನ್ನು ಆಧರಿಸಿ ಸುಧನ್ವಾರ್ಜುನ ಇದ್ದಂಥದ್ದು, ತಾಮ್ರಧ್ವಜ ಕಾಳಗ ಇರುವಂಥದ್ದು, ಮತ್ತು ನಮಗೆ ಗೊತ್ತಿರುವಂತೆ ಬಬ್ರುವಾಹನ ಕಾಳಗ ಇರುವಂಥದ್ದು, ಆಮೇಲೆ ಚಂದ್ರಹಾಸನನ್ನು ಆಧರಿಸಿ ಚಂದ್ರಹಾಸ ಪ್ರಸಂಗ, ಹೀಗೆ ನಾಲ್ಕು ಮುಖ್ಯ ಪ್ರಸಂಗಗಳು ಅಲ್ಲಿ ಕಾಣಿಸುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಗಾತ್ರಕ್ಕೆ ಹೋಲಿಸಿದರೆ ಮುಖ್ಯ ಪ್ರಸಂಗಗಳು. ಹೀಗಾಗಿ ಆ ರೀತಿಯಾದ ಕಾಳಗದ ಕಥೆ, ಮತ್ತೆ ಮತ್ತೆ ಯುದ್ಧ ಇತ್ಯಾದಿಗಳು ಬರುವಂಥದ್ದು ಯಕ್ಷಗಾನೀಯವಾದ ಸಹಜವಾದದ್ದು. ಕಾಳಗದಿಂದ ಕಲ್ಯಾಣ ಅಥವಾ ಕಲ್ಯಾಣದಿಂದ ಕಾಳಗ, ಮದುವೆ ಮತ್ತು ಜಗಳಕ್ಕೇನು ವ್ಯತ್ಯಾಸ ಇಲ್ಲ ಬಿಡಿ, ಪರ್ಯಾಯ ಪದ ಅಂತಲೇ ಹೇಳಬಹುದು. ಅಥವಾ ಜಗಳ ಆಡೋದಕ್ಕೆ ಲೈಸನ್ಸ್ ಅಂತ ಬೇಕಾದರೆ ಮದುವೆನ ಕರಿಬೋದು. ಹೀಗಿರುವಾಗ ಒಂದೇ ಪದದ ಭವಿಷ್ಯತ್ ಕಾಲವನ್ನು, ಕದನ ಅನ್ನುವಂಥದ್ದು ಕಲ್ಯಾಣದ ಭವಿಷ್ಯತ್ ಕಾಲ ಅರ್ಥಕ ಅಂತ ಅನ್ಬೋದು. ಕರೋತಿ ಅನ್ನೋದು ಕರಿಷ್ಯತಿ ಅಂತ ಆದಂತೆ ಅಂತ, ಮಾಡುತ್ತಿದ್ದಾನೆ ಅನ್ನೋದು ಮಾಡುತ್ತಾನೆ ಅಂತ ಆದಂತೆ.
ಹೀಗಾಗಿ ಅದು ಯಕ್ಷಗಾನ ಬಂಧಕ್ಕೆ ಸಹಜವಾಗಿ ಬಂದದ್ದು. ಇವನು ಯಕ್ಷಗಾನ ಕವಿ ಕೂಡ ಹೌದು ಮುದ್ದಣ, ಇವುಗಳೆಲ್ಲವೂ ಪರಿಣಮಿಸಿದೆ ಅಂತನ್ನುವುದನ್ನು ನೋಡಬಹುದು. ಈ ಬಗೆಯಲ್ಲಿ ಯಾರೂ ವಿಮರ್ಶಕರು ಕಣ್ಣಾಡಿಸಿಲ್ಲ ಅನ್ನೋದು ನನಗೆ ತುಂಬ ಆಶ್ಚರ್ಯ. ಮುದ್ದಣನ ಈ ಒಂದು ರಚನೆ ಯಾವ ರೀತಿ ಬೆಳೆದು ಬಂದಿರಬಹುದು, ಏನು ಅವನ ಪ್ರಭಾವಗಳಿರಬಹುದು ಅನ್ನೋದನ್ನು ಇನ್ನೂ ನೋಡಬೇಕಾದಂಥದ್ದು ಸಾಕಷ್ಟು ಇದೆ ಎನ್ನುವುದನ್ನು ಕೂಡ ಈ ಅಭಿಪ್ರಾಯ ಸೂಚಿಸ್ತಾ ಇದೆ. ಹಾಗಾಗಿ ಈ ಕಲಹದ ಯುದ್ಧದ ಕಥೆ ಬೇಸರವಾಗುವುದು ಸಹಜ. ಯುದ್ಧದ ವರ್ಣನೆ ಎಷ್ಟು ಮಾಡಿದರೂ ಕೂಡ ನೀರಸವೇ ಆಗುತ್ತದೆ. ಅದು ವಾಲ್ಮೀಕಿ ಆಗಲಿ ವ್ಯಾಸ ಆಗಲಿ ಯಾರು ಮಾಡಿದರೂ ಅಷ್ಟೇ. ಯುದ್ಧಸ್ಯ ವಾರ್ತಾರಮ್ಯ ಅಂತಂದರು, ನ್ಯೂಸ್ ಆಗಿ ರಮ್ಯವೇ ಹೊರತುನವೇ ವರ್ಣನೆಯಾಗಿ ರಮ್ಯವಲ್ಲ. ಎಷ್ಟು ಬಾರಿ ಅವ್ರನ್ನ ಇವರು ಹೊಡೆದ್ರು, ಇವ್ರನ್ನ ಅವ್ರು ಹೊಡೆದ್ರು, ಇವರು 100 ಬಾಣಗಳಿಂದ ಅವರ ಕುದುರೆಯನ್ನು ಕೊಂದರು, ರಥವನ್ನು ಕತ್ತರಿಸಿದರು, ಮತ್ತು ಬಿಲ್ಲುಗಳನ್ನು ತುಂಡು ಮಾಡಿದ್ರು ಅಂತ ಎಷ್ಟು ಹೇಳೋಣ. ಯುದ್ಧ ಪಂಚಕ ವ್ಯಾಸ ಭಾರತದಲ್ಲಿ ನೋಡುವಾಗ ಒಂದು ಪನಿಷ್ಮೆಂಟ್ ಅಂತ ಅನಿಸ್ಬಿಡುತ್ತೆ. ವಕ್ರೋಕ್ತಿ ಇರುವುದಿಲ್ಲ. ಕುಮಾರವ್ಯಾಸನಲ್ಲರೂ ಅಷ್ಟಿಷ್ಟು ವಕ್ರೋಕ್ತಿ ಬರುತ್ತದೆ. ಇದು ಬರುವ ದೊಡ್ಡ ಕಷ್ಟ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡವು ಅಷ್ಟೇ. ಆದರೆ ಪಾಮರ ಜನಕ್ಕೆ ತುಂಬ ರಂಜಿಸುವಂಥದ್ದು ಅದೇನೆ. ಅದರಿಂದಲೇ ಅವಳ ಗಾತ್ರ ಕೂಡ ತುಂಬ ದೊಡ್ಡದಾಗಿರುವುದು. ತೊರವೆ ರಾಮಾಯಣ ನೋಡಿ, ಮಿಕ್ಕ 5 ಪರ್ವಗಳು ಬಾಲ ಅಯೋಧ್ಯ ಅರಣ್ಯ ಕಿಷ್ಕಿಂಧ ಸುಂದರ, ಈ 5 ಕಾಂಡಗಳಿಗೆ ಯಾವ ಗಾತ್ರ ಇದೆಯೋ ಒಟ್ಟು ಸಮಷ್ಟಿ ಗಾತ್ರ ಅಷ್ಟು ಗಾತ್ರ ಬರೀ ಯುದ್ಧ ಕಾಂಡವೇ ಉಂಟು. ಜನ ಇಷ್ಟಪಡ್ತಾ ಇದ್ದರೂ ಏನು, ಯಾಕೆಂದರೆ ಯುದ್ಧ ಅಂತೂ ನಿಜ ಜೀವನದಲ್ಲಿ ಮಾಡೋದಿಲ್ಲ, ಇಲ್ಲಿಯಾದರೂ ಕೇಳಿಬಿಡೋಣ ಅಂತ ಇತ್ತೋ ಏನೋ ಗೊತ್ತಿಲ್ಲ. ಅರೆ ರಸಿಕರಿಗೆ ಸ್ವಲ್ಪ ಬೇಸರವಾಗುತ್ತೆ. ಮನೋರಮೆಯಂತೂ ಅಳತೆ ಕೊಟ್ಟು ಮಾಡಿಸಿದ ರಾಸಿಕ್ಯ ಉಳ್ಳವಳು, ಮೇಡ್ ಫಾರ್ ರಾಸಿಕ್ಯ. ಹಾಗಾಗಿ ಅವಳಿಗೆ ಬೇಸರ ಬರಬಹುದು ಅಂತ ಅಂದುಕೊಂಡು ಅವನು ಆರಂಭ ಮಾಡ್ತಾನೆ. ಓ ಎನ್ನತ್ತೆಯ ಮಗಳೇ ಮುತ್ತಿನ ಚೆಂಡೆ, ಇದೊಂದು ಗಾದೆಯೂ ಆಗಿಬಿಟ್ಟಿದೆ. ಅವಳು ಹೇಳ್ತಾಳೆ, ಬರಿಬರಿದೆ ಬಣ್ಣಿಸಿ ಬಣ್ಣಿಸಿ ಕರೆ ಕರೆದು ಕರೆ ಕರೆಸದೆ ನನಗೆ ತಲೆನೋವುದು. ಸುಮ್ಮನೆ ನನ್ನನ್ನು ಕೊಂಡಾಡಬೇಡ, ನನಗೂ ತಲೆನೋವು ಬಂತು. ಆಯ್ತಲ್ಲ ಕೇಳಿ ರತಿದೇವಿ ವರ್ಣನೆ ಅಂತ ಏನು ಮಾಡಿದ್ದು, ಅದು ಬೇರೆ ಅವಳಿಗೆ ಬೇಸರ ಆಗಿದೆ ಅಂಥದೇ ಥರ ನೀನು ಅರಸಿ ಅದ್ಯಾತಕ್ಕೆ ಹಾಗೆ ಅಂತ ಹೇಳ್ತಾನೆ. ಕಾರಣ ಏನು, ಅಡಿಮುಡಿಯಿಲ್ಲದೆ ನಿನ್ನ ಕಥೆಗೆ ಕೊನೆ ಮೊದಲಿಲ್ಲದೆ ಬೆಳೀತಾನೇ ಇದೆ ಕಥೆ. ಆ ಊರಿಗೆ ಹೋದ ಇವನು ಕಟ್ಟದ, ಇವ್ರಿಗೆ ಹೋದ ಅವನು ಕಟ್ಟದ, ಇವನು ಹೊಡೆದ ಬಿಡಿಸಿಕೊಂಡು ಬಂದ ಅಷ್ಟೇ, ಇನ್ನೇನೂ ಇಲ್ಲ. ಆಹ್ ಎನ್ನ ಬಿತ್ತರದ ಬಣ್ಣನ ನಲ್ಗತಿಯೊಳ್, ಏನು ಅಡಿಮುಡಿಯ ಕೊರತೆ, ನನ್ನ ವಿಸ್ತಾರವಾದಂಥ ರಸಮಯವಾದಂಥ ಈ ಕಥೆಯಲ್ಲಿ ಏನು ಕೊರತೆಯನ್ನು ಕಂಡೆ ಅಂತ. ವಿಸ್ತಾರ ಅಂತೂ ಇದ್ದೇ ಇದೆ, ಸಾಕಷ್ಟು ದೊಡ್ಡದಾದದ್ದು. ಕೊರತೆ ಇಲ್ಲ, ಅದೇ ಕಷ್ಟ. ಯಾವುದೋ ಒಂದು ತೆಲುಗು ಸಿನಿಮಾದ ಒಂದು ಹಾಸ್ಯ ಪ್ರಸಂಗ ನೆನಪಿಗೆ ಬರುತ್ತೆ. ಒಬ್ಬನ ಮಗಳು ಬಹಳ ಗಾತ್ರದಲ್ಲಿ ತುಂಬ ಸ್ತೋಮವಾಗಿ ಬೆಳೆದಿರ್ತಾಳೆ. ಗಜಲಕ್ಷ್ಮಿ ಅಂತ ಹೆಸರು, ಗಜಾ ಗಜ ಅಂತ ಕರೀತಾ ಇರ್ತಾನೆ. ಒಬ್ಬ ವರ ಬಕರ ಪಾಪ ಅವನು ಸಿಗ್ತಾನೆ, ಅವನನ್ನು ಕರ್ಕೊಂಡು ಬರ್ತಾನೆ ಮದುವೆ ಮಾಡಿಕೊಳ್ಳಬೇಕು ಅಂತ. ಕರೆದ ತಕ್ಷಣ ಅವಳು ಗಜ ಅಂದ ತಕ್ಷಣ ಮೆಟ್ಟಲೆಲ್ಲ ನಡುಗುವಂತೆ ದಡದಡನೆ ಬರ್ತಾಳೆ. ಬಂದ ತಕ್ಷಣ ಇವನು ಬೆಚ್ಚಿ ಬಿದ್ದು ಬಿಡ್ತಾನೆ, ಇಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ಅಂತಾನೆ. ನಾ ಅಮ್ಮ ಏಮಯ್ಯ ತಕ್ಕುವ ಅಂತ, ತಕ್ಕುವ ಕಾದು ಅಂತ ಎಕ್ಕುವೆ ಅಂತ ಹೇಳ್ಬಿಟ್ಟು ಅಂತಾನೆ. ನನ್ನ ಮಗಳಿಗೆ ಏನು ಕಡಿಮೆ ಅಂತ, ಕಡಿಮೆ ಇಲ್ಲ ಎಲ್ಲ ಜಾಸ್ತಿ, ಅದೇ ಬಂದಿರೋದು ಕಷ್ಟ ಅಂತ. ಈ ರೀತಿ ಈ ಕಥೆ ಕೂಡ ಏನು ಕೊರತೆ ಅಂತಂದರೆ, ಕೊರತೆ ಅಲ್ಲ, ಕೊರತೆ ಇಲ್ಲದೇ ಇರುವುದೇ ದೊಡ್ಡ ಕೊರತೆಯಾಗಿದೆ. ಆನಂದವರ್ಧನ ಹೇಳ್ತಾನೆ, ಅತಿಯಾಗಿ ವಿಸ್ತರಿಸಬಾರದು ಅಂತ. ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರು ಸದಾ ಹೇಳ್ತಾ ಇರ್ತಾರೆ, ಬೆಳೆಸಬಾರದು ಸುಮ್ಮನೆ ಅಂತ. ವಾಕ್ಯಾರ್ಥ ವಿದ್ವದ್ಗೋಷ್ಠಿಗಳಲ್ಲಿ ಕೆಲವರು ಹೆಸರಾದ ವಿದ್ವಾಂಸರು ಇರ್ತಾರೆ, ಆದರೆ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳಿ ಹೇಳ್ತಾ ಇರ್ತಾರೆ. XYZ ವಿದ್ವಾಂಸರೊಬ್ಬರಿದ್ದಾರೆ, ಘನ ವಿದ್ವಾಂಸರು, ಬಹುಶಾಸ್ತ್ರ ಪಂಡಿತರು, ಧೀಮಂತರು, ಪ್ರಾಮಾಣಿಕರು, ಸಜ್ಜನರು, ನಿರಂತರ ವ್ಯಾಸಂಗಶೀಲರು. ಆದರೆ ಅವರು ಪೀಠಿಕೆ ಹಾಕಿ ಪ್ರಸಂಗಕ್ಕೆ ಬರೋದ್ರೊಳಗಾಗಿ ಬೆಳಗಾಗಿಬಿಟ್ಟಿರುತ್ತೆ. ಆಮೇಲೆ ಸಮಯಾಭಾವದ ಕಾರಣ ಮುಗಿಸಿಬಿಡ್ತಾ ಇದ್ದೀನಿ ಅಂತ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಹೀಗಾಗಿ ಅವರ ಯಾವ ಶಾಸ್ತ್ರ ಪಾಂಡಿತ್ಯವೂ ಕೂಡ ವಿಚಾರಗೋಷ್ಠಿಗಳಲ್ಲಿ, ವಾಕ್ಯಾರ್ಥಗೋಷ್ಠಿಗಳಲ್ಲಿ ಪ್ರಕಾಶಕ್ಕೆ ಬರೋದಿಲ್ಲ. ಯಾಕೆಂದರೆ ಪೀಠಿಕೆ ಎಲ್ಲರಿಗೂ ಗೊತ್ತಿರುವುದು, ಅದನ್ನು ಮತ್ತೆ ಸಾಮಾನ್ಯರಿಗೂ ಗೊತ್ತಿಲ್ಲ ಅಂತ ಐವುಂಡಗಳಿಂದ ಆರಂಭ ಮಾಡಿ ಅಕ್ಷರಾಭ್ಯಾಸದಿಂದ ಶುರು ಮಾಡೋದ್ರೊಳಗಾಗಿ ಚೌಲಕ್ಕೆ ನಿಂತು ಹೋಗ್ಬಿಡುತ್ತೆ. ಇದು ಬಂದಿರುವಂಥ ಸಮಸ್ಯೆ. ಉಪನಯನ ಆಗುವುದೇ ಇಲ್ಲ, ಉಪನಯನ ಇಲ್ಲದೆ ವೇದಾಭ್ಯಾಸವೇ ಇಲ್ಲ, ಈ ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭೌತು ಮೇಸದ ಅಂತ ವಿದ್ಯಾರಂಭಂ ಕರಿಷ್ಯಾಮಿ ಅಂತ ಸಮಾವರ್ತನ ಆಗುವಾಗಲೂ ಹೇಳುವಂಥ ಶ್ಲೋಕ ಆಗಿಬಿಡುತ್ತೆ. ಇನ್ನೇನು ಗತಿ. ಹೀಗಾಗಿ ವಿಸ್ತರಿಸಬಾರದು ಅಂತ. ದೀಖೇದಾಯೈವ ವಿಸ್ತರ ಅನ್ನುವ ಮಾತನ್ನು ಭಾಮ ಹೇಳ್ತಾನೆ. ಬುದ್ಧಿ ತ್ರಾಸ ಕೊಡೋದಕ್ಕೆ ವಿಸ್ತಾರ ಅಷ್ಟು ಮಾಡಬಾರದು ವಿಸ್ತಾರವನ್ನು ಅಂತ. ಕಾಳಿದಾಸನಂತೆ ಅಡಕವಾಗಿ ಹೇಳಬೇಕು, ಸಾರವತ್ತಾಗಿ ಧ್ವನಿಗರ್ಭಿತವಾಗಿ ಹೇಳಬೇಕು ಅಂತ. ಎಂತೆಂತೋ ತೋಡಂಕಿ ಬೆದಂಕಿ ಪೇಳ್ದೊಡಾಯಿತೇ ನಿಡುಗತೆಯ ನಿರುಗೆಯ ಕೂಟಂ ಕೇಳ್ವರ್ಗೆ ಮನಕ್ಕೆ ಬಾರದೊಡಕ್ಕುಮೆ.
ಪ್ರಾಚೀನ ಕನ್ನಡ ಕಾವ್ಯಗಳ ಬಗ್ಗೆಯೆಲ್ಲ ಇವಳು ಏಕವಾಕ್ಯದ ವಿಮರ್ಶೆಯನ್ನೇ ಮಾಡಿಬಿಟ್ಟಿದ್ದಾಳೆ. ತುಂಬ ಬೆಲೆಬಾಡುವ ವಿಮರ್ಶೆ. ಎಂತೆಂಥೋ ತೊಡಂಕಿ ಬೆದಂಕಿ ಪೇಳ್ದೊಡಾಯ್ತೆ, ತೊಡಕು ತೊಡಕು ಸುತ್ತಿ ಸುತ್ತಿ ಸುಳಿ ಬರ್ತಕ್ಕಂಥದ್ದು. ಆ ಮಾತ್ರಕ್ಕೆ ಬಂದರೆ ಮಹಾಕವಿಯಾದ ಬಾಣಭಟ್ಟನ ಕಾದಂಬರಿ ಕೂಡ ತೊಡಕೆ. ಜಟಿಲವಾಗಿ ಎಲ್ಲಿಂದಲೂ ಶುರು ಆಗುತ್ತೆ, ಚೈನೀಸ್ ಬಾಕ್ಸ್ ಅಂತ ಬಿಡಿಸಿ ಬಿಡಿಸಿ ಬಿಡಿಸಿಕೊಂಡು ಹೋಗಬೇಕು. ಇನ್ನು ಭವಾವಳಿಗಳಿಂದ ತುಂಬಿ ತುಳುಕಾಡತಕ್ಕಂಥ ಜೈನ ಕಾವ್ಯಗಳ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅದು ಪಂಪನಾಗಲಿ, ನಾಗಚಂದ್ರ ಆಗಲಿ, ನೇಮಿಚಂದ್ರ ಆಗಲಿ, ಕಷ್ಟ ಕಷ್ಟ ಕಷ್ಟ. ಏಕೆಂತಂದರೆ ಒಂದೊಂದು ಭವಾವಳಿಗಳೂ ವಿಸ್ತಾರ, ಮತ್ತು ಅದರೊಳಗೆಲ್ಲ ಏಕಧಾಟಿಯಿಂದ ಬರ್ತಕ್ಕಂಥ ವೈರಾಗ್ಯದ ಸೋನೆ ಮಳೆ. ನಿಮಗೆ ನೆಗಡಿ ಸೀನು ತಲೆನೋವು ತಪ್ಪೋದಿಲ್ಲ. ಒಂದು ಸ್ವಲ್ಪ ವೈವಿಧ್ಯಮಯವಾಗಿ ಘಾಟು ಘಾಟಾದ ಸಂದರ್ಭಗಳು ಬೇಡವ. ಶುಂಠಿ ಟೀ ಕುಡದಂತೆ ಇರುತ್ತೆ, ಜಿಂಜರ್ ಟೀ, ಲೆಮನ್ ಟೀ ಅಂತಾರಲ್ಲ, ಅವುಗಳು ಬೇಕು. ಹಾಗಿಲ್ಲದೆ ಕಾವ್ಯ ಇಡೀ ನೀರಸವಾದ ನೀರು ಹಾಲಿನ ಸಪ್ಪೆಯ ರುಚಿ ಆಗಿಬಿಟ್ರೆ ಗತಿ ಏನು? ಹೀಗಾಗಿರುವಂಥ ಕಾವ್ಯಗಳು ಎಷ್ಟೋ ಉಂಟು ಕನ್ನಡದಲ್ಲಿ. ಇನ್ನು ವೀರಶೈವರ ಕಾವ್ಯಗಳಿಗೆ ಬಂದರೆ ಅದು ಇನ್ನೇನು ಬೇರೆ ಅಲ್ಲ. ರಗಳೆಯ ಕವಿ ಅಂತ ಹೆಸರಾದವನು ಹರಿಹರ ಇದ್ದೇ ಇದ್ದಾನೆ. ಗಂಟಲ ನರ ಹರಿಯುವವರೆಗೂ ಕೂಡ ಕೊರೀತಲೇ ಇರ್ತಾನೆ. 63 ಪುರಾತನರದು, ಅದಕ್ಕೂ ಹೆಚ್ಚು ನವೀನರದು ಬಂದು ಬಂದದ್ದೇ ಬಂದದ್ದು ಬಂದದ್ದು. ಅದು ಮತ್ತೆ ಏಕಧಾಟಿಯಲ್ಲಿ ಆದಿಪ್ರಾಸ ಅಂತ್ಯಪ್ರಾಸಗಳು ಮೊಳೆ ಹೊಡೆದಂತೆ ಬರ್ತಾ ಇರ್ತವೆ. ಇನ್ನು ಅವನ ಶಿಷ್ಯನಾದರೂ ಅಲ್ಲಿಷ್ಟು ಅಂತ ಹರಿಶ್ಚಂದ್ರ ಕಾವ್ಯದಲ್ಲಿ ಮಿಂಚಿದ. ಇನ್ನು ಮಿಕ್ಕ 3 ಕಾವ್ಯಗಳಲ್ಲಿ ಮೀಸಲು ಕವಿತೆ ಅಂತ ಹೆಸರಾದ ಆ ಶರಭ ವೀರೇಶ್ವರ ಚರಿತೆ ಗೋವಿಂದ, ಅದರ ಲಯವೇ ಸರಿಯಾಗಿಲ್ಲ, ಅವಲಯ. ಇನ್ನೇನು ಮಾಡುವುದು? ಚತುರ್ಮಾತ್ರ ಗಣವಾಗಿ ವಾರ್ಧಕವನ್ನು ಮಾಡಿಬಿಟ್ರೆ ವಾರ್ಧಕ ಅಲ್ಲ ಅದು, ಕಡೆಗಾಲ ಚಿತಾಪ್ರಾಣ. ಹೀಗಾಗಿ ಅದರೊಳಗೆ ಸಂಚಿತವಾದ ಸ್ವಾರಸ್ಯ ಯಾವುದೂ ಇಲ್ಲ. ಇನ್ನು ಉಳಿದಂತೆ ಕುಮಾರವ್ಯಾಸನ ಬಳಿಗೆ ಬಂದರೆ ಎಸ್ ವಿ ರಂಗಣ್ಣವರು ಹೇಳ್ತಾರೆ, ಪದವಿಟ್ಟು ಅಳುಪದೊಂದು ಗಳಿಕೆ ಎಲ್ಲ ಸಂಧಿಗಳನ್ನೇ ತೊಡೆದಿದ್ದರೂ ಅವನ ಖ್ಯಾತಿ ಹೆಚ್ಚಾಗ್ತಾ ಇತ್ತು, ಕಡಿಮೆ ಆಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು. ಇನ್ನು ಭಾಮಿನಿ ಷಟ್ಪದಿ ದಾರಿಯಲ್ಲಿ ಬಂದಂಥ ನಾಗಕುಮಾರ ಷಟ್ಪದಿ ಕಾವ್ಯ ಆಗಲಿ, ಚಾಟು ವಿಠಲನ ಭಾಗವತವಾಗಲಿ, ಸಾಕ್ಷಾತ್ ಭಗವಂತನೇ ಕೇಳಬೇಕು, ಅದು ಮನುಷ್ಯ ಮಾತ್ರಗೆ ಕೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಯಾಂಪಲ್ಗೆ ಒಂದು ಪದ್ಯ ರಸವತ್ತಾದದ್ದು ಕಾಣಿಸೋದಿಲ್ಲ ಚಾಟು ವಿಠಲನ ಆ ಒಂದು ಭಾಗವತದಲ್ಲಿ. ಇನ್ನು ಕುಮಾರವ್ಯಾಸನಿಗೆ ಉತ್ತರ ಭಾಗವಾಗಿ ಬಂದಂಥ ಆ ಕಾವ್ಯ ಅಂತೂ ಹೇಳಲೇಬೇಕಾಗಿಲ್ಲ. ಕೃಷ್ಣರಾಯ ಭಾರತ, ತಿಮ್ಮಣ್ಣ ಕವಿ, ಅನ್ವರ್ಥನಾಮ, ತಿಮ್ಮಣ್ಣನೇ ಸರಿ. ಬಾಳೆ ತೋಟದಲ್ಲಿ ಪಾರಾಯಣ ಮಾಡಬೇಕಷ್ಟೆ, ಇನ್ನೆಲ್ಲೂ ಅಲ್ಲ. ಹೀಗೆ ಕನ್ನಡದಲ್ಲಿ ನಿರ್ದಾಕ್ಷಿಣ್ಯವಾಗಿ ನೋಡಿದರೆ ಡಿ ವಿ ಜಿಯವರು ಹೇಳ್ತಾರೆ, ಹಾಮಾನಾಯಕರ ಹತ್ರ ಹೇಳಿದ್ರಂತೆ, ನೋಡಿಪ್ಪ ನಿಮ್ಮ ಕನ್ನಡದ ಪ್ರಾಚೀನ ಕಾವ್ಯಗಳಲ್ಲಿ ಸ್ವಾರಸ್ಯ ಎಷ್ಟು, 10, 15, 12 ಎಷ್ಟು ಪರ್ಸೆಂಟು ಅಂತ. ಇದು ಬರುವಂಥ ಕಷ್ಟ. ಹೀಗಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಪುರಾಣಾದಿಗಳಲ್ಲೂ ಅಷ್ಟೇ ನೀರಸತೆಯ ಭಾಗ ಸಾಕಷ್ಟು ಇದೆ. ಎಲ್ಲ ಕವಿಗಳು ತುಂಬ ಗಟ್ಟಿಯಾಗಿ, ದೃಢವಾಗಿ, ಅಸ್ಖಲಿತವಾಗಿ, ಅನವದ್ಯವಾಗಿ, ಅನೂಚಾನವಾಗಿ ಪೋಷಿಸಿರ್ತಕ್ಕಂಥದ್ದು ದಶಮರಸವಾದ ನೀರಸವನ್ನೇ, ಇನ್ಯಾವುದನ್ನೂ ಅಲ್ಲ. ಹಾಗಾಗಿ ಸುಮ್ಮನೆ ಕಥೆ ಅಂತ ಬೆಳೆಸ್ತಾ ಇದ್ದರೆ ಆಗ್ಬಿಡ್ತಾ, ಅದಲ್ಲ, ಸಿಕ್ಕು ಸಿಕ್ಕಾಗಿದೆ, ತೊಡಕು ತೊಡಕಾಗಿದೆ ಅಂತ ಹೇಳ್ಬಿಟ್ಟು ಅಂತಾಳೆ. ಕೇಳುವರಿಗೆ ಮನಕ್ಕೆ ಬಾರದೊಳಕ್ಕುಮೆ, ಕೇಳುವವರ ಮನಸ್ಸಿಗೂ ಬೇಸರ ಆಗಬಾರ್ದಲ್ವ? ನೀವು ಕೇಳುಗರನ್ನೇ ಗಮನದಲ್ಲಿಟ್ಕೊಳ್ಳದೇ ಇದ್ದರೆ ಹೇಗೆ, ಓದುಗರನ್ನು ಗಮನದಲ್ಲಿಟ್ಕೊಳ್ಳದೇ ಇದ್ದರೆ ಹೇಗೆ ಅಂತೀವಲ್ಲ, ಆ ರೀತಿಯಾಗಿ ಅಂದರೆ ಜಾಗರೂಕನಾದ ಕವಿಯ ಹೃದಯದಲ್ಲಿ ನಿರಂತರವಾಗಿ ಒಬ್ಬ ವಿಮರ್ಶಕ ಇರಬೇಕು ಅನ್ನುವಂಥದ್ದು, ಇದನ್ನು ಕವಿ ತೋರಿಸ್ತಾ ಇದ್ದಾನೆ. ಅಂದರೆ ಒಂದು ವಿಮರ್ಶನ ಪ್ರಜ್ಞೆಯಿಂದ ಬರೆಯಬೇಕು, ದೀರ್ಘ ದೀರ್ಘತರವಾಗಿ ಬೆಳೆಸಬಾರದು. ಇರೇ ಆಂ ಬಿತ್ತರಿಸಿದ ನಲ್ಗತೆಯೋಳ್ ನಿರಿಗೆಯ ಕೂಟಂ ಮೀಟದೆನಿಸದುಂಟೆ ನೀನೆ ಪೇಳ್. ಇಷ್ಟು ಚೆನ್ನಾಗಿ ವಿಸ್ತರಿಸಿದ್ದೀನಲ್ಲ, ಅದರೊಳಗೊಂದು ವ್ಯವಸ್ಥೆ ಇದೆ ಅಂತ ನಿನಗೆ ಅನಿಸೋದಿಲ್ವಾ? ಎಲ್ಲಿದೆ ವ್ಯವಸ್ಥೆ ನೋಡು, ನೀನೇ ಮರೆತಿದ್ದೀಯಾ ಅಲ್ಲೊಂದು ಇಲ್ಲೊಂದು ಎಡವಟ್ಟುಗಳು ಅಂತಾಳೆ. ಸುಭುಜ ಬೋಭುಜಂ ಅಂದರೆ ಸುಬಾಹು ಅನ್ನುವಂಥ ಒಬ್ಬ ರಾಜ, ತನ್ನ ಮುನ್ನ ಒರ್ವಂ ಮುನಿ ಪೊಯ್ದನೋ ಬೈದನೋ ಎಂದು ಶತ್ರುಹನೋಳು ಗುಣಗಿದನಂತೆ. ಇವಳು ಸರಿಯಾಗಿ ಕೇಳಿಸ್ಕೋತಾ ಇಲ್ಲ, ಏನೋ ಬೈದ ಪೊಯ್ದ ಬೈದ ಹೊಡೆದ ಅಂತ ಏನೋ ಅಂದಿಯಲ್ಲ. ಒಬ್ಬ ಮುನಿ ಶತ್ರುಘ್ನ ಹತ್ತಿರ ಹೀಗಾಗಿತ್ತು ಅಂತ ಅವನು ಸುಬಾಹು ಅನ್ನೋ ರಾಜ ಹೇಳಿದನಲ್ಲ ಅಂತ. ಮುನಿ ಪೊಯ್ದನೆಂದಲ್ತು, ಬೈದನೆಂದೇ ಪೇಳ್ದೆನಕ್ಕೂ, ಅದು ಗುಣಕ್ಕೊಂಡಲ್ಲ ಏನೋ ಅಂತ, ಅದು ಸ್ಪಷ್ಟವಾಗಿಲ್ಲ ಅಂತ. ಇವನಿಗೂ ಮತ್ತೆ ಸಂದೇಹ, ನಾನು ಬಡದ ಅಂತ ಹೇಳಿಲ್ಲ, ಬೈದ ಅಂತ ಹೇಳಿರಬೇಕು, ಬೈದನೆಂದೇ ಪೇಳ್ದೆನಕ್ಕೂ ಹಾಗೆ ಹೇಳಿರಬೇಕು ಅಂತಾನೆ. ಏಕೋ ಪೇಳನೆ, ಯಾತಕ್ಕೆ ಅಂತ ಹೇಳಿಲ್ವಲ್ಲ. ಆ ನರಿವನೇ ಕಥೆಯೊಳು ಇರ್ಕೊಂ, ನನಗೇನು ಗೊತ್ತು ಕಥೆಯೊಳಗಾಗಿದೆ ಅಂದರೆ ಮೂಲವನ್ನು ಮಕ್ಕಿಕಾ ಮಕ್ಕಿ ನೊಣಪ್ರತಿ ಮಾಡುವಂಥದ್ರ ಬಗ್ಗೆನು ಅದನ್ನೇ ನಿರವಿಸು, ಅದೇನು ಹೇಳಿಲ್ವೋ ಅದನ್ನೇ ಹೇಳು. ಓ ಇನಿತೊಂದು ವಿಷಯ ಮಂ ಪೇಳುದರಿಂ ಬೇಸರ ಆಯಿತೆ, ಈ ವಿಷಯ ಹೇಳದೇ ಇದ್ದಿದ್ದರಿಂದ ಬೇಸರ ಆಯಿತಾ? ಇನ್ನೇನು ಮತ್ತೆ ಸಾಂದರ್ಭಿಕವಾಗಿ ಬರಬೇಕಾದ ಕೊಂಡಿಗಳನ್ನು ಕೊಡದೇ ಇದ್ದರೆ ತುಂಬ ತೊಂದರೆ ಆಗೋದಿಲ್ವ? ಅಲ್ಲಿ ಯಾವುದು ಹಲ್ಲು ಬಿದ್ದಂತಿದೆ,
ಅನೂಚಾನವಾದ ಒಂದು ಶೃಂಖಲೆ ಸಿಗಲಿಲ್ವಲ್ಲ, ಎಳೆ ಗೊತ್ತಾಗಲಿಲ್ವಲ್ಲ ಅಂತ ಈಗಳ ಬಿತ್ತರೆ ಪೆಮ್ಮಂತ ಶುರು ಮಾಡ್ದ. ಈ ಧರಣಿ ಮಂಡಲ ಅಂತ ಇವಳಿಗೆ ಮತ್ತೆ ಸಿಟ್ಟತ್ತುತ್ತೆ. ಬಣ್ಣನೆಯ ಧರಣಿ ಮಂಡಲ, ಧರಣಿ ಮಂಡಲಗಳೇಕೆ ಮತ್ತೆ ಈ ಭೂಮಂಡಲ ಅಲ್ಲಿಂದ ತಗೊಂಡು ಬಂದು ವರ್ಣಿಸ್ತಕ್ಕಂಥದ್ದು ಇಷ್ಟು ಮತ್ತೆ ಪೀಠಕ್ಕೆ ವಿಸ್ತಾರ ಬೇಡ ಅಂದರೆ ಮತ್ತೆ ಮಾಡ್ತಾ ಇದೆಯಲ್ಲ. ಒಂದು ಉಳಿಯದಂತೂ ತಿರುಳನೆ ಕೂಡಿ ಪೇಳೆ, ಇವ್ಯಾವುದೂ ಬೇಡ, ಸಾರವತ್ತಾಗಿ ತಿರುಳನ್ನು ಮಾತ್ರ ಹೇಳು ಸಾಕು. ಇನ್ ಎಸೆನ್ಸ್ ನನಗೆ ಹೇಳಿಬಿಡು ಕಡೆಗೇನು ಅಂತ. ಸಮಯ ಇಲ್ಲ ಸ್ವಾಮಿ, ಕಡೆಗೇನು ಅಂತಿದೆಯಾ ಅದನ್ನು ಹೇಳಿಬಿಡಿ ಸಾಕು ಅಂತ. ನಿಜ, ಯಾರಿಗೆ ಸಮಯ ಉಂಟು? ಈಚೆಗೆ ಯಾವುದೋ ಒಂದು ಸಿ ಡಿ ಕ್ಯಾಸೆಟ್ ಕಂಪನಿಗಳು, ಕ್ಯಾಸೆಟ್ಟಲ್ಲ ಈಗ ಸಿ ಡಿಗಳು ಎಂ ಪಿ ತ್ರೀಗಳು, ಆ ಕಂಪನಿಯವರೊಬ್ಬರು ನನಗೆ ಬಂದು, ಈ ಕಾಲದಲ್ಲಿ ಜನಕ್ಕೆ ತಾಳ್ಮೆ ಇಲ್ಲ, ಎಲ್ಲರೂ ಕೂಡ ತಾವು ತಮ್ಮ ಸೆಲ್ಫೋನ್ಗಳಲ್ಲಿ 1:20-30 ಸೆಕೆಂಡ್ಗಳಲ್ಲಿ ಮಾತ್ರ ಸಂಗೀತವನ್ನು ಕೇಳಬಲ್ಲರು, ಆ ರೀತಿ ಕೇಳೋದಕ್ಕೆ ಅರ್ಹವಾಗಬಲ್ಲ, ಅಷ್ಟರೊಳಗೆ ಆಸ್ವಾದಕ್ಕೆ ಸಿಗಬಲ್ಲಂತ ಪಲ್ಲವಿಗಳನ್ನು 15-20 ನೀವು ಬರಕೊಡಿ ಸ್ಯಾಂಪಲ್ಗೆ ಅಂತ ಕೇಳಿದ್ರು. ನಾನು ಇನ್ನೂ ಬರಕೊಟ್ಟಿಲ್ಲ, ಬರಕೊಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಆ ಮಟ್ಟಕ್ಕೆ ಬಂದಿದೆ ಅಂತಂದರೆ 3 ಚರಣ ಬೇಡ, 1 ಚರಣ ಇಟ್ಕೊಳ್ಳೋಣ, 1 ಪಲ್ಲವಿ ಅನುಪಲ್ಲವಿ ಅಂತ. ತ್ಯಾಗರಾಜರು ಪಾಪ ಬಾಲಕನಕಮಯ್ಯ ಇತ್ಯಾದಿಯಾಗಿ 5-5 ಚರಣ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಮೊದಲು ಪಲ್ಲವಿ ಅನುಪಲ್ಲವಿ ಇಟ್ಕೊಂಡು ಎಲ್ಲ ಚರಣಗಳದ್ದು ಒಂದೇ ಏಕಧಾತುಕ, ಹಾಗಾಗಿ ಕೊನೆಯದು ತ್ಯಾಗರಾಜ ಅಂತ ಮುದ್ರಿಕೆ ಬರೋದು ಇಟ್ಕೊಳ್ಳೋಣ ಅಂತ ಮಾಡಿದ್ರು. ಈಗ ಅದು ಬೇಡ, ಬಾಲಕನಕಮಯ್ಯ ಚೇಯಲ್ಲ ಅಷ್ಟೇ ಸಾಕು, ಇನ್ನು ಹೆಚ್ಚಿಂದು ಬೇಡ ಅಂತ ಆ ರೀತಿಯಾಗಿ ಸಂಕ್ಷೇಪ ಬರ್ತಾ ಇದ್ದಂತೆ ಸಾರವತ್ತಾಗಿ ಹೇಳು ಅಂತ. ಅಂದರೆ ಕವಿಗಳಿಗೆ ಎಷ್ಟು ಚಾಲೆಂಜ್ ಬರ್ತಾ ಹೋಗುತ್ತದೆ, ಮತ್ತಷ್ಟು ಇನ್ನಷ್ಟು ಸಂಕ್ಷೇಪಿಸಿ ಹೇಳಬೇಕಾಗುತ್ತದೆ. ರಾತ್ರಿಯೆಲ್ಲ ನಡೆಯುವ ಪ್ರಸಂಗವನ್ನು 4 ಗಂಟೆ ಮಾಡಿಕೊಂಡಿದ್ದಾಯಿತು, ಇನ್ನು 3 ಗಂಟೆ ಮಾಡಿಕೊಳ್ಳಿ, 1 ಗಂಟೆ ಮಾಡಿಕೊಳ್ಳಿ ಅಂತ ಹೇಳುವುದಾಗುತ್ತದೆ ಅನಿವಾರ್ಯ. ಈ ರೀತಿ ಭಾವಿ ಕಾವ್ಯದ ಗತಿ ಏನಾಗಬೇಕು, ಏನಾಗುತ್ತದೆ ಅನ್ನೋದನ್ನು ಕವಿ ಹೇಳ್ತಾನೆ. ನುಲ್ಲಿಗೆ ಇಂದಿನ ಮಂಗಳವನ್ನು ಮಾಡೋಣ. ಧರೆಯರಿಯೇ ಜೀವರಾಶಿಗೆ ಪಿರಿಯಂ ನರನಾದಂ ಆದನಾತ್ಮಂ ತನ್ನುಳ್ಳ ದೊರೆಕೊಂಡಿರ್ಪಿನಂ ಅಂತದು ಪರಿನಿರ್ಮಲಮಾಗೆ ಪೆರ್ಮೆ ಇರ್ಮೈ ಒಡೆಗೂ ದರೆಯರಿಯ ಜೀವರಾಶಿಗೆ ಪಿರಿಯೌ ನರನಾದಂ ಆದನಾತ್ಮಂ ತನ್ನೊಳ್ ದೊರೆ ಕೊಂಡಿರ್ಪಿನಮ್ಮಂತದು ಪರಿನಿರ್ಮಲಮಾಗೆ ಪೆರ್ಮೆ ಇರ್ಮೈ ಒಡೆಗುಂ ಪೆರ್ಮೆ ಇರ್ಮೈ ಒಡೆಗುಂ ಪೆರ್ಮೆ ಇರ್ಮೈ ಒಡೆಗುಂ.